श्री यादवाग्री निलयं कृतकल्पवृक्षं नारायणं अखिलोक निदानभूतं निस्सीम निर्मलगुणं निरवध्यरूपं नित्यं नमामि शिरसा सकलार्थसिद्ध्यै ॐ नमो नारायणाय इत्यनुसन्धान तत्परः केशो भूत्यो यदीन्द्राय तस्मै स्यां नित्यमङ्गलम् क्षमतम गुणपूर्णं शेषभोगाच्छगत्रम् चरणाप्यं नष्ट सर्वात्मभारं द्वयमनन तदर्थ ध्यान संपूर्णवक्रं वरवर मुनिवर्यं सत्त्वशुद्धं भजामः तस्मै रामानुजार्याय नमः परमयोगिने ये श्रुति स्मृति सूत्राणां अंतर्जलं शीशमति ई ओंदु विषम परिस्थितियल्लि स्वामी रामानुजर ಪರಮ ಕೃಪೆ ನಮ್ಮ ಮೇಲೆಲ್ಲ ಬಿದ್ದು ಕಳೆದ 65 ದಿವಸಗಳಿಂದ ನಿರಂತರವಾಗಿ ನಾವೆಲ್ಲ ಭಗವದ್ ವಿಷಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಪ್ರಾರಂಭದಲ್ಲಿ ನಿವಾರಣೆ 18 ಪ್ರಾರಂಭವಾಗಿ ನಂತರ ಇತೀಂದ್ರ ಪ್ರವಣಂ ಒಂದೇ ಮಣವಾಳ ಮಾಮುನಿಗಳ 650ನೇ ತ್ರಿನಕ್ಷತ್ರದ ನಿಮಿತ್ತವಾಗಿ ಅಂಕುರಾರ್ಪಣ ರೂಪವಾಗಿ ಉಪನ್ಯಾಸ ಮಾಲೆ ಪ್ರಾರಂಭ ಆಯಿತು. ಈ ಉಪನ್ಯಾಸಗಳನ್ನ ಪ್ರತ್ಯಕ್ಷವಾಗಿ ಪ್ರತಿನಿತ್ಯ ಆನ್ಲೈನ್ ನಲ್ಲಿ 250-300 ಜನ ನೋಡ್ತಾ ಇದ್ರೆ ಫೇಸ್ಬುಕ್ ನಲ್ಲಿ ಸುಮಾರು 2,000-3,000 ಜನ ನೋಡ್ತಾ ಇದ್ದಾರೆ. ಈ ಒಂದು ತಂತ್ರಜ್ಞಾನದಿಂದ ನಮ್ಮ ರಾಮಾನುಜ ದರ್ಶನವನ್ನ ಮಣವಾಳ ಮಾಮುನಿಗಳ ವೈಭವವನ್ನ ಇಡೀ ವಿಶ್ವಕ್ಕೆ ಪ್ರಚಾರ ಮಾಡುವಂತಹ ಅವಕಾಶ ನಮ್ಮದಾಗಿದೆ. ಈ ಉಪನ್ಯಾಸ ಮಾಲೆಯ ಪೂರ್ಣ ಕಲ್ಪನೆ ಸ್ವಾಮಿ ರಾಮಾನುಜರು ಅವರದೇ ನಿರ್ವಾಹ, ಆದ್ರಿಂದನೇ ಇದು ಇಷ್ಟು ಯಶಸ್ವಿ ಆಯಿತು. ನಮ್ಮ ರಾಮಾನುಜ ವೈಭವಂ ನೃತ್ಯ ನಾಟಕ ಭಾನುವಾರ ಫೇಸ್ಬುಕ್ನಲ್ಲಿ ಪ್ರಸಾರ ಆದಾಗ ಅದನ್ನ ಒಂದು 30,000-40,000 ಜನ ಅದನ್ನ ಇಡೀ ವಿಶ್ವದಲ್ಲಿ ನೋಡಿದ್ದಾರೆ. ಈ ಉಪನ್ಯಾಸ ಮಾಲೆಯೆಲ್ಲ ನಮ್ಮ ಭಾರತದ ಎಲ್ಲ ಕಡೆ ನೋಡ್ತಾ ಇದ್ರೆ ವಿದೇಶಗಳಲ್ಲೂ ಸಹ ಇದನ್ನು ನೋಡ್ತಾ ಇದ್ದಾರೆ. ಅದರಿಂದ ನಮಗೊಂದು ಧನ್ಯತೆಯ ಭಾವನೆ ಸಿಕ್ಕಿದೆ. ಸ್ವಾಮಿ ರಾಮಾನುಜರ ಪುನರವತಾರವಾದಂತಹ ಮಣವಾಳ ಮಾಮುನಿಗಳ ದಿವ್ಯ ಜೀವನ ಎಲ್ಲರ ಮನಸ್ಸನ್ನು ಹೊಕ್ಕಬೇಕು. ಈ ಒಂದು ತ್ರಿನಕ್ಷತ್ರದ ಸಂದರ್ಭದಲ್ಲಿ ನಮ್ಮ ನಾಡಿನ ತಮಿಳುನಾಡಿನ ಎಲ್ಲೆಲ್ಲ ಕಡೆ ಇರುವಂತಹ ಎಲ್ಲ ವಿದ್ವಾಂಸಕರು ಈ ಒಂದು ವಾಕ್ ಯಜ್ಞದಲ್ಲಿ ವಾಕ್ ಬ್ರಹ್ಮೋತ್ಸವದಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ಸದಾಶಯ ಆಗಿತ್ತು. ಅದನ್ನ ನಾವದನ್ನ ಇವತ್ತು ಧನ್ಯತೆಯ ಭಾವನೆಯಿಂದ ಹೇಳ್ತಾ ಇದ್ದೀವಿ. ಎಲ್ಲ ವಿದ್ವಾಂಸರು ಪ್ರವಚನಕಾರರು ಉದಯೋನ್ಮುಖ ಪ್ರವಚನಕಾರರು ವಿದ್ವಾಂಸರು ಎಲ್ಲರೂ ಈ ಒಂದು ವಾಕ್ ಯಜ್ಞದಲ್ಲಿ ವಾಕ್ ಬ್ರಹ್ಮೋತ್ಸವದಲ್ಲಿ ಭಾಗವಹಿಸಿ ಈ ಒಂದು ಉತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಸ್ವಾಮಿ ರಾಮಾನುಜರ ಮಣವಾಳ ಮಾಮುನಿಗಳ ಪೂರ್ಣ ಅನುಗ್ರಹ ಸಿಕ್ಕಲಿ ಅನ್ನೋದು ನನ್ನ ಆಶಯ. ಇವತ್ತಿನ ಉಪನ್ಯಾಸಕರು ನಮಗೆ ತುಂಬಾ ಪ್ರಿಯರು, ಡಾಕ್ಟರ್ ಪಾನಿಕಂ ಶಲ್ವರ್ ಪಿಳ್ಳಾಯಿಂಗ. ಕಾರಣ ಅಂದ್ರೆ ಅವರು ನಮ್ಮ ಶ್ರೀಮಠದ ಪಕ್ಕದಲ್ಲೇ ಇದ್ದಾರೆ, ಒಂದೇ ಗೋಡೆ. ನಮಗೆ ಅವರು ತುಂಬಾ ಪ್ರಿಯರು, ಒಳ್ಳೆಯ ವಿದ್ವಾಂಸರು, ಒಳ್ಳೆಯ ಚಿಂತಕರು, ಅನೇಕ ಸಂಶೋಧನೆಗಳನ್ನ ಮಾಡಿದ್ದಾರೆ. ಅವರು 2017 ಸ್ವಾಮಿ ರಾಮಾನುಜರ ಸಹಸ್ರಮಾನೋತ್ಸವದ ಸಂದರ್ಭದಲ್ಲಿ ಆಚಾರ್ಯ ಶ್ರೀ ರಾಮಾನುಜ ಅನ್ನುವಂತಹ ಒಂದು ಅದ್ಭುತವಾದಂತಹ ಒಂದು ಗ್ರಂಥವನ್ನ ಪ್ರಕಟಣೆ ಮಾಡಿದ್ರು. ಅದನ್ನ ನಾನು ಪೂರ್ಣ ನೋಡಿದ್ದೀನಿ. ನಮ್ಮ ಸತ್ಯನಾರಾಯಣಪುರದಲ್ಲಿ ನಾನು ಮತ್ತೆ ಮತ್ತೆ ಹೇಳುವಂತಹದ್ದು, ಸ್ವಾಮಿ ರಾಮಾನುಜರ ಪರಮ ಕೃಪೆಯಿಂದ ಅಲ್ಲಿರುವಂತಹ ಎಲ್ಲ ಶ್ರೀ ವೈಷ್ಣವರಿಗೆ ಇತರಾದಿಗಳಿಗೆ ಆ ತಿರುನಾರಾಯಣನ ಕೈಂಕರ್ಯದಲ್ಲಿ ಭಾಗವಹಿಸುವಂತೆ ಮಾಡಿದಂತಹದ್ದು ಸ್ವಾಮಿ ರಾಮಾನುಜರ ವಿಶಿಷ್ಟವಾದಂತಹ ಕಲ್ಪನೆ. ನಾವೆಲ್ಲ ಸ್ವಾಮಿ ರಾಮಾನುಜರ ಶ್ರದ್ಧಾಳುಗಳು. ಅವರ ಜೀವನ, ಅವರ ಸಂದೇಶ,
ಅವರ ಗ್ರಂಥಗಳು ಎಲ್ಲವೂ ನಮಗೆ ಉಪಾದೇಯ ತಮವಾದಂತಹ, ಅದರಲ್ಲಿ ಕಿಂಚಿತ್ತೂ ಸಂದೇಹ. ಅದು ರಾಮಾನುಜ ದರ್ಶನ ಆಯಿತು, ಶ್ರೀರಂಗನಾಥನೇ ಅದನ್ನ ಎಂಬೆರುಮಾನರು ದರ್ಶನ ಅಂತ ಕರೆ. ಆ ದರ್ಶನದ ವ್ಯಾಪ್ತಿಯೇ ಅಂಥದ್ದು, ಸರ್ವ ಜೀವಿಗಳ ಹಿತವು ಆ ದರ್ಶನದಲ್ಲಿ ಅಡಕಾಗಿದೆ. ಸ್ವಾಮಿ ರಾಮಾನುಜರು ಆ ರೀತಿ ಯೋಚನೆ ಮಾಡಿದರು. ಮೇಲು ಕೀಳು ಅವನು ಇವನು ಹೇಳಿದ ಎಲ್ಲರೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ವಿಶಾಲವಾದಂತಹ ದೃಷ್ಟಿ, ವಿಶಾಲವಾದಂತಹ ಹೃದಯದಿಂದ ಸ್ವಾಮಿ ರಾಮಾನುಜರು ಈ ದರ್ಶನವನ್ನ ಬೆಳೆಸಿದರು. ಸ್ವಾಮಿ ರಾಮಾನುಜರ ಅನುಗ್ರಹ ನಮ್ಮ ಮೇಲಾಯಿತು. ನಮ್ಮೆಲ್ಲರ ಸೌಭಾಗ್ಯ ಅವರ ಪಾದಸ್ಪರ್ಶ ಈ ಕರ್ನಾಟಕಕ್ಕಾಯಿತು. ಎಲ್ಲರ ಒಂದು ವಿಶೇಷ, ಅದು ಕರ್ನಾಟಕದ ಭಾಗ್ಯೋದಯ. ಸ್ವಾಮಿ ರಾಮಾನುಜರ ಪಾದಸ್ಪರ್ಶ ಆದ ಮೇಲೆ ಇಲ್ಲೆಂದು ಹೊಸ ಸಂಸ್ಕೃತಿಯ ಅವತಾರ ಆಯಿತು, ಹೊಸ ದರ್ಶನದ ಅವತಾರ. ಸ್ವಾಮಿ ರಾಮಾನುಜರು ಈ ಕರ್ನಾಟಕದಲ್ಲಿ 33 ವರ್ಷಗಳ ಕಾಲ ಇಲ್ಲಿ ದಯ ಮಾಡಿಸಿದ್ರು. 12 ವರ್ಷಗಳ ಕಾಲ ನಾರಾಯಣಪುರದಲ್ಲೇ ದಯ ಮಾಡಿಸಿದ್ರು. ಅವರ ಒಂದು ಪರಿಪಕ್ವವಾದಂತಹ ಮನಸ್ಥಿತಿ ಇಲ್ಲಿ ಇತ್ತು, ಒಳ್ಳೆಯ ನೆಮ್ಮದಿಯ ಸ್ಥಿತಿ. ಈ 32 ವರ್ಷಗಳ ಕಾಲ ಇಲ್ಲಿ ಒಂದು ರಾಮಾನುಜ ಸಂಸ್ಕೃತಿಯನ್ನ ಅವರು ಪ್ರಾರಂಭ ಮಾಡಿದ್ರು. ಅವರು ಇಲ್ಲಿ ಇದ್ದಂತಹ ಕಾಲದಲ್ಲಿ ಈ ನಾಡಿನಲ್ಲಿ ಒಳ್ಳೆಯ ಸೌಹಾರ್ದವಾದಂತಹ ವಾತಾವರಣ ಇತ್ತು, ಸಮೃದ್ಧಿ ಇತ್ತು. ಎಲ್ಲ ವರ್ಗದವರನ್ನು ಕುರಿತು ಚಿಂತನೆ ಮಾಡಿದರು, ಎಲ್ಲರ ಶ್ರೇಯಸ್ಸಿಗಾಗಿ ತಪಸ್ಸು ಮಾಡಿದರು, ಅದನ್ನ ಕಾರ್ಯಗತಗೊಳಿಸಿದರು. ಎಲ್ಲ ವರ್ಗದವರ ಶ್ರೇಯಸ್ಸು ಅವರ ಜೀವನದ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಅದರಿಂದನೇ ಸ್ವಾಮಿ ರಾಮಾನುಜರ ಸಿದ್ಧಾಂತವನ್ನ, ರಾಮಾನುಜರ ದರ್ಶನವನ್ನ, ರಾಮಾನುಜರ ಸಂಸ್ಕೃತಿಯನ್ನ ಸಾರ್ವಕಾಲಿಕವಾದಂತಹ ಸಿದ್ಧಾಂತ, ಸಾರ್ವಕಾಲಿಕವಾದಂತಹ ವಿಚಾರ ಅಂತ ಹೇಳೋದು. ಅದರಲ್ಲಿ ರಾಮಾನುಜ ಪ್ರಜ್ಞೆ ಪ್ರಧಾನವಾದಂತಹ ವಿಷಯ. ಇದನ್ನ ನಾನು ಕಳೆದ 40-50 ವರ್ಷಗಳಿಂದ ಅಧ್ಯಯನ ಮಾಡ್ತಾ ಮಾಡ್ತಾ ಈ ರಾಮಾನುಜ ಕಾನ್ಶಿಯಸ್ನೆಸ್, ರಾಮಾನುಜ ಪ್ರಜ್ಞೆ ಅನ್ನುವಂಥದ್ದು ಅಪೂರ್ವವಾದಂಥದ್ದು. ಅದು ಬಹಳ ಸರಳವಾದಂಥದ್ದು. ನಮ್ಮ ಜೊತೆ ರಾಮಾನುಜರಿದ್ದಾರೆ, ಅವರ ಜೊತೆ ನಾವಿದ್ದೀವಿ. ಇಂತಹ ಒಂದು ಪ್ರಜ್ಞೆ ನಮ್ಮಲ್ಲಿ ಉಂಟಾಗಬೇಕು, ರಾಮಾನುಜ ಪ್ರಜ್ಞೆ. ನಮ್ಮೆಲ್ಲ ಕೈಂಕರ್ಯಗಳು, ಜೀವನ ಸಾಧನೆ, ಸಂಕಲ್ಪ ಎಲ್ಲವೂ ರಾಮಾನುಜರದು ಅನ್ನುವಂತಹ ಭಾವನೆ ನಮ್ಮಲ್ಲಿ ಬರಬೇಕು. ಅದರಿಂದ ರಾಮಾನುಜ ಸಂಸ್ಕೃತಿ ಬರುತ್ತೆ. ರಾಮಾನುಜರ ಜೀವನವೇ ಅಂಥದ್ದು, ಎಲ್ಲೂ ಸಂಘರ್ಷ ಇಲ್ಲ, ಯಾರ ಮನಸ್ಸುಗಳು ನೋವು ಮಾಡಲಿಲ್ಲ. ತಾವು ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು ಅದನ್ನ ತಮ್ಮ ಎಲ್ಲ ಗ್ರಂಥಗಳಲ್ಲಿ, ಜೀವನದಲ್ಲಿ, ಕೈಂಕರ್ಯಗಳಲ್ಲಿ ಮಾಡಿ ತೋರಿಸಿದ್ರು. ಸರ್ವಂ ಸಮಂಜಸಂ ಇದೆಯಲ್ಲ, ಅದು ಅವರಿಗೆ ಅಕ್ಷರಶಃ ಅನ್ಯಾಯ. ಎಲ್ಲ ಜೀವಿಗಳ ಶ್ರೇಯಸ್ಸನ್ನು ಕೊಡೋದು, ಅಖಿಲ ಜನ ಹೃದಯ ಅಂತರಾಣಿ ಆಪೂರೆ ಅಂತ ಗದ್ಯತ್ರಯದಲ್ಲಿ ಬರುವಂತಹ ಅಮೃತ ವಾಕ್ಯ, ಅಖಿಲ ಜನ ಹೃದಯ ಅಂತರಾಣಿ ಆಪೂರೆ ಅಂತ. ಆ ಭಗವಂತ ಎಲ್ಲರ ಹೃದಯದಲ್ಲೇ ವ್ಯಾಪಿಸಿದ್ದಾನೆ ಅನ್ನುವಂತಹ ಒಂದು ಕಲ್ಪನೆ ಸ್ವಾಮಿ ರಾಮಾನುಜರು. ಅವರು ತ್ರಿನಾರಾಯಣಪುರದಲ್ಲಿ ಆ ತ್ರಿನಾರಾಯಣನಿಗೆ, ಶಲ್ವಪಿಳ್ಳೆಗೆ ಕೈಂಕರ್ಯಗಳ ವಿಶಿಷ್ಟವಾದಂತಹ ವಿನ್ಯಾಸವನ್ನ ಮಾಡಿ 50 ಇರುವರಂತ 52 ಕುಟುಂಬದವ್ರನ್ನ ಕಾಡಾಗಿದ್ದಂತಹ ಯಾದವಾದ್ರಿಯನ್ನ ನಗರ ಮಾಡುದು, ನಗರೀಕೃತ ವೇದಾದ್ರಿ. ಅಲ್ಲಿ ಆ ಕೈಂಕರ್ಯಕ್ಕೆಲ್ಲರನ್ನ ವ್ಯವಸ್ಥೆ ಮಾಡಿದ್ರು. 4 ಜನ ಪ್ರಮುಖವಾಗಿ ಸ್ಥಾನಿಕರನ್ನ ನಿಯುಕ್ತಿಗೊಳಿಸಿದ್ರು. ಇವರಿಗೆ ಇಂತಿಂತಹ ಕೈಂಕರ್ಯಗಳು ಅಂತ ನಿಯುಕ್ತಿ ಮಾಡಿದ್ರು. 950 ವರ್ಷಗಳ ಹಿಂದೆ ಮಾಡಿದಂತಹದ್ದು ಇವತ್ತಿಗೂ ಅದೇ ತರ ಚಾಚು ತಪ್ಪದಂತೆ ನಡೀತಾ ಇದೆ. ನಾನು ಬಾರಿ ಬಾರಿ ಹೇಳ್ತೀನಿ, ಇವರೆಲ್ಲ ಧನ್ಯರು. ಯಾಕೆಂದ್ರೆ ಅದು ನಾರಾಯಣನ, ರಾಮಾನುಜರ, ಶಲ್ವಪಿಳ್ಳೆಯ ಕೈಂಕರ್ಯದಲ್ಲಿ ನಮ್ಮ ಇವತ್ತಿನ ಉಪನ್ಯಾಸಕರು ಡಾಕ್ಟರ್ ಶಲ್ವಪಿಳ್ಳೆಯಂಗ, ಅವರ ತಂದೆಯವರು ಹೂವೆ ಸ್ಥಾನಿಕಂ ನಾಗರಾಜಯ್ಯಂಗ, ಎಷ್ಟು ವರ್ಷಗಳು ಕೈಂಕರ್ಯ, ಬಾಲ್ಯದಿಂದ ಅವನ ಕೈಂಕರ್ಯ ಅವರನ್ನ ಕಂಡ್ರೆ ನಮ್ಮ ಶ್ರೀಕಾರಿ ತಂದೆಯವರಿಗೆ ತುಂಬಾ ಪ್ರೀತಿ, ಅವ್ರನ್ನ ಯಾವಾಗಲೂ ಆಶೀರ್ವಾದ ಮಾಡ್ತಾ ಇದ್ರು. ಇವತ್ತು ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಅವರನ್ನ ನಾನು ಅನೇಕ ಬಾರಿ ಅನೇಕ ಸಂದರ್ಭಗಳಲ್ಲಿ ಭೇಟಿಯಾಗಿ ಮಾತಾಡಿದ್ದೀನಿ.
ಈ ರಾಮಾನುಜ ಪ್ರಜ್ಞೆ ಬಗ್ಗೆ, ರಾಮಾನುಜ ಸಂಸ್ಕೃತಿ ಬಗ್ಗೆ, ರಾಮಾನುಜ ದರ್ಶನ ಬಗ್ಗೆ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಅಭಿಪ್ರಾಯ ಇಟ್ಕೊಂಡಿರುತ್ತಾರೆ ಅವರು. ಅವರ ಬಗ್ಗೆ ಕುವೆ ದೇವರಾಜನ ಸ್ವಾಮಿ ಹೇಳ್ತಾರೆ. ಇವತ್ತಿನ ಈ ಒಂದು ಅನುಭವ, ಒಂದು ಕಡೆ ತ್ರಿನಾರಾಯಣಪುರದ ಅನುಭವ, ಇನ್ನೊಂದು ಕಡೆ ಮನ್ನಾರ್ಗುಡಿ ರಾಜಗೋಪಾಲನ ಮಣವಾಳ ಮಾಮೆಗಳ ಆ ದಿವ್ಯ ಅನುಭವ ಇದೆಯಲ್ಲ, ಅದ್ಭುತವಾದಂತಹದ್ದು. ಆ ರಾಜಗೋಪಾಲ ಆ ದುರ್ಭಂಗಿಯಲ್ಲಿ ಎತ್ಕೊಂಡ್ಬಿಡ್ಬೇಕು, ಹೋಗಿ ದರ್ಶನ ಮಾಡಿದ್ರೆ ಎತ್ಕೋಬೇಕು ಅಂತ ಅನ್ಸುತ್ತೆ, ಕೈನಲ್ಲಿ ಚಾವಟಿ ಹಿಡ್ಕೊಂಡು. ಅಬ್ಬಬ್ಬ, ಅದ್ಭುತವಾದಂತಹದ್ದು. ಅಲ್ಲಿದ್ದಂತಹ ಮಹರ್ಷಿಗೆ ಆ ಕೃಷ್ಣ ತನ್ನ ಬಾಲಲೀಲೆಗಳನ್ನೆಲ್ಲ ಅಲ್ಲಿ ತೋರಿಸಿದ. ದಕ್ಷಿಣ ದ್ವಾರಕ ಅಂತಹ ಒಂದು ದಿವ್ಯ ದೇಶದ ಅನುಭವ ಗೋಪಾಲ ವಿಂಶತಿಯಲ್ಲಿ ನಾವು ಮಾಡ್ಕೊಳ್ತಾ ಇದ್ದೀವಿ. ಈ ತ್ರಿನಾರಾಯಣ ಅನುಭವವನ್ನು ನಾವು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಶ್ರೀ ವೈಷ್ಣವ ಆ ಒಂದು ಕುಟುಂಬಗಳೆಲ್ಲ ಸ್ವಾಮಿ ರಾಮಾನುಜರ ಕೃಪೆಯಿಂದ ತ್ರಿನಾರಾಯಣ ನಿತ್ಯ ಕೈಂಕರ್ಯದಲ್ಲಿ ಭಾಗವಹಿಸ್ತಾ ಧನ್ಯರಾಗಿದ್ದಾರೆ. ಅವರೆಲ್ಲರಿಗೂ ಆ ತ್ರಿನಾರಾಯಣನ ಪೂರ್ಣ ಅನುಗ್ರಹ ನಿರಂತರವಾಗಿರಲಿ ಅಂತ ಆಶಿಸ್ತಾ ಈಗ ಕುವೆ ದೇವರಾಜನ ಸ್ವಾಮಿಯವರು ಡಾಕ್ಟರ್ ಶಲ್ಲುಪಿಳ್ಳೆಯಂಗ ಅವರನ್ನ ಪರಿಚಯ ಮಾಡಿ ಇವತ್ತಿನ ಗೋಪಾಲ ವಿಂಶತಿ ಬಗ್ಗೆ ಪರಿಚಯ ಮಾಡ್ತಾರೆ. ಆಮೇಲೆ ಉಪನ್ಯಾಸ 1 ಗಂಟೆಗಳ ಕಾಲ ಇರುತ್ತೆ. ಈ ಉಪನ್ಯಾಸವನ್ನ ಆನ್ಲೈನ್ ನಲ್ಲಿ 250-300 ಜನ ನೋಡಿದ್ರೆ, ಫೇಸ್ಬುಕ್ ನಲ್ಲಿ 2,000-3,000 ಜನ ನೋಡ್ತಾರೆ. ನಾವು ಇದರ ಮಾಹಿತಿಗಳನ್ನೆಲ್ಲ ಸಂಗ್ರಹ ಮಾಡಿದ್ರೆ ಲಕ್ಷ ಮೀರಿದೆ ಇವರನ್ನ ನೋಡುವಂತ. ನಮಗೆ ಧನ್ಯತೆಯ ಭಾವನೆ ಬಂದಿದೆ. ಈ ರಾಮಾನುಜ ಪ್ರಜ್ಞೆಯನ್ನ, ರಾಮಾನುಜ ಸಂಸ್ಕೃತಿಯನ್ನ, ರಾಮಾನುಜ ದರ್ಶನವನ್ನ ವಿಶ್ವವ್ಯಾಪಿ ಮಾಡೋದಕ್ಕೆ ರಾಮಾನುಜರು ನಮ್ಮ ಜೊತೆ ಇದ್ದು ನಮ್ಮ ಕೈ ಹಿಡಿದು ನಡ್ಸ್ಕೊಂಡು ಹೋಗಿ ಅವರೇ ಇದೆಲ್ಲ ಕೈಂಕರ್ಯವನ್ನು ಮಾಡಿಸ್ತಾರೆ ಅನ್ನೋ ಭಾವನೆ ನಮಗೆ ಪರಿಪೂರ್ಣವಾಗಿದೆ. ಲೋಕ ಸಮಸ್ತ ಸುಖನೋ ಭವಂತು ಶ್ರೀಮತೆ ರಾಮಾನುಜ. ಶ್ರೀಮತೇ ರಾಮಾನುಜಾಯ ನಮಃ. ಶ್ರೀಮದ್ ಬರವರ ಮುನಿಯೇ ನಮಃ. ಶ್ರೀಶೈಲೇಶದಯಾ ಪಾತ್ರಂ ಧೀಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ವಂದೇ ರಮ್ಯಜಾ ಮಾತರಂ ಮುನಿಂ ಅಪಗತ ಮದಮಾನೈರ್ ಅಂತಿಮೋಪಾಯ ನಿಷ್ಠೈ ಅಧಿಗತ ಪರಮಾರ್ಥೈರರ್ಥ ಕಾಮಾನಪೇಕ್ಷೈ ನಿಖಿಲ ಜನ ಸುಹೃದ್ಭಿರ್ನಿರ್ಜಿತ ಕ್ರೋಧ ಲೋಭೈ ವರವರ ಮುನಿಭೃತ್ಯೈರಸ್ತು ಮೇ ನಿತ್ಯಯೋಗ. ಶ್ರೀಮದ್ ವೇದ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಉಭಯ ವೇದಾಂತಾಚಾರ್ಯರಾಯ್ ಶ್ರೀಮದ್ ಪರಮಹಂಸ ಪರಿವಿರಾಜಕಾಚಾರ್ಯರಾಯ್ ಎಂದರುಳಿರುಕ್ಕಂ ನಮ್ ಯದಿಗಿರಿ ಯತಿರಾಜ ನಾರಾಯಣ ರಾಮಾನುಜೀಯರ್ ಸ್ವಾಮಿಯನುಡೆಯ ವಿಶೇಷமான அனுகிரகங்கள் திகந்த வியாபினி பூயா தென்னும்படியான கிரமத்துல எட்டுத்திக்கிலேயும் பரவி இருக்கின்ற அந்த கிரமத்துல நமக்கு மாமல்களுடைய அனுபவத்தை பரிபூர்ணமாக கொண்டு அந்த கடலிலே அவரவர்கள் திளைக்க வேண்டும் என்படியான ஒரு அற்புதமான விசாலமான ஹிருதயம், அந்த ஹிருதயானுகுணமாக யதீந்திர பிரவணம் வந்தே என்கிற இந்த நிகழ்ச்சி தொடர்ச்சியாக 45 நாட்கள் நடைபெறும்படியாக சுவாமி சங்கல்பித்து தது அனுகுணமாக நிகழ்ந்து கொண்டு வந்து கொண்டிருக்கக்கூடிய ஒரு உபன்யாச மாளிகை, உபன்யாச தொடர்ச்சி. அந்த கிரமத்துல இன்றைய தினம் மாமுனிகளுடைய ஒரு கிரந்தமாய் அமைந்திருக்கக்கூடிய கோபால விம்சதி என்னும்படியான கிரந்தமாக அமைந்திருக்கிறது. அதை அனுபவிக்கும்படியான ஒரு பாக்கியம். மாமுனிகளுக்கு கோபாலனிடத்திலே அத்தனை விதமான பிரீதி விசேஷம். வஸ்துதகா பார்ப்போமேயானால் மாமுனிகள் கிரந்தங்கள்ல பிராதான்யதா காணப்படுவது நாம வியாக்கியான கிரந்தங்களை சேவிக்கிறோம். சுதந்திர பிரபந்தங்களாக சிற்சில பிரபந்தங்கள் அமைந்திருக்கின்றன. யதிராஜ விம்சதி, தேவராஜ மங்களம், காஞ்சி திவிதேச வைபவ சங்கிரக மாளிகை, உபதேசமாலை, திருவாய்மொழி நூத்தந்தாதி, ஆர்த்தி பிரபந்தம் இத்தியாதியான கிரந்தங்கள் மாமுனிகளுடைய சுதந்திர பிரபந்தங்கள். எம்பெருமான் விஷயமாக
மாமுனிகள் சாதித்திருக்கக்கூடியவை ரொம்ப சொல்பமாக அமைந்திருக்கின்றன. ஆழ்வார்கள் விஷயமாக, எம்பெருமானார் விஷயமாக, ஆச்சாரியர்கள் விஷயமாக சாதித்திருப்பவை அதிகமாக அமைந்திருக்கின்றன. ஆனால் எம்பெருமான் விஷயமாகனு பார்ப்போமேயானால், தனி பிரபந்தம்னு பார்த்தால் அது ரெண்டுதான் அமைந்திருக்கிறது. ஒன்னு தேவராஜ மங்களம். ஆக அதிகம் பிரசித்தி இல்லாத, அதிகம் பிரச்சாரத்தில் இல்லாத, அநேகம் பேருக்கு தெரிந்திராததாக அமைந்திருக்கக்கூடியது இந்த கோபால விம்சதி என்னும்படியான கிரந்தம். வஸ்துதா எம்பெருமானார் ஒரு காரியத்தை பண்ணினார், அதே மாதிரியான கைங்கரியத்தைத்தான் மாமுனிகள் தாமும் பண்ணி அருளி இருக்கிறார். எம்பெருமானார் திருநாராயணபுர தெம்பெருமானுக்கு ஆழ்வாருடைய பாசுரங்களான ஒரு நாயகம் என்னும்படியான அந்த திருவாய் மொழியை தான் சமர்ப்பித்தார். பார்த்தார் மாமுனிகள், அதே மாதிரியாக திருநாரணன் எப்படி அத்தனை பேரையும் ஆகர்ஷிக்கிறானோ, அதே கிரமத்துல சர்வ ஜன ஆகர்ஷகனாக அமைந்திருக்க கூடியவன் வன் துவராபதி மன்னன். ஆக தட்சிண துவாரகாதீசனாய் அமைந்திருக்கக்கூடிய, சம்பகேஸ்வரனாய் அமைந்திருக்கக்கூடிய எம்பெருமான் சம்பகாரண்ய க்ஷேத்ராதீசனாய் இருக்கிறான். அவனுடைய சௌந்தரியம் அற்புதமான சௌந்தரியம். ஒரு நாள் இல்ல, ரெண்டு நாள் இல்ல, பத்து நாள் இல்ல, பதினெட்டு நாள் உற்சவம் கண்டருளும்படியான ஒரு வைபவம். அப்படி இருக்கக்கூடிய அத்தனை சுலபனாக பார்க்கிற பொழுதோ எடுத்து அணைக்க வேண்டும் என்னும்படியான அந்த பரிபூர்ணமான சௌந்தரியம். அப்படிப்பட்ட சௌந்தரியத்தை படைத்தவனான கோபாலனான எம்பெருமான் அவனிடத்திலே ஈடுபட்டு மாமுனிகள் தீர்ப்பாரையாமணி வண் துவராபதி மன்னனை ஏத்துமின் ஏத்துதலும் தொழுதாடுமே. வண் துவராபதி மன்னன் இல்ல, வண்டு வராபதி மன்னன். வண்டு வராபதி மன்னன்னா அது சம்பகாரண்ய க்ஷேத்திரம். அந்த க்ஷேத்திரத்துல சம்பக புஷ்பத்துக்கு வண்டு வந்து மொய்க்கவே மொய்க்காது. ஆகவே சம்பகாரண்யம் என்னால் வண்டு வராபதி. மற்றொரு ரசிகர் வேடிக்கையா தெரிவித்தார், வண் துவராபதி வண்டு வராபதி. வண்டுன்னு ஆறு தெரியுமா? ஆழ்வார்கள் எல்லாம் தான் வண்டு. அந்த ஓராழ்வார் அங்க வரவில்லையானபடியாலே வண்டு வராபதினார். அதுவே ஒரு மங்களாசாசனம் ஆகிவிடும். அந்த கிரமத்துல பார்க்கிற பொழுதோ அந்த வண் துவராபதி மன்னனுக்கு தீர்ப்பாரையாமினி பத்து பாசுரத்தை மாமுனிகள் தாம் சமர்ப்பித்திருக்கிறார். அப்போ இது சமர்ப்பித்தா போருமா? தாம் அற்புதமாக ஒரு 20 ஸ்லோகங்கள் அனுகிரகித்திருக்கிறார் கோபால விம்சதி. அவனோ கோபாலன், ராஜகோபாலன்னு பேரு. ஆகவே ராஜகோபாலனான எம்பெருமான் ராஜ மன்னார்குடி என்னும்படியான பெயராக அமைந்திருக்கிறது. அந்த எம்பெருமானுக்கு தான் சமர்ப்பித்ததாய் அமைந்திருக்கக்கூடிய 20 ஸ்லோகங்கள் அதிகம் பிரச்சாரத்துல இல்ல. அநேகம் பேருக்கு இப்படி ஒரு கிரந்தம் இருக்குன்னு கூட தெரியாது. அப்படிப்பட்ட அந்த அற்புதமான கிரந்தத்தை பத்தி இன்று நம்மிடையே சாதிக்க இருக்கக்கூடியவர் திருநாராயணபுரம் ஸ்தானீகம் செல்வப்பிள்ளை ஐயங்கார் சுவாமி. இவருடைய அத்தியாச்சரியமான தகுதி விசேஷங்கள் என்னன்னா, உபயவேதத்திலேயும் பாண்டித்யம் பெற்றவராக அமைந்திருக்கிறார். சம்ஸ்கிருத வேதம் பூர்ணமாக வேதாத்தியனம் பண்ணினவர் ஸ்ரீனிவாச சக்கரவர்த்தி கனபாடிகள் என்ன, ஆத்மகூரிலே இருக்கக்கூடிய பிரசித்த கனபாடிகள் என்ன, இவர்கள் தொடக்கமானார் பலரிடத்திலே பூர்ணமாக வேதாத்தியனத்தை பண்ணியிருக்கிறார். அதே போல அருளிச்செயல் அத்தியனம் ஸ்ரீ உவே திருநாராயணபுரம் செல்வப்பிள்ளை ஐயங்கார் செல்வநாராயணன் ஐயங்கார் அந்த சுவாமியினுடைய திருவடி தாமரிலேயும் மத்துமுண்டான பெரியவர்களுடைய திருவடி தாமரிலேயும் அதிகரித்தவர். அதுக்கு மேற்பட வேதாந்த சாஸ்திரத்தை உபய வேதாந்தத்தையும் அதிகரித்திருப்பது ஸ்ரீமத் வேதமார்க்க பிரதிஷ்டாபனாச்சாரிய உபய வேதாந்தாச்சாரியரான அரையர் சுவாமி என்ன, ஸ்ரீமத விவே லக்ஷ்மி தாத்தாச்சாரிய சுவாமி என்ன, இவர்கள் திருவடி வாரங்களிலே அடிபணிந்து இந்த உபய வேதாந்த அர்த்தங்களை எல்லாம் தாம் அற்புதமாக அதிகரித்திருக்கிறார். மேலும் ஸ்ரீபாஞ்சராத்திர ஆகமத்திலேயும் நிபுணராக திகழக்கூடியவர். அந்த நைபுண்யத்தை பெற்றது ஸ்ரீ ஸ்ரீ பரகால சுவாமியினுடைய திருவடி வாரங்களிலே ஆசிரியித்து அந்த அற்புதமான நைபுண்யத்தை தாம் பெற்றிருக்கிறார். அதை தவிர
சுவாமி அவர்கள் அன்மியூட் பண்ணி ஆரம்பிக்கலாம். சுவாமி தேவரீர் அன்மியூட் பண்ணி ஆரம்பிக்கலாம். ஹலோ 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 அடியே ஆலா சாமி ஹலோ கேக்குறதா? கேக்குது சாமி, ஆரம்பிக்கலாம். ஓகே. யோனித்யமச்சுத பதாம்புஜ யுக்ம ரூப்ம வியாமோஹதஸ்ததிதராணி த்ருணாய மேனே அஸ்மத்குரோர் பகவதோஸ்ய தயைக சிந்தோஹ ராமானுஜஸ்ய சரணௌ சரணம் ப்ரபத்யே ஸ்ரீசைலேஷ தயாபாத்ரம் தீபக்த்யாதி குணார்ணவம் யதீந்திர ப்ரவணம் வந்தே ரம்யஜாஹ மாதரம் முனிம் ஸ்ரீமதே ராமானுஜாய நமஹ ஸ்ரீமதே வரவர முனயே நமஹ. பரம பூஜ்யராதந்த ஸ்ரீ யதுகிரி யதிராஜ சுவாமிகள திவ்ய சரணாரவிந்தகளில் சாஷ்டாங்க பிரணாமங்களை அர்ப்பிச்சுதா அவரு ஒரு அத்தவாதந்த மகத்தரவாத ஒரு காரியவன்ன மாட்தா இதாரு. சுவாமி வரவரமுனிகள 650 வருஷத மகோத்சவத ಸಂದರ್ಭದಲ್ಲಿ ಅತ್ಯಂತ ಅಪೂರ್ವವಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಮಠಗಳಲ್ಲಿ ಮುಖ್ಯವಾಗಿ ನಡೆಯಬೇಕಾಗಿರುವಂತಹ ಜ್ಞಾನಯಜ್ಞದ ಪ್ರಸಾರ ಎಂಬ ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಅವರನ್ನು ಅಭಿನವ ರಾಮಾನುಜರು ಅಂತ ಎಲ್ಲರೂ ಕೂಡ ಕರೀತಾ ಇರೋದು ಅದು ಅನ್ವರ್ಥವಾಗಿದೆ. ಕಾರಣವೇನೆಂದರೆ ರಾಮಾನುಜರ ಅವತಾರದ ನಂತರ ಮತ್ತೆ ರಾಮಾನುಜರ ಅವತಾರ ಸ್ವರೂಪವಾಗಿ ಆದಿಶೇಷಾವತಾರ ಸ್ವರೂಪರಾಗಿ ಬಂದಂತಹ ಮಹಾಸ್ವಾಮಿಗಳು ಶ್ರೀ ವರವರ ಮುನಿಗಳು. ರಾಮಾನುಜರೇ ಮತ್ತೆ ತಮ್ಮ ಸಿದ್ಧಾಂತ ಪ್ರಚಾರವನ್ನು ಮಾಡಲು ಎಲ್ಲ ಚೇತನರನ್ನು ಶರಣಾಗತಿ ಮಾರ್ಗದಲ್ಲಿ ಕರೆದೊಯ್ದು ಅವರಿಗೆ ಮೋಕ್ಷವನ್ನು ಕೊಡಿಸಲು ಸಾಕ್ಷಾತ್ ವರವರ ಮುನಿಗಳೇ ಅವತಾರ ಮಾಡಿದ್ರು ಅನ್ನುವಂಥದ್ದು ನಾವು ಶಾಸ್ತ್ರ ಪ್ರಮಾಣಗಳಲ್ಲಿ ಕಾಣ್ತೀವಿ. ಹಾಗೆಯೇ ಅದೇ ರೀತಿ ಪರಮಪುರುಷರಾದಂತಹ ಆ ಒಂದು ಆ ರಾಮಾನುಜ ಅಂಶವೇ ಈಗಲೂ ಕೂಡ ಯದುಗಿರಿ ಯತಿರಾಜ ಮಠದ ಸ್ವಾಮಿಗಳಾಗಿ ಯದುಗಿರಿ ನಾರಾಯಣ ರಾಮಾನುಜ ಜಿಯರ್ ಸ್ವಾಮಿಗಳಾಗಿ ಅವತಾರ ಮಾಡಿದ್ದಾರೆ ಅಂದರೆ ಅತಿಶಯೋಕ್ತಿ ಆಗಲಾರದು. ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಸಮಸ್ತ ಜನರ ಒಂದು ಅಭ್ಯುದಯವನ್ನೇ ಮೂಲವನ್ನಾಗಿ ಉಳ್ಳಂತಹ ಒಂದು ವಿಚಾರವನ್ನು ಇಟ್ಟುಕೊಂಡಿರುವವರು ಶ್ರೀ ಯದುಗಿರಿ ಯತಿರಾಜ ಸ್ವಾಮಿಗಳು. ಹಾಗಾಗಿಯೇ ಯತಿರಾಜ ಸ್ವಾಮಿಗಳು ಸದಾಕಾಲವೂ ರಾಮಾನುಜರ ಚಿಂತನೆಯನ್ನು ಮಾಡ್ತಾ ರಾಮಾನುಜ ಮತದ ಏಳಿಗೆಗಾಗಿ ರಾಮಾನುಜೀಯರ ಅವರ ಔನ್ನತ್ಯಕ್ಕಾಗಿ ಸದಾಕಾಲ ಯದುಗಿರಿ ಯತಿರಾಜ ಜಿಯರ್ರವರು ಪರಿಶ್ರಮ ಪಡ್ತಾ ಇದ್ದಾರೆ. ನಾವು ಈ ಮಣವಾಳ ಮಾಮುನಿಗಳು ಅವತರಿಸಿದ ಮೂಲ ನಕ್ಷತ್ರದ ಬಗ್ಗೆ ಹೇಳುವಾಗ ಒಂದು ಮಾತನ್ನ ಹೇಳ್ತೀವಿ ನಾವು. ಅದೇನಪ್ಪ ಅಂದ್ರೆ ಸತ್ತಾತದೇವ ಜಗದಭ್ಯುದಯೈಕ ಮೂಲಂ ಅಂತ. ಅದು ಕೇವಲ ಮೂಲ ನಕ್ಷತ್ರವಾಗಿರಲಿಲ್ಲ,
ಆದರೆ ಜಗತ್ತಿನ ಅಭ್ಯುದಯದ ಏಕಮೂಲವಾಗಿತ್ತು, ಕಾರಣವಾಗಿತ್ತು ಅಂತ ಹೇಳ್ತೀವಿ ಸ್ತೋತ್ರವನ್ನು. ಹಾಗೆಯೇ ಯದುಗಿರಿ ಯತಿರಾಜ ಸ್ವಾಮಿಗಳು ಕೂಡ ಜಗತ್ತಿನ ಅಭ್ಯುದಯದ ಮೂಲವನ್ನೇ ಮನಸ್ಸಿನಲ್ಲಿ ಸರ್ವ ಜನಾಂಗದ ಒಳಿತಿಗಾಗಿ ಸರ್ವರ ಒಳಿತಿಗಾಗಿ ರಾಮಾನುಜರನ್ನ ಪ್ರಾರ್ಥಿಸ್ತಾ ಇರ್ತಾರೆ. ಹಾಗಾಗಿ ಅವರ ಮೂಲ ಮಂತ್ರವೂ ಕೂಡ ಜಗತ್ತಿನ ಅಭ್ಯುದಯದ ಮೂಲ ಮಂತ್ರವೇ. ಹಾಗಾಗಿ ಯದುಗಿರಿ ಯತಿರಾಜ ಸ್ವಾಮಿಗಳು ಮಾಡ್ತಾ ಇರುವಂತಹ ಕಾರ್ಯಗಳು ಅತ್ಯಾಶ್ಚರ್ಯಕರವಾಗಿಯೂ ನಮ್ಮ ರಾಮಾನುಜ ಸಿದ್ಧಾಂತದ ಪ್ರಗತಿಗೆ ಕಾರಣವಾಗಿಯೂ ರಾಮಾನುಜರಿಂದ ನಿರ್ದೇಶಿಸಲ್ಪಟ್ಟ ಶ್ರೀವೈಷ್ಣವ ಕ್ಷೇತ್ರಗಳ ಅಭಿವೃದ್ಧಿಗೆ ಪೂರಕವಾಗಿಯೂ ರಾಮಾನುಜರೇ ಇದ್ದಂತಹ ಅವರ ಕೈಯಿಂದಲೇ ಸುಪ್ರತಿಷ್ಠಿತವಾದಂತಹ ತೊಂಡನೂರಿನ ಅಭಿವೃದ್ಧಿ, ಮೇಲುಕೋಟೆಯ ಅಭಿವೃದ್ಧಿ, ಬೇಲೂರಿನ ಅಭಿವೃದ್ಧಿ, ಹೀಗೆ ಅನೇಕ ಕ್ಷೇತ್ರಗಳ ಅಭಿವೃದ್ಧಿಗೆ ಕಾರಣಕರ್ತರಾಗಿಯೂ ಶ್ರೀ ಸ್ವಾಮಿಗಳು ಇವತ್ತು ಕೆಲಸ ಮಾಡ್ತಾ ಇರೋದು ಮಠಗಳು ಹೇಗಿರಬೇಕು ಅನ್ನುವಂತಹ ಒಂದು ಉತ್ತಮ ಉದಾಹರಣೆಯಾಗಿ ಕಾಣ್ತಾ ಇದೆ. ಹಾಗಾಗಿ ಅಂತಹ ಮಹತ್ತರವಾದ ಸ್ವಾಮಿಗಳು ನಮ್ಮನ್ನ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಮ್ಮ ಕಷ್ಟಗಳಲ್ಲಿ ಭಾಗಿಯಾಗಿ ನಮಗೆ ಅನೇಕ ಸಹಾಯಗಳನ್ನು ಮಾಡ್ತಾ ನಮ್ಮ ಕುಟುಂಬ ಮೇಲೆ ಬರೋದಕ್ಕೆ ಕಾರಣವಾದವರು. ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡ, ಮುಖ್ಯವಾಗಿ ಅವರ ಪೂಜ್ಯ ಪಿತೃಪಾದರು ನಮ್ಮ ತಂದೆಯನ್ನ ಬಹಳ ಹತ್ತಿರದಿಂದ ಬಲ್ಲವರು ಮತ್ತು ನಮ್ಮ ತಂದೆ ಕುಟುಂಬದಲ್ಲಿ ಕಷ್ಟಪಡುತ್ತಿರುವಾಗಲೂ ಕೂಡ ಅನೇಕ ಸಹಾಯಗಳನ್ನು ಮಾಡಿದವರು. ಅವರು ಹಾಗೇನೆ ಆ ಕುಟುಂಬದ ಕುಡಿಯಾಗಿ ಬಂದಂತಹ ಸ್ವಾಮಿಗಳು ಪರಮ ಕರುಣಾಳುಗಳು. ಆದ್ದರಿಂದ ಕರುಣೆಯೇ ಮೂರ್ತಿವೆತ್ತಂತಿರುವಂತಹ ಈ ಪರಂಪರೆ ಈಗ ಸ್ವಾಮಿಗಳಾಗಿ ಈ ರಾಮಾನುಜರ ಅದೇ ಮಠದಲ್ಲಿ, ರಾಮಾನುಜರು ಯಾವ ಮಠದಲ್ಲಿ ಪೀಠಾಧಿಪತಿಗಳಾಗಿದ್ದರೋ, ಮೊಟ್ಟ ಮೊದಲ ಸನ್ಯಾಸಿಗಳಾಗಿದ್ದರೋ, ಅದೇ ಪೀಠದಲ್ಲಿ ಯತಿರಾಜ ಸ್ವಾಮಿಗಳು ಇಂದು ಅಲಂಕರಿಸಿದ್ದಾರೆ. ಹಾಗಾಗಿ ಒಂದು ಭಾರತೀಯರ ಒಂದು ನಂಬಿಕೆ ಏನು ಅಂತ ಕೇಳಿದ್ರೆ, ಆ ಪರಂಪರೆಯಲ್ಲಿ ಬರಬೇಕಾದ್ರೆ ಅದಕ್ಕೆ ಮೂಲತಃ ಯಾವುದೋ ಒಂದು ಕಾರಣವಿರಬೇಕು, ಆ ಕಾರಣದಿಂದಲೇ ಇಂತಹ ಘಟನೆಗಳು ಸಾಧ್ಯವಾಗುತ್ತೆ ಅಂತ ಭಾರತೀಯ ಧರ್ಮಶಾಸ್ತ್ರಗಳು ಹೇಳ್ತವೆ. ಆ ವಿಚಾರದಲ್ಲಿ ನೋಡೋದಾದ್ರೆ ಆ ರಾಮಾನುಜರ ಸಂಬಂಧದಿಂದಲೇ, ರಾಮಾನುಜರ ಕೃಪೆಯಿಂದಲೇ, ಆ ಮಣವಾಳ ಮಾಮುನಿಗಳ ಕೃಪೆಯಿಂದಲೇ ಮತ್ತೊಮ್ಮೆ ಈ ಸ್ವಾಮಿಗಳು, ಯದುಗಿರಿ ಯತಿರಾಜ ಸ್ವಾಮಿಗಳು ಈ ಪೀಠವನ್ನು ಅಲಂಕರಿಸಿ ಎಲ್ಲರನ್ನು ಅನುಗ್ರಹ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಇದೊಂದು ವಿಶೇಷವೇ. ರಾಮಾನುಜರ ಅಂಶಾವತಾರ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಕಾರಣ ಏನು ಅಂತಂದ್ರೆ, ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳುವಾಗ ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದ್ ಊರ್ಜಿತಮೇವ ವಾ ಎಂದು ಕರೆದಿದ್ದಾರೆ ಎಂದು ಹೇಳ್ತಾನೆ. ಹಾಗಾಗಿ ಅವನ ಅಂಶವಿಲ್ಲದೆ ಇಂತಹ ಮಹತ್ ಕಾರ್ಯಗಳನ್ನ ಸಾಧಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆಯೇ ಸ್ವಾಮಿ ರಾಮಾನುಜರ ಕೃಪೆ ಇಲ್ಲದೆ, ಸ್ವಾಮಿ ರಾಮಾನುಜರ ಅಂಶವಿಲ್ಲದೆ ಇದು ಸಾಧ್ಯವೇ ಅಂತ ಯೋಚನೆ ಮಾಡಿದಾಗ ಶ್ರೀ ಯದುಗಿರಿ ಯತಿರಾಜ ಸ್ವಾಮಿಗಳೂ ಕೂಡ ಅವರ ಅಂಶದಿಂದಲೇ ಇವತ್ತು ಪೀಠದಲ್ಲಿ ಇರೋದ್ರಿಂದ ಅಭಿನವ ರಾಮಾನುಜ ಅಂತ ಕರೆದ್ರೆ ಅದು ತಪ್ಪು ಅಲ್ಲ ಮತ್ತು ಉತ್ಪ್ರೇಕ್ಷೆಯೂ ಅಲ್ಲ, ಅದು ಸತ್ಯವಾದಂತಹ ಮಾತುಗಳು. ಹಾಗಾಗಿ ಅವರು ಅಭಿನವ ರಾಮಾನುಜರೇ ಆಗಿದ್ದಾರೆ. ರಾಮಾನುಜರ ಮುಖ್ಯವಾದ ಗುಣಗಳಲ್ಲಿ ಸ್ವಾಮಿಗಳಿಗೂ ಅನೇಕ ಗುಣಗಳಿವೆ. ರಾಮಾನುಜರು ನಿರ್ವಹಣೆಯನ್ನ ಮಾಡ್ತಾ ಇದ್ರು, ಉತ್ತಮ ಸಮಾಜವನ್ನ ರೂಪಿಸಿದ್ರು, ಧರ್ಮಗ್ರಂಥಗಳ ಪ್ರಚಾರ ಮತ್ತು ಸತ್ಯವಾದಂತಹ ಪ್ರಸ್ಥಾನತ್ರಯಗಳನ್ನು ಎತ್ತಿ ಹಿಡಿದ್ರು. ಹಾಗೆಯೇ ಸ್ವಾಮಿಗಳೂ ಕೂಡ ಧರ್ಮ ಪ್ರಚಾರ, ಸೇವೆ ಮತ್ತು ಈಗ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿಯೂ ಸಹ ಇಂತಹ ಕೈಂಕರ್ಯಗಳು ಮುಂದುವರಿಬೇಕು. ಮಠ ಛಾತ್ರಾದಿ ನಿಲಯ ಅಂತ ಮಠಗಳಿರೋದೇ ಛಾತ್ರರಿಗೆ ಬೋಧಿಸುವುದಕ್ಕೋಸ್ಕರ ಮತ್ತು ಧರ್ಮ ಪ್ರಚಾರಕ್ಕೋಸ್ಕರ. ಹಾಗಾಗಿ ಧರ್ಮ ಪ್ರಚಾರ ನಿಂತು ಹೋಗಬಾರದು ಅಂತ ಹೇಳಿ ಈಗ ಈ ಇಂಟರ್ನೆಟ್ ಸೌಲಭ್ಯದ ಮೂಲಕ ಮತ್ತೆ ಈ ಒಂದು ಧರ್ಮ ಪ್ರಚಾರವನ್ನ, ಅಧ್ಯಾತ್ಮ ಪ್ರಚಾರವನ್ನು ಮಾಡ್ತಾ ಇರೋದು ಶ್ಲಾಘನೀಯವಾದದ್ದು. ಎಲ್ಲರೂ ಇದನ್ನ ಒಪ್ಪಲೇಬೇಕಾದಂತಹ ವಿಚಾರ ಅಂತ ಹೇಳ್ತಾ ಅಂತಹ ಪರಮ ಯತಿರಾಜ ಸ್ವಾಮಿಗಳು ನಮ್ಮ ಬಗ್ಗೆ ಅದ್ಭುತವಾಗಿ ಪರಮ ಕರುಣೆಯಿಂದ ಮಾತುಗಳನ್ನು ಆಡಿದ್ದಾರೆ. ಅವರ ಶ್ರೀಪಾದ ಕಮಲಗಳಲ್ಲಿ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ. ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ನಿವೇದಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಪರಮ ಪೂಜ್ಯರು, ಜ್ಞಾನಿಗಳು ಆದಂತಹ ದೇವರಾಜ ಸ್ವಾಮಿಗಳು ನನ್ನ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಕಲಿಯಬೇಕೆಂಬ ಹಂಬಲದಿಂದ ಕಲಿತಿದ್ದೆ ಹೊರತು
ನಾವೇನು ಜ್ಞಾನಿಗಳಲ್ಲ ಅನ್ನೋದೇ ನಮ್ಮ ಅಭಿಪ್ರಾಯ. ಅದೇನೇ ಇರಲಿ, ಅವರು ಪ್ರಸ್ತಾಪಿಸುತ್ತಾ ಅನೇಕ ವಿಚಾರಗಳನ್ನು ಹೇಳಿದರು. ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಒಂದು ಸಿದ್ಧಾಂತಗಳಲ್ಲಿ ಶ್ರೀವೈಷ್ಣವ ಸಿದ್ಧಾಂತ ಪ್ರಮುಖವಾದದ್ದು. ಈ ಶ್ರೀವೈಷ್ಣವ ಸಿದ್ಧಾಂತ ಅತಿ ಪ್ರಾಚೀನವಾದದ್ದು. ಈ ಶ್ರೀವೈಷ್ಣವ ಸಿದ್ಧಾಂತವನ್ನ ರಾಮಾನುಜರು ಆರಂಭಿಸಲಿಲ್ಲ, ಅಥವಾ ನಾಥಮುನಿಗಳು ಆರಂಭಿಸಲಿಲ್ಲ, ಅಥವಾ ವರವರ ಮುನಿಗಳು ಆರಂಭಿಸಲಿಲ್ಲ. ಈ ಸಿದ್ಧಾಂತ ಅತಿ ಪ್ರಾಚೀನವಾದಂತಹ ವ್ಯಾಸರಿಂದ ಆರಂಭವಾದಂತಹ ಒಂದು ಸಿದ್ಧಾಂತ. ವ್ಯಾಸರಿಗೆ ಇದನ್ನು ಉಪದೇಶ ಮಾಡಿದವನು ಪರಮಾತ್ಮನೇ, ಭಗವಂತನೇ. ಆಗಮಶಾಸ್ತ್ರಗಳಲ್ಲಿ, ಮಹಾಭಾರತದಲ್ಲಿ, ಪ್ರಸ್ಥಾನ ತ್ರಯಗಳಲ್ಲಿ ಎಲ್ಲ ಕಡೆಯೂ ಶ್ರೀವೈಷ್ಣವ ವಿಶಿಷ್ಟಾದ್ವೈತ ಸಿದ್ಧಾಂತದ ಮೂಲತತ್ವಗಳೇ ಇರುವುದು. ಆದರೆ ಅದು ಖಿಲವಾಗಿತ್ತು. ಆದ್ದರಿಂದ ಆ ಖಿಲವಾದಂತಹ ಶ್ರೀವೈಷ್ಣವ ಸಿದ್ಧಾಂತವನ್ನು ಮತ್ತೆ ಪ್ರಚುರಪಡಿಸಿ ಅದನ್ನು ಮುಖ್ಯ ಭೂಮಿಕೆಗೆ ತಂದಿದ್ದು ಆಳ್ವಾರರುಗಳು, ಅವರ ಪರಂಪರೆಯಲ್ಲಿ ಬಂದಂತಹ ಆಚಾರ್ಯರುಗಳು. ಅಂತಹ ಆಚಾರ್ಯರುಗಳಲ್ಲಿ ಪ್ರಮುಖವಾಗಿರುವವರು ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರವರ್ತಕರಾದಂತಹ ಆಚಾರ್ಯ ರಾಮಾನುಜರು. ಆಚಾರ್ಯ ರಾಮಾನುಜರೇ ಮತ್ತೊಮ್ಮೆ ತಾವೇ ಸಂಕಲ್ಪ ಮಾಡಿ ಮಣವಾಳ ಮಾಮುನಿಗಳಾಗಿ ಅವತಾರ ಮಾಡಿದರು ಅನ್ನೋದು ತುಂಬ ವಿಶೇಷವಾದದ್ದು. ಅವರನ್ನು ವರವರ ಮುನಿಗಳು, ಜಿಯರ್ ಸ್ವಾಮಿಗಳು ಅಂತ ಕೂಡ ಕರೆಯೋದುಂಟು. ಇವರು ಸಾಮಾನ್ಯ ಶಕೆ 1370 ಜನಿಸಿ 1450 ತನಕ ಈ ಭೂಮಿಯನ್ನು ಪವಿತ್ರಗೊಳಿಸಿದರು. ಅವರು ಅವತರಿಸಿದಂತಹ ಮೂಲ ನಕ್ಷತ್ರ ಅದು ಕೇವಲ ಮೂಲ ನಕ್ಷತ್ರವಾಗಿರಲಿಲ್ಲ, ಜಗತ್ತಿನ ಅಭ್ಯುದಯದ ಒಂದು ಕಾರಣವಾಗಿತ್ತು, ಮೂಲ ನಕ್ಷತ್ರವಾಗಿತ್ತು. ಇವರು ರಾಮಾನುಜರ ಅಪರಾವತಾರವಾಗಿದ್ದರು. ಆಳ್ವಾರು ತಿರುನಗರಿ ಅಂತ ಒಂದು ಪ್ರಸಿದ್ಧವಾದ ಒಂದು ದಿವ್ಯ ದೇಶ, ಸಾಕ್ಷಾತ್ ಆಳ್ವಾರರವರು ಜನಿಸಿದಂತಹ ಜಾಗ. ಅಂತಹ ಜಾಗದಲ್ಲಿ ಇವರು ಅವತಾರವನ್ನು ಮಾಡಿದರು. ಇವರು ಅವತಾರ ಕಾಲಘಟ್ಟದಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾಗಿದ್ದು, ಭಾರತದ ಮೇಲೆ ಇಸ್ಲಾಂ ಧರ್ಮದ ದಾಳಿಯಿಂದಾಗಿ ಅನೇಕ ಸಮಸ್ಯೆಗಳು, ಸಿದ್ಧಾಂತದ ಸಮಸ್ಯೆಗಳ ಜೊತೆಗೆ ಅನೇಕ ಸಮಸ್ಯೆಗಳು ಉದ್ಭವಿಸಿದವು. ಎಲ್ಲ ಜನರೂ ಕೂಡ ಧರ್ಮವನ್ನೇ ತ್ಯಜಿಸಿ ಕಲಿಯುಗದ ದಾಳಿಗೆ ತುತ್ತಾಗುವಂತಹ ಪರಿಸ್ಥಿತಿಗೆ ಬಂದು ತಲುಪಿದ್ವಿ. ಅಂತಹ ಸಮಯದಲ್ಲಿ ಸ್ವಾಮಿ ಮಣವಾಳ ಮಾಮುನಿಗಳು ಧರ್ಮ ಸಂರಕ್ಷಣೆಯನ್ನು ಮಾಡಿ ಹೊರಗಿನ ಬಾಹ್ಯ ದಾಳಿಗಳನ್ನು ತಡೆದುಕೊಂಡಿದ್ದಲ್ಲದೆ ಒಳಭಾಗದಲ್ಲಿರುವಂತಹ ಅನೇಕ ಕುದೃಷ್ಟಿಗಳನ್ನೆಲ್ಲ ಗೆದ್ದು ಆ ಕುದೃಷ್ಟಿಯ ಸಿದ್ಧಾಂತಗಳನ್ನು ನಿರಾಕರಿಸಿ ತಮ್ಮ ವ್ಯಾಖ್ಯಾನಗಳ ಮೂಲಕ, ತಮ್ಮ ಗ್ರಂಥಗಳ ಮೂಲಕ ಸಿದ್ಧಾಂತವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಿದರು. ಆದ್ದರಿಂದಲೇ ರಾಮಾನುಜ ಸಿದ್ಧಾಂತ ಪ್ರಚಾರ ಪಡೆದ ನಂತರ ಮತ್ತೆ ದಾಳಿಯಿಂದಾಗಿ ಅನೇಕ ಹಾನಿಗಳಾಗಿ ಧರ್ಮ ನಿಂತು ಹೋದಂತಹ ಪರಿಸ್ಥಿತಿಗೆ ಬಂದಿತ್ತು. ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸಿದ್ದರಿಂದ ರಾಮಾನುಜರ ಪುನರವತಾರ ಅಂತ ಹೇಳುವುದರಲ್ಲಿ ಅಲ್ಲಿ ಉತ್ಪ್ರೇಕ್ಷೆಯಲ್ಲ. ಶ್ರೀರಂಗ, ಮಧುರೆ, ಬೇಲೂರು, ಹಳೇಬೀಡು ಮುಂತಾದ ಪ್ರಸಿದ್ಧ ದೇವಾಲಯಗಳೇ ನಾಶವಾಗಿದ್ದವು. ಇವರು ಮತ್ತೆ ಆ ದೇವಾಲಯಗಳನ್ನು, ರಂಗನಾಥನ ವಿಗ್ರಹವಂತೂ ತಿರುಪತಿಗೆ ಬಂದು ಸೇರಿತ್ತು, ಶ್ರೀರಂಗದಿಂದ ಮೇಲುಕೋಟೆಗೆ ಬಂದು ತದನಂತರ ತಿರುಪತಿಗೆ ಸೇರಿತ್ತು. ಇಂತಹ ಕಷ್ಟ ಕಾಲದಲ್ಲಿ ಶ್ರೀರಂಗ ದೇವಸ್ಥಾನವೂ ಸೇರಿದಂತೆ ಎಲ್ಲ ಶ್ರೀವೈಷ್ಣವ ಕ್ಷೇತ್ರಗಳ ಜೀರ್ಣೋದ್ಧಾರ, ಮತ್ತೆ ಸ್ವಾಮಿ ರಾಮಾನುಜರ ನಿತ್ಯ ಗ್ರಂಥದಲ್ಲಿ ಹೇಳಿರುವಂತಹ ಪೂಜಾ ಪದ್ಧತಿಗಳು, ಆಗಮೋಕ್ತ ಪೂಜಾ ಪದ್ಧತಿಗಳು, ದಿವ್ಯ ಪ್ರಬಂಧಗಳ ಅರುಳಿಚ್ಚಯಲ್ಗಳ ಅನುಷ್ಠಾನ, ಇವೆಲ್ಲವನ್ನು ಮತ್ತೆ ಪುನರಾರಂಭಿಸಿದ್ದ ಕೀರ್ತಿ ಜಿಯರ್ ಸ್ವಾಮಿಗಳಿಗೆ ಸೇರಬೇಕು. ಆದ್ದರಿಂದಲೇ ಎಲ್ಲ ದಿವ್ಯ ಕ್ಷೇತ್ರಗಳಲ್ಲೂ ಅವರ ತಿರುಮೇನಿಯನ್ನು ಇಟ್ಟು, ದಿವ್ಯ ಮಂಗಲ ವಿಗ್ರಹವನ್ನು ಇಟ್ಟು ಇಂದಿಗೂ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಅವರು ಸಾಕ್ಷಾತ್ ಪರಮಾತ್ಮನ ಅವತಾರವಾಗಿತ್ತು ಅನ್ನೋದನ್ನ ನಾವು ಕಾಣ್ತೀವಿ. ಇವರು ಆಳ್ವಾರ್ ತಿರುನಗರಿಯಲ್ಲಿ ತಿರುವಾಯಿಮಳಿ ಪಿಳ್ಳೈ ಇವರ ಶಿಷ್ಯರಾಗಿ ಸಾಧನೆ ಮಾಡಿ ಯತೀಂದ್ರ ಪ್ರವಣ ಎಂಬ ಬಿರುದನ್ನು ಪಡೆದದ್ದಲ್ಲದೆ ತಮ್ಮ ಗುರುಗಳ ಆದೇಶದಂತೆ ಶ್ರೀರಂಗಕ್ಕೆ ಬಂದು ಅಲ್ಲಿ ಅಸ್ತವ್ಯಸ್ತವಾಗಿದ್ದ ವಿಚಾರಗಳನ್ನೆಲ್ಲ ಸರಿಪಡಿಸಿ ಮತ್ತೆ ಹಿಂದೂ ಧರ್ಮವನ್ನು ಮೇಲೆ ಎತ್ತಿ ಹಿಡಿದು, ತನ್ಮೂಲಕ ಶ್ರೀವೈಷ್ಣವ ಸಿದ್ಧಾಂತವನ್ನು ಎತ್ತಿ ಹಿಡಿದು ಶಾಸ್ತ್ರಗಳ ಆಧಾರದ ಮೇಲೆ, ಆಗಮಗಳ ಆಧಾರದ ಮೇಲೆ ಮತ್ತೆ ದೇವಾಲಯಗಳಲ್ಲಿ ಪೂಜಾಪತ್ತಿಗಳನ್ನು ಸ್ಥಾಪಿಸಿದರು. ಇದು ಅವರಿಗೆ ಸಲ್ಲಬೇಕಾದಂತಹ
ಒಂದು ದೊಡ್ಡ ಮರ್ಯಾದೆ ಅವರ ಅವರಿಗೆ ನಾವು ಗೌರವವನ್ನು ಸಲ್ಲಿಸಲೇಬೇಕು. ನಾವು ಯಾವಾಗಲೂ ಕೂಡ ಅವರನ್ನ ನೆನೆಸಿಕೊಳ್ಳಲೇಬೇಕು. ಅಂತಹ ಒಬ್ಬರು ಮಹಾತ್ಮ. ಇವರು ಅನೇಕ ವ್ಯಾಖ್ಯಾನ ಗ್ರಂಥಗಳನ್ನು ರಚಿಸಿದ್ದಾರೆ. ಈಗಾಗಲೇ ಅದನ್ನು ಹೇಳುವಾಗ ದೇವರಾಜನ್ ಸ್ವಾಮಿಗಳು ಬಹಳ ಸುಂದರವಾಗಿ ಅದನ್ನು ಹೇಳಿದರು, ಯಾವ ಯಾವ ಗ್ರಂಥಗಳನ್ನು ರಚಿಸಿದ್ದಾರೆ ಅಂತ. ನಾವು ನೋಡುವುದಾದರೆ ವ್ಯಾಖ್ಯಾನಗಳು, ಭಾಷ್ಯಗಳು, ಇವುಗಳ ಬಗ್ಗೆ ಚಿಂತಿಸುವುದಾದರೆ ಶ್ರೀವಚನ ಭೂಷಣ ವ್ಯಾಖ್ಯಾನ, ಮುಮುಕ್ಷುಪ್ಪಡಿ ವ್ಯಾಖ್ಯಾನ, ತತ್ವತ್ರಯ ವ್ಯಾಖ್ಯಾನ, ಆಚಾರ್ಯ ಹೃದಯ ವ್ಯಾಖ್ಯಾನ, ಜ್ಞಾನಸಾರ ವ್ಯಾಖ್ಯಾನ, ಪ್ರಮೇಯಸಾರ ವ್ಯಾಖ್ಯಾನ, ಪೆರಿಯಾಳ್ವಾರ್ ತಿರುಮುಳಿ ಭಾಷ್ಯ, ಶ್ರೀರಾಮಾನುಜ ನೂತಂದಾದಿಗೆ ಒಂದು ವ್ಯಾಖ್ಯಾನ, ಗೀತಾ ತಾತ್ಪರ್ಯ ದೀಪಿಕಾ ಎಂದು ಗೀತೆಯ ಮೇಲೆ ಒಂದು ವ್ಯಾಖ್ಯಾನ, ಇಷ್ಟು ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಇದಲ್ಲದೇ ಸ್ವತಂತ್ರ ಗ್ರಂಥಗಳಾಗಿ ಉಪದೇಶ ರತ್ನಮಾಲೆ ಎನ್ನುವ ಆಳ್ವಾರ್ ಆಚಾರ್ಯರುಗಳ ತಿರುನಕ್ಷತ್ರಗಳ ಅವರ ಮಾಹಿತಿಯನ್ನು ಕೊಡುವಂತಹ ಗ್ರಂಥ, ತಿರುವಾಯಿಮಳಿ ನೂತ್ತಂದಾದಿ, ಇದು ತಿರುವಾಯಿಮಳಿಯನ್ನು ಸಂಕ್ಷಿಪ್ತವಾಗಿ ಹೇಳುವಂತಹ ಒಂದು ಗ್ರಂಥ, ಇಯಲ್ಷಾತ್ ನಿತ್ಯ ಪೂಜಾಕ್ರಮ ತಿರುವಾರಾಧನ ಜಿಯರ್ಪಡಿ ಎಂಬುದಾಗಿ, ಶ್ರೀ ವೈಷ್ಣವರ ಮನೆ ಮನೆಗಳಲ್ಲಿ ಹೇಗೆ ನಿತ್ಯ ಆರಾಧನೆ ಮಾಡಬೇಕು ಎಂಬುದನ್ನು ಶಾಸ್ತ್ರ ಆಗಮ ಗ್ರಂಥಗಳ ಆಧಾರದ ಮೇಲೆ ಮಾಡಿರುವಂತಹ ಒಂದು ಗ್ರಂಥ, ಯತಿರಾಜ ವಿಂಸತಿ ಎಂಬುದಾಗಿ ಗುರುಗಳನ್ನ, ತಮ್ಮ ಗುರುಗಳಾದ ರಾಮಾನುಜಾಚಾರ್ಯರನ್ನ ಸ್ತೋತ್ರ ಮಾಡಿ ಅತ್ಯಂತ ಪರಮ ಪ್ರೇಮದಿಂದ ಸ್ತೋತ್ರ ಮಾಡಿರುವಂತಹ ಯತಿರಾಜ ವಿಂಸತಿ, ಇದಲ್ಲದೆ ದೇವರಾಜ ಮಂಗಳಂ, ಕಾಂಚಿ ದೇವರಾಜ ಸ್ತೋತ್ರ, ಆರ್ತಿ ಪ್ರಬಂಧಂ. ಪೆರಿಯವಾಚಾನ್ ಪಿಳ್ಳೆಯವರು ವ್ಯಾಖ್ಯಾನವನ್ನು ರಚಿಸಿದಾಗ ಕೆಲವು ಭಾಗಗಳು ಬಿಟ್ಟು ಹೋಗಿದ್ದನ್ನ ಇವರು ರಚಿಸಿರುವಂತಹದ್ದು, ಇವೆಲ್ಲವನ್ನೂ ಮಾಡಿದ್ದಾರೆ. ಹಾಗಾಗಿ ಮಣವಾಳ ಮಾಮುನಿಗಳನ್ನ ನಾವು ಹೇಳುವಾಗ ಅವರಿಗೆ ಅನೇಕ ಬಿರುದುಗಳು, ಈ ಎಲ್ಲ ಕೆಲಸಗಳನ್ನು ಮಾಡಿದ್ರಿಂದ, ಸಂಪ್ರದಾಯವನ್ನ ಸಿದ್ಧಾಂತವನ್ನ ಪ್ರವರ್ತನ ಮಾಡಿದ್ರಿಂದ, ಪುನರ್ಪ್ರವರ್ತನ ಮಾಡಿದ್ರಿಂದ, ರಾಮಾನುಜರ ಅಭಿನವ ರಾಮಾನುಜ ಸ್ವರೂಪವಾಗಿ ಅವರನ್ನು ನೋಡ್ತಾ ಅವರಿಗೆ ಅನೇಕ ಬಿರುದುಗಳನ್ನು ನೋಡ್ತೀವಿ, ಹೆಸರುಗಳನ್ನು ನೋಡ್ತೀವಿ. ಮಣವಾಳ ಮಾಮುನಿಗಳು, ಸೌಮ್ಯಜ ಮಾತೃ ಮುನಿಗಳು, ಸುಂದರಜ ಮಾತೃ ಮುನಿಗಳು, ಸೌಮ್ಯೋಪಯಂತ್ರ ಮುನಿಗಳು, ಪೆರಿಯ ಜಿಯರ್, ಯತೀಂದ್ರ ಪ್ರವೀಣರು ಪ್ರವಣರು, ವಿಷಧವಾಕ್ಷಿಖಾಮುನಿಗಳು, ವರವರ ಮುನಿಗಳು, ರಂಭಜ ಮಾತೃ ಮುನಿಗಳು ಇತ್ಯಾದಿಯಾಗಿ ಬಿರುದನ್ನು ಕಾಣ್ತೀವಿ. ನಾವೆಲ್ಲ ಏನು ಸಾಮಾನ್ಯರು, ಸಾಕ್ಷಾತ್ ರಂಗನಾಥನೇ ಇವರ ಪ್ರವಚನಕ್ಕೆ ಬಂದು ಕುಂತ್ಕೊಳ್ತಾ ಇದ್ದಂತಹ ಒಂದು ಘಟನೆಗಳನ್ನು ಕೂಡ ನಾವು ಹೇಳ್ತೀವಿ. ಹಾಗಾಗಿ ಸಾಕ್ಷಾತ್ ರಂಗನಾಥನಿಂದಲೇ ತನಿಯನ್ನ ಅನುಗ್ರಹಿಸಿಕೊಂಡ ಮಹಾನ್ ಆಚಾರ್ಯರು ಅಂತಹ ಸ್ವಾಮಿ ಮಣವಾಳ ಮಾಮುನಿಗಳ ಬಗ್ಗೆ ಮಾತನಾಡಬೇಕಾದ್ರೆ ನಮಗೆ ಎಷ್ಟು ಹೇಳಿದರೂ ಸಾಲದು. ಆದರೆ ಈ ಎಲ್ಲ ಪ್ರಸಿದ್ಧ ಗ್ರಂಥಗಳು ಪ್ರಸಿದ್ಧವಾದ ಚರಿತ್ರೆಯಲ್ಲಿ ಬರುವಂತಹ ಗ್ರಂಥಗಳೇ. ಆದರೆ ಸ್ವಾಮಿ ಮಣವಾಳ ಮಾಮುನಿಗಳು ಗೋಪಾಲ ವಿಂಸತಿಯನ್ನ ಒಂದನ್ನ ರಚಿಸಿದ್ದಾರೆ, ಇದು ಬಹಳ ಜನಕ್ಕೆ ಗೊತ್ತಿಲ್ಲ, ಇದು ಸಾಮಾನ್ಯವಾಗಿ ಪ್ರಚಾರದಲ್ಲೂ ಕೂಡ ಇಲ್ಲ. ಎಲ್ಲರೂ ಕೂಡ ಗೋಪಾಲ ವಿಂಸತಿ ಅಂದಿದ ತಕ್ಷಣನೇ ಸ್ವಾಮಿ ವೇದಾಂತ ದೇಶಿಕರನ್ನ ನೆನೆಸ್ಕೊಳ್ತೀವಿ. ಕಾರಣ ಏನು ಅಂತ ಹೇಳಿದ್ರೆ, ವೇದಾಂತ ದೇಶಿಕರು ಒಂದು ಅದ್ಭುತವಾದ ಗೋಪಾಲ ವಿಂಸತಿ ಎಂಬ ಸ್ತೋತ್ರವನ್ನ ರಚಿಸಿದ್ದಾರೆ. ಅದು 20 ಶ್ಲೋಕಗಳಿಂದ ಕೂಡಿದೆ. ವಿಂಶತಿ ಅಂದ್ರೆ ಸಂಸ್ಕೃತದಲ್ಲಿ 20 ಅಂತ ಅರ್ಥ. ಯತಿರಾಜ ವಿಂಶತಿ ಸ್ತೋತ್ರವನ್ನು ರಚಿಸಿದ್ದಾರೆ. ಅದು ವಂದೇ ಬೃಂದಾವನ ಚರಂ ವಲ್ಲಭೀ ಜನವಲ್ಲಭಂ ಜಯಂತಿ ಸಂಭವಂದಾಮ ವೈಜಯಂತಿ ವಿಭೂಷಣಂ ವಾಚನ್ ನಿಜಾಂಕರಸಿಕಾಂ ಪ್ರಸವೀಕ್ಷಮಾಣಃ ವಕ್ತಾರವಿಂದ ವಿನಿವೇಶಿತ ಪಾಂಚಜನ್ಯಃ ವರ್ಣತ್ರಿಕೋಣ ರುಚಿರೇ ವರಪುಂಡರೀಕೆ ಮಧ್ವಾಸನೋದಯತಿ ವಲ್ಲಭ ಚಕ್ರವರ್ತಿ ಅಂತ ಆರಂಭವಾಗುತ್ತೆ. ಹೀಗೆ ವೇದಾಂತ ದೇಶಿಕರು ಒಂದು ಅದ್ಭುತವಾದಂತಹ 20 ಶ್ಲೋಕಗಳಿಂದ ಕೂಡಿದಂತಹ ಒಂದು ಗೋಪಾಲ ವಿಂಶತಿಯನ್ನು ರಚಿಸಿರುವುದು ಅತ್ಯಂತ ಪ್ರಸಿದ್ಧವಾಗಿದೆ. ಎಲ್ಲರೂ ಕೂಡ ಅದನ್ನ ಅನುಷ್ಠಾನಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ವಡಗಲೈ ಸಂಪ್ರದಾಯದವರು ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಅವರು ವ್ರತಗಳನ್ನು ಮುಗಿಸಿ ದೇವರ ಮುಂದೆ ಹಾಡುವಂತಹದ್ದು ಮತ್ತು ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಅನುಸಂಧಾನಗಳನ್ನು ಇಟ್ಕೊಂಡಿದ್ದಾರೆ. ತೆಂಗಲೆಯವರು ಕೂಡ ಅತ್ಯಂತ ಭಕ್ತಿಭಾವದಿಂದ ಅದನ್ನು ಸ್ವೀಕರಿಸಿದ್ದಾರೆ. ಕೃಷ್ಣನ ವಿಚಾರಗಳನ್ನು ಹೇಳುವಾಗ ನಾವು ಕೂಡ ಆ ಗೋಪಾಲ ವಿಂಶತಿಯನ್ನು ಹೇಳ್ತಾ ಬಂದಿದ್ದೀವಿ. ಆದರೆ ಬಹಳ ಜನಕ್ಕೆ ಈ ಗೋಪಾಲ ವಿಂಶತಿ ಅನ್ನುವಂತಹದ್ದೊಂದು ಮಣವಾಳ ಮಾಮುನಿಗಳು ರಚಿಸಿದ್ದಾರೆ ಅನ್ನುವಂತಹದ್ದು ಸಾಮಾನ್ಯರಿಗೆ ತಿಳಿದಿಲ್ಲ. ನಾನು ಈ ಬಾರಿ ಮನ್ನಾರ್ಗುಡಿ ಕ್ಷೇತ್ರಕ್ಕೆ
ಒಂದು ದೇವತಾ ದರ್ಶನಾಕಾಂಕ್ಷಿಯಾಗಿ ನಾನು ಅಲ್ಲಿ ಹೋದಾಗ ಅಲ್ಲಿ ಮನ್ನಾರ್ಗುಡಿ ಈಗ ತಾನೇ ಸ್ವಾಮಿಗಳು ಪರಮಪೂಜ್ಯ ಯತಿರಾಜ ಸ್ವಾಮಿಗಳು ಹಾಗೆಯೇ ದೇವರಾಜನ್ ಸ್ವಾಮಿಗಳು ಇವರೆಲ್ಲರೂ ಹೇಳಿದ್ದನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ. ಅವರು ಚಂಪಕಾರಣ್ಯ ಕ್ಷೇತ್ರ ಅಥವಾ ದಕ್ಷಿಣ ದ್ವಾರಕೆ ವಂತುವರಾಧಿಪತಿ ಅಂದ್ರೆ ದಕ್ಷಿಣದ ದ್ವಾರಕೆಯ ಅಧಿಪತಿಯಾಗಿರುವಂತಹ ಮನ್ನಾರ್ಗುಡಿ ರಾಜಗೋಪಾಲ ಸ್ವಾಮಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಹೇಗೆ ಉತ್ತರ ಭಾರತದಲ್ಲಿ ಒಂದು ದ್ವಾರಕೆ ಇದೆಯೋ ಹಾಗೆಯೇ ದಕ್ಷಿಣ ಭಾರತದಲ್ಲಿ ಒಂದು ದ್ವಾರಕಾ ಕ್ಷೇತ್ರವಿದೆ. ಆ ದ್ವಾರಕಾ ಕ್ಷೇತ್ರವೇ ಮನ್ನಾರ್ಗುಡಿ ಕ್ಷೇತ್ರ. ಈ ಮನ್ನಾರ್ಗುಡಿ ಕ್ಷೇತ್ರದಲ್ಲಿ ಮೂಲಮೂರ್ತಿಯಾಗಿ ಇರುವಂತಹವನು ವಾಸುದೇವ ರಾಜಗೋಪಾಲ ರುಕ್ಮಿಣಿ ಸತ್ಯಭಾಮಿಯರ ಜೊತೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಉತ್ಸವ ಮೂರ್ತಿಯಂತೂ ಸಾಕ್ಷಾತ್ ಮುದ್ದು ಕೃಷ್ಣನೇ ಎದ್ದು ಬರುವಂತಿದೆ. ಇನ್ನೊಂದು, ಕೃಷ್ಣನನ್ನು ನಾವು ನೋಡಿಲ್ಲ, ಅವನ ಕಾಲದಲ್ಲಿ ನಾವು ನೋಡಿಲ್ಲ ಎನ್ನುವ ಭಾವನೆಯೇ ಬೇಡ. ಆ ಮೂರ್ತಿಯ ಮುಂದೆ ನಿಂತಾಗ ಆ ಸ್ವಾಮಿ ಪರಿಪೂರ್ಣ 16 ಕಲೆಗಳಿಂದ ಕೂಡಿ ಪರಿಪೂರ್ಣವಾಗಿ ಅತ್ಯಾಶ್ಚರ್ಯಕರವಾಗಿ ವಿಜಯ ಮಾಡಿಸಿದ್ದಾನೆ. ಅವನನ್ನು ನಾವು ನೋಡಿದ್ರೆ ಸಾಕು, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಎದುರಿಗೆ ಬಂದು ನಿಂತಂತ ನೋಡುವಷ್ಟು ಅನುಭವವಾಗುತ್ತೆ. ಹೀಗೆ ಆ ಕ್ಷೇತ್ರಕ್ಕೆ ಚಂಪಕಾರಣ್ಯ ಕ್ಷೇತ್ರ ಅಂತ ಹೆಸರು. ಗೋಭಿಲ ಮಹರ್ಷಿಯ ತಪಸ್ಸಿಗಾಗಿ ಅಲ್ಲಿ ಪರಮಾತ್ಮ ಅವತಾರವನ್ನು ಮಾಡಿದ. ಆ ಗೋಭಿಲ ಮಹರ್ಷಿಯ ಅನುಗ್ರಹಕ್ಕಾಗಿ ಚಂಪಕಾರಣ್ಯ ಕ್ಷೇತ್ರಕ್ಕೆ ಬಂದು ನೆಲೆಸಿದ್ದಾನೆ. ಆ ಚಂಪಕಾರಣ್ಯ ಕ್ಷೇತ್ರದಲ್ಲಿರುವಂತಹ ಆ ಮನ್ನಾರಗುಡಿ ರಾಜಗೋಪಾಲ ಸ್ವಾಮಿಯನ್ನ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಸತ್ಸಂತಾನಗಳನ್ನು ಕರುಣಿಸ್ತಾನೆ, ಅವರಿಗೆ ಇಷ್ಟಾರ್ಥಗಳನ್ನು ಕೊಡ್ತಾನೆ, ಚತುರ್ವಿಧ ಪರಮ ಪುರುಷಾರ್ಥಗಳನ್ನು ಕೊಡ್ತಾನೆ ಅಂತ ಹೇಳಿ ಅಲ್ಲಿನ ಕ್ಷೇತ್ರ ಮಾಹಾತ್ಮ್ಯ. ಹಾಗಾಗಿ ಆ ಮನ್ನಾರ್ಗುಡಿಯ ಕ್ಷೇತ್ರಕ್ಕೆ ನಾವು ಹೋದಾಗ ಆ ಮನ್ನಾರ್ಗುಡಿಯ ದರ್ಶನವಾಯಿತು. ಅಲ್ಲೆಲ್ಲ ದರ್ಶನವಾದ ನಂತರ ಅಲ್ಲಿ ಒಬ್ಬ ಶ್ರೀ ವೈಷ್ಣವ ಅರ್ಚಕರು, ಪ್ರಧಾನ ಅರ್ಚಕರು ರಾಮನ್ ಭಟ್ಟರ್ ಅಂತ ಇದ್ದಾರೆ. ಆ ರಾಮನ್ ಭಟ್ಟರ್ ಅವರು ನಮಗೆ ಒಂದು ವಿಶೇಷವಾದ ವಿಷಯವನ್ನ ಹೇಳಿದ್ರು. ಅದು ಏನಪ್ಪ ಅಂತ ಕೇಳಿದ್ರೆ, ಯತಿರಾಜ ವಿಂಶತಿ ಅಂತ ಹೇಗೆ 20 ಶ್ಲೋಕಗಳನ್ನು ರಚಿಸಿದಾರೋ, ವೇದಾಂತ ದೇಶಕರು ಹೇಗೆ ಗೋಪಾಲ ವಿಂಶತಿ ಅಂತ 20 ಶ್ಲೋಕಗಳಿಂದ ಒಂದು ಸ್ತೋತ್ರವನ್ನು ರಚಿಸಿದ್ದಾರೆಯೋ, ಹಾಗೆ ಮಣವಾಳ ಮಾಮುನಿಗಳು 20 ಶ್ಲೋಕಗಳಿಂದ ಕೂಡಿದ ಗೋಪಾಲ ವಿಂಶತಿಯನ್ನು ರಚಿಸಿದ್ದಾರೆ. ಆ ಗೋಪಾಲ ವಿಂಶತಿಯನ್ನು ಮುಖ್ಯವಾಗಿ ರಾಜಗೋಪಾಲ ಕ್ಷೇತ್ರಕ್ಕಾಗಿ ಅನ್ವಯಿಸಿದ್ದಾರೆ. ಆ 20 ಶ್ಲೋಕಗಳಿಂದ ಕೂಡಿದ ಗೋಪಾಲ ವಿಂಶತಿ ಒಂದು ಅದ್ಭುತವಾದ ಸ್ತೋತ್ರವಾಗಿದ್ದು, ಆಳ್ವಾರ್ ದಿವ್ಯ ಪ್ರಬಂಧಗಳಲ್ಲಿ ಬರುವ ಕೃಷ್ಣನ ಲೀಲೆಗಳನ್ನು ಸಂಗ್ರಹವಾಗಿ ಹೇಳುತ್ತೆ, ಮತ್ತು ಭಾಗವತ ಪುರಾಣದಲ್ಲಿ ಬರುವಂತಹ ದಶಮಸ್ಕಂದದಲ್ಲಿ ಬರುವಂತಹ ಆ ಕೃಷ್ಣ ಲೀಲೆಗಳನ್ನು ಕೊಂಡಾಡುತ್ತೆ ಅನ್ನುವಂತಹ ವಿಚಾರವನ್ನು ಅವರು ಹೇಳ್ತಾ ಮನ್ನಾರಗುಡಿ ಕ್ಷೇತ್ರದಲ್ಲಿ ಆ ಸ್ತೋತ್ರವನ್ನು ನಿತ್ಯವೂ ಪಠಿಸ್ತಾ ಇದ್ರು. ಒಂದು ಕಾಲದಲ್ಲಿ ಎಲ್ಲರಿಗೂ ಗೊತ್ತಿತ್ತು ಇಲ್ಲಿ, ಆದರೆ ಕಾಲಾನುಕ್ರಮದಿಂದ, ಇವತ್ತಿನ ಆಧುನಿಕ ವಿದ್ಯಾಭ್ಯಾಸ ಕ್ರಮದಿಂದ, ಆಧುನಿಕವಾದ ವಿಷಯಗಳಿಂದ ಹಲವು ಜನ ಈ ಸ್ತೋತ್ರಗಳನ್ನು ಹೇಳೋದನ್ನು ಬಿಟ್ಟಿದ್ದಾರೆ. ತಾವು ಇನ್ನೊಂದು ಸಲ ಅದನ್ನು ನೋಡಿ ನಮಗೆಲ್ಲ ಹೇಳಬೇಕು ಅಂತ ಹೇಳಿ ಆ ರಾಮನ್ ಭಟ್ಟರವರು ಹೇಳಿದರು. ಹಾಗಾಗಿ ನನಗೆ ಕೂಡ ಒಂದು ಭಾಗ್ಯ ಸಿಕ್ತು. ಆ ಭಾಗ್ಯ ಏನಪ್ಪಾ ಅಂತ ಕೇಳಿದ್ರೆ ಆ ಸ್ತೋತ್ರವನ್ನು ಓದುವಂತಹ ಭಾಗ್ಯ ಅವರು ನನಗೆ ಕಳಿಸ್ಕೊಟ್ರು. ಈಗ ಸ್ಕ್ರೀನ್ ಮೇಲೆ ತಮಗೆಲ್ಲರಿಗೂ ಕಾಣುವಂತೆ ಆ ವಿಚಾರಗಳನ್ನು ಮಾಡ್ತಾ ಆ ಸ್ತೋತ್ರವನ್ನು ಅನುಸಂಧಾನ ಮಾಡೋಣ. ಅದು ಅದ್ಭುತವಾದಂತಹ ಸ್ತೋತ್ರ. ಆ ಚಂಪಕಾರಣ್ಯ ಕ್ಷೇತ್ರಾಧಿಪತಿಯಾಗಿರುವಂತಹ ಆ ಪರಮಾತ್ಮ ಭಗವನ್ ವಾಸುದೇವ ದ್ವಾದಶಾಕ್ಷರ ಮಂತ್ರ ಪ್ರಣೀತನಾದಂತಹ ಪರಮ ಪುರುಷನಾದಂತಹ ಪರಮಾತ್ಮನಾದಂತಹ ಪರಬ್ರಹ್ಮವಾದಂತಹ ಶ್ರೀ ರಾಜಗೋಪಾಲ ಸ್ವಾಮಿಯ ವೈಭವ, ಅದು ಸಾಕ್ಷಾತ್ ಕೃಷ್ಣ ವೈಭವ, ಅಲ್ಲಿ ರಾಜಗೋಪಾಲನ ವೈಭವ, ಇದನ್ನ ಈಗ ಅನುಸಂಧಾನ ಮಾಡೋಣ. ಮೇಲುಕೋಟೆಯಲ್ಲಿ ಅನೇಕ ಸ್ತೋತ್ರಗಳು ನಿತ್ಯವೂ ಪಾರಾಯಣವಾಗ್ತದೆ. ಅದರಲ್ಲಿ ಯತಿರಾಜ ವಿಂಶತಿ, ಯತಿರಾಜ ಸಪ್ತತಿ ಎಲ್ಲ ಸ್ತೋತ್ರಗಳೂ ಉಂಟು. ಪಾದುಕಾ ಸಹಸ್ರವೂ ಆಗುತ್ತೆ, ಶ್ರೀವಚನ ಭೂಷಣವೂ ಆಗುತ್ತೆ. ಹಾಗೆ ಉಭಯ ಕಲೆಗಳ ಎಲ್ಲ ಆಚಾರ್ಯರ ಎಲ್ಲ ಸ್ತೋತ್ರಗಳು ಪಾರಾಯಣವಾಗುವಂತಹ ಕ್ಷೇತ್ರ ಮೇಲುಕೋಟೆ. ಅಂತಹ ಮೇಲುಕೋಟೆ ಕ್ಷೇತ್ರದಲ್ಲಿಯೂ ಕೂಡ ಈ ಗೋಪಾಲ ವಿಂಶತಿಯ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಆದರೆ ಈಗ ಆ ಗೋಪಾಲ ವಿಂಶತಿ ಆ ಮನ್ನಾರ್ಗುಡಿ ಕ್ಷೇತ್ರದಲ್ಲಿತ್ತು ಅಂತ ಗೊತ್ತಾದ ಮೇಲೆ ಸ್ವಾಮಿಗಳು, ಯತಿರಾಜ ಸ್ವಾಮಿಗಳು ನನಗೆ ಆದೇಶ ನೀಡಿದಾಗ
ಏನಾದರೂ ಮಾತನಾಡಬೇಕು ಅಂದಾಗ ನಾನು ತಮ್ಮ ಕೃಪೆ ಇದ್ರೆ ಈ ಗೋಪಾಲ ವಿಂಶತಿಯನ್ನು ಮಾತನಾಡ್ತೀನಿ ಅಂತ ಹೇಳಿದೆ. ಅವರು ಅದಕ್ಕೆ ಆಶೀರ್ವಾದವನ್ನು ಮಾಡಿದ್ರು. ಈಗ ಆ ಒಂದು ಇದನ್ನ ನೋಡೋಣ. ಮುಖ್ಯವಾಗಿ ಗೋಪಾಲ ವಿಂಶತಿ ಸ್ತೋತ್ರದಲ್ಲಿ 20 ಶ್ಲೋಕಗಳಿವೆ. 21ನೆಯ ಶ್ಲೋಕವಾಗಿ ಫಲಶ್ರುತಿ ಇದೆ. ಫಲಶ್ರುತಿಯನ್ನ ನಾವು ನೋಡಬಹುದು. ಈಗ ತಮ್ಮ ಸ್ಕ್ರೀನ್ ಮೇಲೆ ಹಲೋ ಶ್ರೀಮಾನ್ ರಂಗಪುರೀಶಾರ್ಯಃ ಕುದೃಷ್ಟಿ ಗಜಕೇಸರಿ ಸೌಮ್ಯಜಾಮಾತೃ ಯೋಗೀ ಮೇ ಸನ್ನಿಧತ್ತಾಂ ಸದಾ ಹೃದಿ. ಶ್ರೀಮಾನ್ ರಂಗಪುರೀಶಾರ್ಯಃ ಕುದೃಷ್ಟಿ ಗಜಕೇಸರಿ ಸೌಮ್ಯಜಾಮಾತೃ ಯೋಗೀ ಮೇ ಸನ್ನಿಧತ್ತಾಂ ಸದಾ ಹೃದಿ. ರಂಗಪುರದಲ್ಲಿರುವಂತಹ ಕುದೃಷ್ಟಿಗಳನ್ನು ಹೊಂದಿರುವಂತಹ ಅನೇಕ ವಾದಗಳಿಗೆ ಗಜಗಳಿಗೆ ಸಿಂಹಸ್ವರೂಪವಾಗಿರುವಂತಹ ಸೌಮ್ಯಜಾಮಾತೃ ಯೋಗಿಗಳಾದಂತಹ ವರವರ ಮುನಿಗಳು ಮೇ ನನ್ನ ಸನ್ನಿಧತ್ತಾಂ ಸದಾ ಹೃದಿ, ನನ್ನ ಹೃದಯದಲ್ಲಿ ಸದಾ ನೆಲೆಸಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಈ ಸ್ತೋತ್ರದ ಆರಂಭದಲ್ಲಿ ಒಬ್ಬ ಮಹಾತ್ಮರು ಮಾಡಿದ್ದಾರೆ. ನಂತರ ಶ್ರೀಮಾನ್ ಸೌಮ್ಯೋಪಜಂತ ಷಟರಿಪುರಚಿತ ದ್ರಾವಿಡಾಂನಾಯ ಬೃಂದೇ ಯಃ ಪ್ರಾದಾತ್ ಪ್ರೀತಿಪೂರ್ವಂ ದ್ವಿದಶಕಮಲಂ ರಾಜಗೋಪಾಲನಾಮ್ನೇ ರಂಗಾಭಿಖ್ಯಾಂಚ ಮುಖ್ಯಾಂ ಸಮಧಿಷದ ತುಲಾಂ ವಿಂಶತಿಂಚ ಸ್ವಕ್ಲಿಪ್ತಾಂ ತಂ ವಂದೇಷ್ಟದ್ವಿಪೇಂದ್ರಾಹ್ವಯ ಗುರು ಸಹಿತಂ ಶೇಷಮೂರ್ತಿಂ ಯತೀಂದ್ರಂ. ಈ ಸೌಮ್ಯೋಪಯಂತ್ರ ಮುನಿಗಳು ಷಟರಿಪುರಚಿತ ದ್ರಾವಿಡಾಮ್ನಾಯ ಬೃಂದೇ, ಈ ಒಂದು ದಿವ್ಯ ಪ್ರಬಂಧಗಳಲ್ಲಿ ಆಳ್ವಾರ್ಗಳು ನಮ್ಮಾಳ್ವಾರ್ ರಚಿಸಿದ ದಿವ್ಯ ಪ್ರಬಂಧಗಳ ಬೃಂದದಿಂದ ರಾಜಗೋಪಾಲನ ಹೆಸರಿನಲ್ಲಿ ದ್ವಿಶತಕಮಲಂ ದ್ವಿದಶಕಮಲಂ 20 ಶ್ಲೋಕಗಳನ್ನ ಆ ರಾಜಗೋಪಾಲನ ಹೆಸರಿನಲ್ಲಿ ಮಾಡಿದ್ದಾರೆ. ಅವರು ಇದನ್ನ ವಿಂಶತಿ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲದೆ ಅವರಿಗೆ ತಂ ವಂದೇ ಅಷ್ಟದ್ವಿಪೇಂದ್ರಾಹ್ವಯ ಗುರು ಸಹಿತಂ ಶೇಷಮೂರ್ತಿಂ ಯತೀಂದ್ರಂ. ಈ ಸ್ತೋತ್ರದಲ್ಲಿ ಬಹಳ ಸುಂದರವಾಗಿ ಶೇಷಮೂರ್ತಿಂ ಯತೀಂದ್ರಂ, ಯತೀಂದ್ರರು ಶೇಷಮೂರ್ತಿಯಾಗಿದ್ದಂತಹವರು, ಆದಿಶೇಷನ ಅವತಾರ, ಆ ಆದಿಶೇಷನ ಅವತಾರದಿಂದ ಕೂಡಿದಂತಹ ಆ ರಾಮಾನುಜರೇ ಮತ್ತೆ ಅವತಾರವನ್ನು ಹೊಂದಿ ಬಂದಿದ್ದಾರೆ ಮಣವಾಳ ಮಾಮುನಿಗಳಾಗಿ. ಅವರು ತಂ ವಂದೇ ಅಷ್ಟದ್ವಿಪೇಂದ್ರಾಹ್ವಯ ಗುರು ಸಹಿತಂ, 8 ದಿಗ್ಗಜಗಳನ್ನು ಹೊಂದಿದ್ರು, 8 ಶಿಷ್ಯರನ್ನು ದಿಗ್ಗಜರನ್ನು ಹೊಂದಿದ್ರು ಅಂತ ನಾವು ಚರಿತ್ರೆಯಲ್ಲಿ ನೋಡ್ತೀವಿ. ಹಾಗೆ 8 ಶಿಷ್ಯರಿಂದ ಕೂಡಿದಂತಹ ಮಣವಾಳ ಮಾಮುನಿಗಳು, ಅವರನ್ನ ನಾವು ಈ ಒಂದು ಇದರಲ್ಲಿ ನಮಸ್ಕಾರವನ್ನು ತಂ ಬಂದೇ ಅವರನ್ನ ನಮಸ್ಕಾರ ಮಾಡ್ತೀನಿ. ಅವ್ರು ಯಾರಪ್ಪ ಅಂದ್ರೆ ಯಃ ಪ್ರಾದಾತ್ ಪ್ರೀತಿಪೂರ್ವಂ, ನಮಗೆಲ್ಲರಿಗೂ ಮಂಗಳವಾಗಲಿ, ಈ ಸ್ತೋತ್ರವನ್ನು ಹೇಳುವುದರಿಂದ ಮಂಗಳವಾಗಲಿ ಅಂತ ಹೇಳಿ ಅವರು ಪ್ರೀತಿಪೂರ್ವಕವಾಗಿ ಈ 20 ಸ್ತೋತ್ರಗಳಿಂದ ಕೂಡಿದ ಗೋಪಾಲ ವಿಂಶತಿಯನ್ನು ನಮಗೆ ಅನುಗ್ರಹಿಸಿದ್ದಾರೆ. ಅಂತಹ ಅವರನ್ನ ನಾವು ಸ್ತೋತ್ರವನ್ನು ಮಾಡ್ತೀವಿ ಅಂತ. ಪೂರ್ಣಂ ಬ್ರಹ್ಮ ಸ್ವಯಮಿಹ ವಿಹಾಯಾಹಿ ಪರ್ಯಂಕವರ್ಯಂ ಗೋರಕ್ಷಾರ್ಥಂ ವರದ ಯದುಕುಲೇ ವಾಸುದೇವೋವತೀರ್ಣಃ ವೇಲಾತೀತ ಸ್ವಬಲ ವಿಜಿತ ರಾತಿರಾಶ್ಚರ್ಯಚರ್ಯೋ ಗೋಪಸ್ತ್ರೀಣಾಂ ಪ್ರತಿಗ್ರಹ ಮಠಂ ಗೋಪಡಿಂಬೋ ವಿಭಾತಿ. ಮುಖ್ಯವಾಗಿ ನಾವು ನೋಡ್ಬೋದು, ಏಷ ನಾರಾಯಣ ಶ್ರೀಮಾನ್ ಕ್ಷೀರಾರ್ಣವ ನಿಕೇತನಃ ನಾಗಪರ್ಯಂಕ ಮುತ್ರಜ್ಜ ಯಾಗತೋ ಮಧುರಾಂಪುರಿ ಅಂತ ಅಲ್ಲಿ ಪುರಾಣಗಳಲ್ಲಿ ಹೇಳುವ ಮಾತನ್ನ ಸಾಕ್ಷಾತ್ ಅಹಿಪರ್ಯಂಕದ ಮೇಲೆ ಮಲಗಿರುವಂತಹ ಪರಬ್ರಹ್ಮನು, ಪೂರ್ಣ ಸ್ವರೂಪನೂ ಆದಂತಹ ಪರಮಾತ್ಮ
ವೈಕುಂಠವನ್ನ ಬಿಟ್ಟು ಮಧುರಾಪುರಿಗೆ ಬಂದ ಅಂತ ಹೇಳಿ ಪುರಾಣಗಳಲ್ಲಿ ಹೇಳುವಂತಹ ಮಾತು, ಅದನ್ನೇ ಮಣವಾಳ ಮಾಮುನಿಗಳು ಇಲ್ಲಿಯೂ ಸಹ ಅತ್ಯಂತ ಸ್ಪಷ್ಟವಾಗಿ ಪೂರ್ಣಂ ಬ್ರಹ್ಮ. ಸಾಮಾನ್ಯವಾಗಿ ಅವತಾರ ವಿಶೇಷದಲ್ಲಿ ಅನೇಕ ಸಂದೇಹಗಳು ಉಂಟಾಗುತ್ತೆ, ಈ ಕೃಷ್ಣ ಸಾಕ್ಷಾತ್ ಪರಮಾತ್ಮನೇ ಅಥವಾ ಕೇವಲ ಯಾದವನೇ ಗೊಲ್ಲನೇ ಅನ್ನುವಂತಹ ಪ್ರಶ್ನೆಗಳೆಲ್ಲ ಉತ್ಪತ್ತಿಯಾದ್ರೆ ಭಾಗವತದಲ್ಲಿಯೇ ಸ್ಪಷ್ಟವಾಗಿ ಶುಕರು ವ್ಯಾಸರು ಹೇಳ್ಬಿಟ್ಟಿದ್ದಾರೆ ಏನಂತ ಅಂತ ಕೇಳಿದ್ರೆ, ಅದು ಸಾಕ್ಷಾತ್ ಪರಬ್ರಹ್ಮವೇ, ಪರಬ್ರಹ್ಮ ಸ್ವರೂಪವೇ ಇಲ್ಲಿಗೆ ಡೈರೆಕ್ಟ್ ಆಗಿ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ವ್ಯತ್ಯಾಸವಿಲ್ಲದೆ ಆ ಎಲ್ಲ ಪೂರ್ಣ ಕಲೆಗಳೊಂದಿಗೆ ಬಂದ ಅಂತ ಶಾಸ್ತ್ರದಲ್ಲಿ ಹೇಳುವಂತಹ ಮಾತು. ಅದನ್ನೇ ಈ ಸ್ತೋತ್ರದಲ್ಲಿ ಮೊದಲನೇ ಶ್ಲೋಕದಲ್ಲಿ ಗೋಪಾಲ ವಿಂಶತಿಯಲ್ಲಿ ಸ್ವಾಮಿ ಮಣವಾಳ ಮಾಮುನಿಗಳು ಹೇಳ್ತಾರೆ, ಪೂರ್ಣಂ ಬ್ರಹ್ಮ ಸ್ವಯಮಿಹ ವಿಹಾಯ ಅಹಿಪರ್ಯಂಕ ವರ್ಯಂ. ಅಹಿ ಅಂದ್ರೆ ನಾಗರ, ಅವು ಅನಂತ. ಆ ಆದಿಶೇಷ ಪರ್ಯಂಕ ವರ್ಯಂ, ಆ ಪರ್ಯಂಕವನ್ನ ಬಿಟ್ಟು ಪೂರ್ಣಂ ಬ್ರಹ್ಮ ಸ್ವಯಮಿಹ ಇಹ, ಇಲ್ಲಿಗೆ ಪೂರ್ಣ ಬ್ರಹ್ಮನಾದಂತಹ ಆ ಪರಮಾತ್ಮ ಸ್ವಯಂ ತಾನೇ ಗೋರಕ್ಷಾರ್ಥಂ ವರದ ಎದುಕುಲೇ ವಾಸುದೇವೋವತೀರ್ಣ. ವಾಸುದೇವನಾಗಿ ಅವತಾರವನ್ನ ಮಾಡಿದ ಗೋರಕ್ಷಣ ಅಂತ. ಗೋ ಅಂತ ಹೇಳಿದ್ರೆ ಹಸುಗಳು ಅಂತ ಮಾತ್ರ ಅಲ್ಲ, ಗೋ ಗೋವಿಂದ ಅಂದ್ರೆ ಗಾಂಪಾತಿ ಇದೆ ಗೋವಿಂದ ಅಂತ. ಗೋವು ಅಂತಂದ್ರೆ ಈ ಭೂಮಿ, ಈ ಭೂಮಿಯನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಬಂದ ಅಂತ. ಗೋ ಅನ್ನೋ ಸಾಧಾರಣವಾದ ಅರ್ಥವನ್ನು ತೆಗೆದುಕೊಂಡ್ರೆ ಅದು ಕೇವಲ ಹಸು ಅಂತಾಗತ್ತೆ. ಹಸು ಮಾತ್ರವಲ್ಲ, ಸಾಕ್ಷಾತ್ ಭೂಮಿಯನ್ನ, ಭೂಮಿಯಲ್ಲಿರುವ ಸಮಸ್ತರನ್ನ ಎಲ್ಲರನ್ನೂ ಅನುಗ್ರಹಿಸೋದಕ್ಕೋಸ್ಕರ ಅವನು ಅವತೀರ್ಣನಾದ. ಇದನ್ನೇ ರಾಮಾನುಜರು ತಮ್ಮ ಗೀತಾಭಾಷ್ಯದ ಆರಂಭದಲ್ಲಿಯೇ ಹೇಳ್ತಾರೆ. ಏನು ಅಂದ್ರೆ, ಜಗತ್ತಿನ ಉದ್ಧಾರಕ್ಕಾಗಿ, ಜಗತ್ತಿನಲ್ಲಿ ಭೂಭಾರವನ್ನ ಇಳಿಸೋದಕ್ಕೋಸ್ಕರನೇ ಪರಮಾತ್ಮ ಬಂದ ಅನ್ನೋದು ರಾಮಾನುಜರ ಸ್ಪಷ್ಟವಾದ ಅಭಿಪ್ರಾಯ. ಹಾಗೆಯೇ ಗೋರಕ್ಷಾರ್ಥಂ ವರದ ವರ ಯದುಕುಲೆ, ಶ್ರೇಷ್ಠವಾದ ಯದುಕುಲದಲ್ಲಿ ವಾಸುದೇವೋವತೀರ್ಣ. ವೇಲಾತೀತ ಸ್ವಬಲ ವಿಜಿತ ರಾತಿರಾಶ್ಚರ್ಯ ಜರ್ಯೋ ಗೋಪಸ್ತ್ರೀಣಾಂ ಪ್ರತಿಗೃಹ ಮಠನ್ ಗೋಪಡಿಂಬೋ ವಿಭಾತಿ. ಋಷಿ ಮುನಿಗಳಿಗೂ ಸಾಧ್ಯವಾಗದೇ ಇರೋದನ್ನ ಗೋಪಸ್ತ್ರೀಯರಿಗೆ ಕೊಟ್ಟ, ಅವರ ಮನೆಗಳಿಗೆಲ್ಲ ಹೋಗ್ತಾ ಅತ್ಯಂತ ಆಶ್ಚರ್ಯವಾದಂತಹ ವಿಚಾರಗಳನ್ನು ಮಾಡ್ತಾ ಅವನು ತನ್ನ ಬಲದಿಂದ ಎಲ್ಲ ಆರಾತಿಗಳು ಅಂದ್ರೆ ಎಲ್ಲ ಶತ್ರುಗಳನ್ನ ಗೆದ್ದು ಇಲ್ಲಿ ಧರ್ಮ ಸಂರಕ್ಷಣೆಯನ್ನ ಮಾಡ್ದ. ಅದನ್ನ ಭಗವದ್ಗೀತೆಯಲ್ಲಿ ಹೇಳುವ ಹಾಗೆ ಧರ್ಮ ಸಂರಕ್ಷಣಾರ್ಥವಾಗಿ ಅವನು ಪುನಃ ಪುನಃ ಸಂಭವಿಸ್ತಾನೆ ಅನ್ನೋ ಹಾಗೆ ತನ್ನ ಅವತಾರವನ್ನು ಮಾಡ್ದ ಅನ್ನೋದನ್ನ ಈ ಮೊದಲ ಸ್ತೋತ್ರದಲ್ಲಿ ಅವರು ತುಂಬಾ ಸುಂದರವಾಗಿ ಇಡೀ ಭಗವದ್ಗೀತೆಯ ಸಾರವನ್ನ ಮತ್ತು ವೇದಾಂತ ಸಾರವನ್ನ ಈ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಸೋಯಂ ದೇವ ಪ್ರತಿತ ಮಹಿಮಾ ಚಂಪಕಾರಣ್ಯ ಸೀಮಾ ಏತ್ಯಾತೀವ ಪ್ರಮುದಿತ ಮನ ದಿವ್ಯ ಲಾವಣ್ಯಶಾಲಿ ಕುರ್ವನ್ ಸ್ವೇಚ್ಛಾ ವಿಹತಿ ಮನಿಷಂ ರಾಜಗೋಪಾಲ ನಾಮ ಭಕ್ತೌಘಾನಂಜಯತಿ ನಿಖಿಲ ನಿಖಿಲಾಭೀಪ್ಸಿತಾರ್ಥ ಪ್ರದಾತ. ತಾವೆಲ್ಲರೂ ಕೂಡ ಈ ಸ್ತೋತ್ರದ ಮೂಲ ಸಂಸ್ಕೃತ ಭಾಗ ಮತ್ತು ತಮಿಳು ಅದರಲ್ಲಿ ಅನುವಾದಗಳು, ಅದು ಪೂರ್ತಿ ಪದಪದಾರ್ಥವಲ್ಲ, ಬರೆದಿರೋದನ್ನ ತುಂಬಾ ಹಿಂದೆ ಪ್ರಿಂಟ್ ಆಗಿರೋದನ್ನ ನೋಡಬಹುದು. ಇದು ಕೂಡ ನನಗೆ ಮನ್ನಾರ್ಗುಡಿ ಕ್ಷೇತ್ರದಲ್ಲಿಯೇ ಸಿಕ್ಕಿದ್ದು, ಮನ್ನಾರ್ಗುಡಿ ರಾಮನ್ ಭಟ್ರವರು ಕೊಟ್ಟಿರುವಂತಹದ್ದು. ಸೋಯಂ ದೇವ, ಅದೇ ಪರಮಾತ್ಮ ಪ್ರತಿತ ಮಹಿಮಾ, ಆಶ್ಚರ್ಯಚಕಿತವಾದಂತಹ ಮಹಿಮೆಗಳಿಂದ ಪ್ರಖ್ಯಾತನಾಗಿರುವಂತಹ ಪರಮಾತ್ಮ. ಚಂಪಕಾರಣ್ಯ ಸೀಮಾ, ಚಂಪಕಾರಣ್ಯ ಎನ್ನುವ ಮನ್ನಾರ್ಗುಡಿಗೆ ಬಂದು ಇಲ್ಲಿ ಏತ್ಯ ಅತೀವ ಪ್ರಮುದಿತ ಮನ ಅವನಿಗೆ ಅತ್ಯಂತ ಸಂತೋಷವಾಯ್ತಂತೆ. ಯಾಕೆಂದ್ರೆ ದಕ್ಷಿಣ ದ್ವಾರಕೆಗೆ ಬಂದಿದ್ರಿಂದ ದಿವ್ಯ ಲಾವಣ್ಯಶಾಲಿಯಾಗಿರುವಂತಹ ಅವನು ಕುರ್ವನ್ ಸ್ವೇಚ್ಛಾ ವಿಹತಿ ಮನಿಷಂ ರಾಜಗೋಪಾಲ ನಾಮ. ಇಲ್ಲಿಯೂ ಕೂಡ ರಾಜಗೋಪಾಲ ಎಂಬ ಹೆಸರಿನಿಂದ ಅನೇಕ ಅತ್ಯಾಶ್ಚರ್ಯಕರವಾದ ಅತಿಮಾನುಷ ಚೇಷ್ಟೆಗಳನ್ನು ಮಾಡ್ತಾ ಭಕ್ತೌಘಾನ ಭಕ್ತರ ಗುಂಪುಗಳಿಗೆ ಎಲ್ಲವನ್ನೂ ಕೊಡ್ತಾನೆ. ನಿಖಿಲ ಅಭೀಪ್ಸಿತಾರ್ಥ ಪ್ರದಾತ, ಏನೆಲ್ಲ ಕೇಳ್ತಿರೋ ಅದೆಲ್ಲವನ್ನೂ ಕೊಡವನಾಗಿ, ಇಷ್ಟ ಕಾಮಾರ್ಥಗಳನ್ನು ಕೊಡವನಾಗಿ ಇಲ್ಲಿ ವಿರಾಜಿಸ್ತಾ ಇದ್ದಾನೆ ಅನ್ನೋದನ್ನ ಸ್ವಾಮಿ ಮಣವಾಳ ಮಾಮುನಿಗಳು ತಮ್ಮ ಎರಡನೆಯ ಶ್ಲೋಕದಲ್ಲಿ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಒಂದು ವಿಶೇಷವಿದೆ. ಮಣವಾಳ ಮಾಮುನಿಗಳು ಚಂಪಕಾರಣ್ಯ ಕ್ಷೇತ್ರದಲ್ಲಿ ಮನ್ನಾರ್ಗುಡಿಯಲ್ಲೇ ಇದ್ರು, ಅವರು ಅಲ್ಲಿಯೇ ವಾಸ ಮಾಡ್ತಾ ಇದ್ರು. ನಿತ್ಯ ವಾಸ ಮಾಡ್ತಾ ಆ ಪರಮಾತ್ಮನಾದಂತಹ ರಾಜಗೋಪಾಲನನ್ನ ಅನುಷ್ಠಾನ ಅವನನ್ನ ಧ್ಯಾನ ಮಾಡ್ತಾ ಅವನ ಸೇವೆಗಳನ್ನ ಮಾಡ್ತಾ ಇದ್ರು. ಅವನ
ಧ್ಯಾನವನ್ನ ಮಾಡ್ತಾ ಇದ್ರು, ಅವನ ಸೇವೆಯನ್ನು ಮಾಡ್ತಾ ಇದ್ರು. ಹಾಗೆ ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ ಆ ಸ್ವಾಮಿ ಅವರಿಗೆ ಕೃಪೆಯನ್ನ ಮಾಡಿದ್ರಿಂದ ಈ ಸ್ತೋತ್ರವನ್ನು ರಚಿಸಿದ್ರು ಅನ್ನೋದು ಅಲ್ಲಿನ ನಂಬಿಕೆ. ಮಣ್ಣಾರ್ಗುಡಿ ಕ್ಷೇತ್ರ ಮಣವಾಳ ಮಾಮುನಿಗಳಿಯವರಿಗೆ ಅಭಿಮಾನ ಕ್ಷೇತ್ರ. ರಾಮಾನುಜರಿಗೆ ಹೇಗೆ ಮೇಲುಕೋಟೆಯೋ ಹಾಗೆ ಮಣ್ಣಾರ್ಗುಡಿ ಮಣವಾಳ ಮಾಮುನಿಗಳಿಗೆ ಎಂಬುದಾಗಿ ತಿಳಿದವರು ಹೇಳ್ತಾರೆ. ಮೂರನೇ ಸ್ತೋತ್ರವನ್ನು ನೋಡೋಣ. ಕ್ಷೀರಾಂಬೋಧ ವರುಣ ಕಮಲಾಭ್ಯಂತರಾಲ ಉದೀತಾಂ ಯೋ ಯಾಂ ಕನ್ಯಾಂ ಸ್ವಾಂ ಭೃಗುರಪಿ ಸುತಾಂ ಮನ್ಯಮಾನಃ ಪುಭೋಷಾ ಕುರುವಂತಿ ತಾಂ ತಪೈಹ ಪರಂ ರಾಜಗೋಪಾಲಯೇಷಃ ಪ್ರೇಮ್ನೋದ್ವಾಹ್ಯ ತ್ರಿದಶ ವಿನುತಃ ಪಾತು ಮಾಂ ಪಂಕಜಾಕ್ಷಃ. ಕ್ಷೀರಾಂಬೋಧಿಯಲ್ಲಿ ಸಮುದ್ರ ಮಂಥನ ಕಾಲದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯು ಅವತಾರ ಮಾಡಿದ್ರು. ಆದನ ಭೃಗು ಮಹರ್ಷಿ ಅವಳನ್ನ ರಕ್ಷಿಸಿಟ್ಟ. ಅವಳನ್ನ ಅವರಿಗೆ ಹೇಮಾಬ್ಜನಾಯಿಕಾ ಅಂತ ಹೆಸರು. ಅಲ್ಲಿ ಮನ್ನಾರ್ಗುಡಿಯಲ್ಲಿ ತಾಯಿಯ ಹೆಸರು ಹೇಮಾಬ್ಜನಾಯಿಕಾ ಅಂತ. ಆ ಹೇಮಾಬ್ಜನಾಯಿಕಳೇ ಮಹಾಲಕ್ಷ್ಮಿ. ಹೇಮ ಅಬ್ಜನಾಯಕ ಅಲ್ಲೇ ಇದೆ. ಹೇಮ ಅಂದ್ರೆ ಚಿನ್ನ, ಅಬ್ಜ ಅಂದ್ರೆ ಕಮಲ. ಚಿನ್ನದ ಕಮಲದ ಸ್ವರೂಪದಲ್ಲಿರುವಳು. ವೇದಗಳಲ್ಲಿಯೂ ಕೂಡ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಅಂತ ಹೇಳ್ತಾ ಸಪ್ತಕಾಂಚನ ಸನ್ನಿಭಾಂ. ಸಪ್ತಕಾಂಚನ ಅಂದ್ರೆ ಹೇಗೆ ಕಾಯಿಸಿದ ಚಿನ್ನವು ಇರ್ತದೋ ಆ ಬಣ್ಣದಲ್ಲಿರೋಳು ಅಂತ. ಆದ್ರಿಂದಲೇ ಹೇಮಾಬ್ಜ ನಾಯಿಕ ಅಂತ. ಹೇಮ ಅಬ್ಜ ನಾಯಿಕ ಅಂತಹ ಯಾಂ ಕನ್ಯಾಂ ಸ್ವಾಂ ಭೃಗುರುಪಿಸುತಾಂ ಮನ್ಯಮಾನ ಪುಭೋಷ ಅಂತಹ ಅವಳನ್ನು ಯಾವ ಭೃಗು ಋಷಿ ರಕ್ಷಣೆ ಮಾಡಿದ್ನೋ ಅಂತಹ ಭೃಗು ಋಷಿಯಿಂದ ರಕ್ಷಣೆ ಮಾಡಲ್ಪಟ್ಟ ಆ ಮಹಾದೇವಿಯನ್ನ ಈ ರಾಜಗೋಪಾಲ ಕುರುವಂತೀಂತಾಂ ತಪೈಹ ಪರಂ ರಾಜಗೋಪಾಲ ಯೇಷಃ. ಈ ರಾಜಗೋಪಾಲ ಪ್ರೇಮ್ನೋದ್ವಾಹ್ಯ ಪ್ರೀತಿಯಿಂದ ಮದುವೆಯಾಗಿ ತ್ರಿದಶ ವಿನುತಃ ಪಾತು ಮಾಂ ಪಂಕಜಾಕ್ಷಃ. ತ್ರಿದಶರಿಂದ ಪೂಜಿಸಲ್ಪಡುವ ತ್ರಿದಶರು ಅಂದ್ರೆ ದೇವತೆಗಳು. ದೇವತೆಗಳಿಂದ ನಮಸ್ಕಾರ ಮಾಡಿಸಿಕೊಳ್ಳಲ್ಪಟ್ಟ ಆ ರಾಜಗೋಪಾಲನು ಆ ತಾಯಿ ಹೇಮಾಬ್ಜನಾಯಿಕೆಯನ್ನು ಮದುವೆಯಾದ. ಅಂತಹ ಹೇಮಾಬ್ಜನಾಯಿಕೆಯೊಡನೆ ಇರುವಂತಹ ಆ ಪರಮ ರಾಜಗೋಪಾಲ ಮೂರ್ತಿಯು ಪಂಕಜಾಕ್ಷನಾಗಿರುವಂತಹ ಕಮಲ ಕಣ್ಣನ್ ಎನ್ ಕಣ್ಣಿನುಳ್ಳೆ ಕಾಣ್ಬನವನ್ ಕಂಗಳಾಲೆ ಅಮಲಂಗಳಾಹ ವಿಳೆಕೊಂ ಐಂಬುಲನು ಮವನ್ ಮೂರ್ತಿ ಅಂತ ಹೇಳುವ ಹಾಗೆ ಕಮಲ ಕಣ್ಣನ್ ಎನ್ ಕಣ್ಣಿನುಳ್ಳು. ನಮ್ಮ ಕಣ್ಣಿನಿಂದ ನೋಡಿದ್ರೆ ನಾವೇನು ಕಾಣೋದಿಲ್ಲ. ಆ ಕಮಲ ಕಣ್ಣನ್ ನಮ್ಮೊಳಗಡೆ ಇದ್ರೆ ಅವನು ನೋಡಕ್ಕೆ ಇಷ್ಟಪಟ್ಟರೆ ಕಾಣುತ್ತೆ ಅಂತ ಆಳ್ವಾರ್ಗಳ ಅಭಿಪ್ರಾಯ. ಆದ್ದರಿಂದ ತಿರುವಾಯುಮಳೆಯಲ್ಲಿ ಹೇಳೋ ಹಾಗೆ ಅವನ ಒಂದು ಅನುಗ್ರಹದಿಂದ ಅವನು ನಮಗೆ ನಮ್ಮನ್ನ ಕಾಪಾಡಲಿ ಅನ್ನುವಂತಹದ್ದನ್ನ ಹೇಳಿದ್ದಾರೆ. ನೆಕ್ಸ್ಟ್ ನಾಲ್ಕನೇ ಸ್ತೋತ್ರ. ಗೋರಕ್ಷಾರ್ಥಂ ಗಿರಿವರಧರಂ ಗೋಭಿಲಸ್ತೂಯಮಾನಂ ಕಾಳಿಯಾಹಿ ಪ್ರವರದಮನ ಪ್ರೌಢಿ ನಾಟ್ಯಾಂಗ್ರಿ ಪದ್ಮಂ ಸಂಶ್ಲಿಷ್ಯಂತಂ ಪ್ರಣಯ ಭರಿತಾಂ ರುಕ್ಮಿಣೀಂ ಸತ್ಯಭಾಮಾಂ ದೇವಾಧೀಶಂ ಸ್ವಯಮಿಹ ಜಗನ್ ಮೋಹನಂ ಕೃಷ್ಣಮೀಡೇ. ಅವನು ಭೂಮಿಯ ರಕ್ಷಣಾರ್ಥವಾಗಿ ಬಂದವನು, ಗಿರಿಯನ್ನ ಮೇಲಕ್ಕೆ ಎತ್ತಿ ಹಿಡಿದವನು, ಗೋಭಿಲ ಋಷಿಯಿಂದ ಅತ್ಯಂತ ಸ್ತೋತ್ರವನ್ನು ಮಾಡಿಸಿಕೊಂಡವನು, ಕಾಳಿಯ ಎಂಬ ನಾಗದ ಮೇಲೆ ಅವನ ಅಹಂಕಾರವನ್ನು ಅಡಗಿಸಲು ನವನೀತ ನಾಟ್ಯವನ್ನು ಮಾಡಿದವನು, ಮತ್ತು ಪ್ರಣಯ ಭರಿತವಾದಂತಹ ರುಕ್ಮಿಣಿ ಮತ್ತು ಸತ್ಯಭಾಮೆಯರನ್ನ ಜೊತೆಯಲ್ಲಿ ಉಳ್ಳವನು. ಇವತ್ತಿಗೂ ಕೂಡ ಮನ್ನಾರ್ಗುಡಿ ಕ್ಷೇತ್ರದಲ್ಲಿ ತಾವೆಲ್ಲರೂ ನೋಡಬಹುದು, ಒಳಭಾಗದಲ್ಲಿ ರುಕ್ಮಿಣಿ ಸತ್ಯಭಾಮರಿಂದ ಕೂಡಿದ್ದಾನೆ ಪರಮಾತ್ಮ. ದೇವಾಧೀಶಂ ದೇವರಿಗೆಲ್ಲ ಏನು ನಾರಾಯಣ ಏಕಏವ ಅಂತ ಅವನೊಬ್ಬನೇ ಅಂತ ಇರುವಂತಹವನು. ಸ್ವಯಮಿಹ ಜಗನ್ ಮೋಹನಂ ಕೃಷ್ಣಮೀಡೇ. ಅಂತಹ ಜಗನ್ ಮೋಹನ ಜಗತ್ತಿಗೆ ಮೋಹನವನ್ನುಂಟು ಮಾಡುವಂತಹ ಕೃಷ್ಣಂ ಈಡೇ ಕೃಷ್ಣನನ್ನ ನಾನು ನಮಸ್ಕರಿಸ್ತೇನೆ ಅಂತ ಹೇಳಿ ನಾಲ್ಕನೇ ಸ್ತೋತ್ರವನ್ನು ಹೇಳಿದ್ದಾರೆ. ವಂಶೀನಾದಂ ಶ್ರವಣ ಮಧುರಂ ಶ್ರೋತು ಕಾಮಯದೀಯಂ ಗಾವಸ್ತ್ಯಕ್ತಸ್ತೃಣಕಬಲನ ದತ್ತ ಕರ್ಣ ಬಭೂವು ತಂಕಸ್ತೂರಿ ಕಲಿತ ತಿಲಕಾಲೋಲ ಭೃಂಗಾಲಕಾಲಿ ಶ್ರೀಮದ್ರಾಜದ್ವದನ ಕಮಲಂ ರಾಜಗೋಪಾಲ ಮೀಡೇ. ಈ ಸ್ತೋತ್ರದಲ್ಲಿ ನೀವು ನೋಡಿದ್ರೆ ಭಾಗವತವನ್ನೇ ಯಥಾವತ್ತಾಗಿ ಹೇಳಿದ್ದಾರೆ ಆಚಾರ್ಯರು. ಭಾಗವತದಲ್ಲಿ ದಶಮಸ್ಕಂದದಲ್ಲಿ 32ನೇ ಅಧ್ಯಾಯ, ಆ ಅಧ್ಯಾಯದಲ್ಲಿ ಕೃಷ್ಣನ ಕೊಳಲನ್ನ ಊದ್ತಾ ಇರಬೇಕಾದ್ರೆ ಸುತ್ತಲೂ ಪರಿವರ್ತವಾದಂತಹ ಗೋಪಿಯರು ಮತ್ತು ಹಸುಗಳು ತಾವು ಹುಲ್ಲು ತಿನ್ನೋದನ್ನೇ ಮರೆತು
ತಾವ್ ಏನನ್ನ ತಿಂತಾ ಇದೀವಿ ಅಂತ ಮರೆತು ಕೃಷ್ಣನ ಮುಖವನ್ನ ಆ ದಾನವನ್ನ ನೋಡ್ತಾ ಇದ್ರು. ನಾವು ಕೂಡ ಆ ಪರಮಾತ್ಮನಲ್ಲಿ ಒಂದಾದಾಗ ಈ ಸಮಸ್ತ ಜಗತ್ತನ್ನ ಮರೆತು ಅವನ ಮುಖ ಅರವಿಂದವನ್ನೇ ನೋಡ್ತಾ ಇರ್ತೀವಿ ಅನ್ನೋದು ಭಾವ. ಅದನ್ನ ಭಾಗವತದಲ್ಲಿ ದಶಮಸ್ಕಂದದ 32ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅದನ್ನೇ ಸ್ವಾಮಿ ಮಣವಾಳ ಮಾಮುನಿಗಳು ವಂಶೀನಾದಂ ಶ್ರವಣ ಮಧುರಂ ಶ್ರೋತುಕಾಮಾಯದೀಯಂ, ಆ ವಂಶದ ನಾದ ಏನು ಕೊಳಲಿನ ನಾದವನ್ನು ಕೇಳೋದಕ್ಕೋಸ್ಕರ ಗಾವಹ ತ್ಯಕ್ತಃ ತೃಣಕಬಲನ, ಹಸುಗಳು ತ್ಯಾಗ ಮಾಡಿಬಿಟ್ವಂತೆ ಹುಲ್ಲನ್ನ ತಿನ್ನೋದನ್ನ, ಆ ಪರಮಾತ್ಮನನ್ನೇ ನೋಡ್ತಾ ಇದ್ದಂತೆ. ಅಂತಹ ದತ್ತಕರ್ಣ ಬಭೂವು, ಕಿವಿಗಳನ್ನು ನೆಟ್ಟಗೆ ಮಾಡಿಕೊಂಡು ಅವು ಪರಮಾತ್ಮನನ್ನ ನೋಡ್ತಾ ಇದ್ದಂತೆ. ಇದು ಏನಪ್ಪಾ ಇದು ವಿಶೇಷಾರ್ಥ ಅಂತ ಕೇಳಿದ್ರೆ, ನಾವು ಸಾಮಾನ್ಯವಾಗಿ ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡು ಸಂಸಾರದಲ್ಲಿ ಸಿಗೋದನ್ನೇ ತಿಂತಾ ಇರ್ತೀವಿ. ಆದರೆ ಆ ಪರಮಾತ್ಮ ಅಂತರಂಗದ ಕರೆಯನ್ನು ನಮಗೆ ಕೊಟ್ರೆ, ಆ ಪರಮಾತ್ಮ ಒಂದು ಅವ್ಯಾಜ ಕರುಣೆಯನ್ನು ನಮ್ಮ ಮೇಲೆ ತೋರಿಸಿದ್ರೆ, ನಾವು ಓಡಿ ಓಡಿ ಫಲಪಿರಪ್ಪಂಪಿರಂದು ಎಂದಿರಬಡಿಯೇ ಅಂತ ಹೇಳೋ ಹಾಗೆ ಈ ಸಂಸಾರದಲ್ಲಿರೋರನ್ನ ಅವನೇನ್ ಮಾಡ್ತಾನೆ, ಅವ್ಯಾಜ ನಿರ್ವ್ಯಾಜ ಕರುಣೆಯಿಂದ ನಮ್ಮನ್ನು ಉದ್ಧರಿಸ್ತಾನೆ. ಆ ನಾದ ನಮ್ಮೊಳಗಡೆ ಕೇಳಿಸಿದ ತಕ್ಷಣ ನಾವು ಈ ಸಂಸಾರ ಬಂಧನದನ್ನ ತಿನ್ನೋದನ್ನ ಬಿಟ್ಬಿಡ್ತೀವಿ. ಯಾಕಂದ್ರೆ ಆಳ್ವಾರ್ ಹೇಳುವಾಗ ಎತ್ತತ್ತಿನ್ನು ಹೆಂಗೆ ಕಿಡೋಕುಂ ಅಂದ್ರೆ, ಹತ್ತತ್ತಿನ್ನು ಹಂಗೆ ಕಿಡೋಕುಂ ಅಂತ ಹೇಳಿದ್ರಲ್ವಾ, ಯಾವುದನ್ನ ತಿಂತಾನೆ, ಇದೇ ಕರ್ಮಫಲವನ್ನ ತಿಂತಾ ಇರ್ತಾನೆ. ಇಲ್ಲಿ ಒಂದು ವಿಶೇಷವಾದಂತಹ ಒಂದು ವೇದಾಂತಾರ್ಥವನ್ನು ಹೇಳಿದ್ದಾರೆ. ಸಂಸಾರ ಬಂಧನದಲ್ಲಿ ಮೇಯ್ತಾ ಇದ್ದಂತಹ ಗೋಗಳು ಅಂದ್ರೆ ನಾವುಗಳು ಆ ಪರಮಾತ್ಮನ ವಂಶೀನಾದವನ್ನ ಕೇಳಿದ ತಕ್ಷಣ ಅದನ್ನ ಬಿಟ್ಟುಬಿಟ್ಟು ಅವನ ಮುಖವಾಗಿ ಅವನಿಗೆ ಅವನ ಪರವಾಗಿ ನಾವು ಮೋಕ್ಷಾರ್ಥವಾಗಿ ಅವನ ಹಿಂದೆ ಹೋದ್ವಿ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಇದೊಂದು ಅದ್ಭುತವಾದಂತಹ ಸ್ತೋತ್ರವಾಗಿ ಇದೆ. ಇನ್ನು 6ನೇ ಸ್ತೋತ್ರದಲ್ಲಿ ಹೇಳ್ತಾರೆ, ಗೋಪೀ ದದ್ಯುನ್ಮಥನ ಸಮಯೇ ಭವ್ಯ ಹಯ್ಯಂಗವೀನಂ ಗ್ರಾಹೋದ್ಯುಕ್ತ ಪ್ರಚುರ ನಟನಂ ಕೋಟಿ ಕಾಮಾಭಿರಾಮಂ ಮಾತ್ರಾಚೋಲೂ ಕಲ ನಿಯಮಿತಂ ವೃಂಕಣೋ ಅರ್ಜುನೇನ ದೃಕ್ಷೇಪ ಪ್ರೌಢಂ ವರಗಣಯುತಂ ವಾರಿದಾಕ್ಷಂ ಭಜಾಮಿ ರಿಂಕಣೇನಾರ್ಜುನ ದೃಕ್ಷೇಪ ಪ್ರೌಢಂ ವರಗುಣಯುತಂ ವಾರಿದಾಕ್ಷಂ ಭಜಾಮಿ. ಇಲ್ಲಿ ಎರಡು ಅದ್ಭುತ ಚೇಷ್ಟೆಗಳನ್ನು ನೆನೆಸ್ಕೊಳ್ತಾರೆ ಆಚಾರ್ಯರು. ಒಂದು ಗೋಪಿ ದದ್ಯುನ್ಮಥನ ಸಮಯ, ದದಿ ಉನ್ಮಥನ ಸಮಯ, ಮೊಸರನ್ನ ಮಥನ ಮಾಡುವ ಸಮಯದಲ್ಲಿ ಅಲ್ಲಿ ಹೋಗಿ ಅವನ್ನ ಇತ್ಕೊಂಡು ಬರ್ತಾ ಇದ್ದ. ಅಲ್ಲಿ ಆ ಒಂದು ಬೆಣ್ಣೆಯನ್ನು ತೆಗೆದುಕೊಳ್ಳೋಕ್ಕೋಸ್ಕರ ನವನೀತ ನಾಟ್ಯವನ್ನ ಮಾಡ್ತಾ ಇದ್ದ. ಅದೇ ತರ ಉಲೂಕಲದಿಂದ ಕಟ್ಟಿದಾಗ ಎರಡು ಏನು ಗಂಧರ್ವರು ಏನು ಶಾಪಕ್ಕೆ ಒಳಗಾಗಿದ್ರು, ಆ ಗಂಧರ್ವರ ಶಾಪ ವಿಮೋಚನೆಯನ್ನ ಮಾಡ್ದ ಅನ್ನುವಂತಹ ವಿಚಾರವನ್ನ ಅಂತಹ ವಾರಿಜಾಕ್ಷನಾದಂತಹ ಆ ಪರಮಾತ್ಮನಾದಂತಹ ರಾಜಗೋಪಾಲ ನಮ್ಮನ್ನ ಕಾಪಾಡ್ಲಿ ಅಂತ ಹೇಳಿದ್ದಾರೆ. ವೇದಾಂತೇಶು ಪ್ರತಿತ ವಿಭವಂ ಯತ್ತದೇವ ಪ್ರಜೆಪಿ ಖ್ಯಾತ ಕ್ರೀಡಾಚರಿತ ಮಹಿತಂ ಬರ್ಹಿ ಬರ್ಹಾವತಂಸಂ ಯೋಗಿಧ್ಯೇಯಂ ವಿಬುಧ ವಿನುತಂ ವಲ್ಲಭೀ ಭಾಗದೇಯಂ ವಂದೇ ನಿತ್ಯಂ ಶ್ರಿತಜನಹಿತಂ ರಾಸಲೀಲಾ ವಿಧೇಯಂ. ಯಾರು ವೇದಾಂತದಲ್ಲಿ ತಿಳಿದಿರ್ತಾರೋ ಅವರಿಗೆ ರಾಸಲೀಲೆಯ ಅರ್ಥ ಗೊತ್ತಿರುತ್ತೆ. ರಂಗಪ್ರಿಯ ಸ್ವಾಮಿಗಳು ಸದಾ ಹೇಳ್ತಾ ಇರ್ತಿದ್ರು. ಅದರಲ್ಲಿ ಮುಖ್ಯವಾಗಿ ಭಾರತ ದರ್ಶನ ಪ್ರಕಾಶನದಲ್ಲಿ ಅನೇಕ ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ರು. ಅದರಲ್ಲಿ ಭಾಗವತದಲ್ಲಿ ತುಂಬಾ ವ್ಯಾಖ್ಯಾನಗಳನ್ನೆಲ್ಲ ಕೊಟ್ಟರು, ವೀರರಾಘವೀಯ ವ್ಯಾಖ್ಯಾನಗಳನ್ನು ಕೂಡ ನೀಡಿದ್ರು. ಅಂತಹ ಆಚಾರ್ಯರು ಹೇಳ್ತಾ ಇದ್ದಿದ್ದೇನು ಅಂತ ಕೇಳಿದ್ರೆ, ಈ ರಾಸಲೀಲೆ ಅನ್ನೋದು ಕೇವಲ ಒಂದು ಒಂದು ಉಪಭೋಗವಲ್ಲ, ಒಂದು ಆಟವಲ್ಲ, ಬದಲಿಗೆ ಅದೊಂದು ವೇದಾಂತದ ಒಂದು ನಿಯಮ, ವೇದಾಂತದ ಒಂದು ಒಂದು ಗೂಢಾರ್ಥ ಅಂತ ಹೇಳ್ತಾ ಇದ್ರು. ಅದನ್ನೇ ಈ ಸ್ತೋತ್ರದಲ್ಲಿ ಮಣವಾಳ ಮಾಮುನಿಗಳು ಹೇಳಿದ್ದಾರೆ. ಯೋಗಿಧ್ಯೇಯಂ ವಿಬುಧ ವಿನುತಂ ವಲ್ಲವಿ ಭಾಗಧೇಯಂ, ಯಾರಿಗೆ ಯೋಗಿಗಳಿಗೆ ಧ್ಯೇಯನಾದಂತಹ ವಲ್ಲವಿಗಳಿಗೆ ಭಾಗಧೇಯನಾದಂತಹ ಅಂತಹ ಶ್ರಿತಜನಹಿತಂ, ಯಾರು ನಮಸ್ಕಾರವನ್ನು ಮಾಡ್ತಾರೋ, ಯಾರು ಆಶ್ರಯವನ್ನು ಹೊಂದುತ್ತಾರೋ, ಅವರಿಗೆ ಮಂಗಳವನ್ನು ಉಂಟು ಮಾಡುವಂತಹ ಆ ರಾಸಲೀಲೆಯನ್ನು ಮಾಡಿದಂತಹ ಆ ರಾಜಗೋಪಾಲನಿಗೆ ನಿತ್ಯವೂ ನಮಸ್ಕರಿಸ್ತೇನೆ ಅಂತ ಈ ಸ್ತೋತ್ರದಲ್ಲಿ ಹೇಳ್ತಾರೆ. 8ನೇ ಸ್ತೋತ್ರವನ್ನು ಗಮನಿಸಿ, ಶ್ಲೋಕವನ್ನು ಗಮನಿಸಿ. ಗೋಪೀ ಕೇಲಿ ರಸಿಕ ಮನುಷ್ಯಂ ತತ್ಪರಿತರ ಪರಿ ತತ್ಪರಿಚಾರ ಧುರ್ಯಂ ವಾಕ್ಚಾತುರ್ಯ ಪ್ರಕಟಿತರುಷಾ ಗುರೂನ್ ವಂಚಯಂತಂ ಪಾಣೋಧೃತ್ವ ಪ್ರಮದಭರಿತಂ ಸ್ವಾದು ಹಯ್ಯಂಗವೀನಂ ರಾಧಾಸಂಗೇ ರಚಿತ ಕುತುಕಂ ರಾಜಗೋಪಾಲ ಬೀಡೆ. ಸಾಮಾನ್ಯವಾಗಿ ದಕ್ಷಿಣದ ಆಚಾರ್ಯರುಗಳು
ಅಥವಾ ನಮ್ಮ ಸ್ತೋತ್ರಗಳಲ್ಲಿ ರಾಧೆಯ ವಿಚಾರ ಎಲ್ಲೂ ಬರುವುದಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಹೇಳುವಂತಹದ್ದೆಲ್ಲವೂ ಕೂಡ ರುಕ್ಮಿಣಿ ಸತ್ಯಭಾಮ ಚರಿತೆಯೇ ಹೊರತು ಈ ರಾಧಾ ವಿಷಯವಾಗಿ ಭಾಗವತದಲ್ಲಿಯೂ ಬಂದಂಗಿಲ್ಲ ಅಂತ ಹೇಳ್ತಾರೆ. ಸೊ ಆದ್ರೆ ಇಲ್ಲಿ ಗೋಪಿ ಕೇಲಿ ರಸಿಕ ಮನುಷ್ಯಂ ಎನ್ನುವಂತಹ ಸ್ತೋತ್ರದಲ್ಲಿ ರಾಧಾ ಸಂಗೆ ರಚಿತ ಕುತುಕಂ ರಾಜಗೋಪಾಲ ಮೀಡೆ ಅಂತ ಆಗ ಪ್ರಚಲಿತದಲ್ಲಿದ್ದಂತಹ ವಿಚಾರವನ್ನು ಕೂಡ ಆಚಾರ್ಯರು ಹೇಳಿದ್ದಾರೆ. ಇಲ್ಲಿ ಹೇಗೆ ಅವನ ಅತ್ಯಾಶ್ಚರ್ಯಕರವಾದಂತಹ ಲೀಲೆಗಳನ್ನ ಗೋಪಿಗಳ ಜೊತೆಯಲ್ಲಿ ಆಡಿದಂತಹ ಲೀಲೆಗಳನ್ನ ಆ ವಿಚಾರಗಳನ್ನ ಮಣವಾಲ ಮಾಮುನಿಗಳು ಈ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಅಶ್ವಾಹ ನಿಂದ್ರಾತ್ಮಜರತಗತಾನಾಶು ಸಂಚಾರಯಂತಂ ಪಶ್ಚಾದೀನಾಮವನಿ ನಿಪುಣಂ ವೇಣುಮಾಪೂರಯಂತಂ ವಿಶ್ವಾಸಾಢ್ಯ ಪ್ರಣತ ನಿಗಮಾಂತಾರ್ಥಮುದ್ಘೋಷಯಂತಂ ವಿಶ್ವಾಧೀಶಂ ವ್ರಜ ಶಿಶುಮಹಂ ವೇದಸಾಂ ವೇದಸಂ ಪಾಲಯಂತಂ. ಈ ಸ್ತೋತ್ರದಲ್ಲಿ ಪರಮಾತ್ಮನು ವಿಶ್ವಾಧೀಶಂ, ಆದರೆ ವಿಶ್ವಕ್ಕೆ ಅಧಿಪತಿಯಾದವನು, ಆದರೆ ಲೀಲೆಯಿಂದಾಗಿ ವ್ರಜ ಶಿಶುಮಹಂ ವ್ರಜದಲ್ಲಿ ಶಿಶುವಾಗಿ ಬಂದವನು, ಅಂತಹ ವೇದಸಂ ವೇದಗಳಲ್ಲಿ ಪ್ರತಿಪಾದನಾದನು, ವೇದಸೆ ಅಂತಂದ್ರೆ ವೇದ ಪ್ರತಿಪಾದನಾದವನು. ಆ ವೇದ ಪ್ರತಿಪಾದನಾದಂತಹ ಪರಮಾತ್ಮ ಏನಕ್ಕೋಸ್ಕರ ಬಂದಪ್ಪ ಅಂತ ಕೇಳಿದ್ರೆ ನಿಗಮಾಂತಾರ್ಥಮ ಉದ್ಘೋಷಯಂತಂ, ನಿಗಮಾಂತಂದ್ರೆ ವೇದಗಳು, ವೇದಗಳ ಅರ್ಥವನ್ನ ಹೇಳೋದಕ್ಕೋಸ್ಕರ ನಿಗಮಾಂತಾರ್ಥ ಉದ್ಘೋಷಯಂತಂ ಬಂದು ಇಲ್ಲಿ ಏನ್ ಮಾಡ್ತಾನೆ, ಅತ್ಯಂತವಾಗಿ ವೇಣುಮಾಪೂರಯಂತಂ, ವೇಣುವನ್ನ ಊತ್ತ ನಮ್ಮ ಕರ್ಮವನ್ನ ಕಳಿತಾ ಇಲ್ಲಿ ಇದಾನೆ ಅನ್ನುವಂತಹದ್ದನ್ನ ಹೇಳ್ತಾ ಇದ್ದಾರೆ ಆಚಾರ್ಯರು. ಇನ್ನು ಕಂಸಧ್ವಂಸೇ ಕಂಸಧ್ವಂಸೇ ಕಲಿತ ಕುತುಕಂ ಕಾಂತ ಕಲ್ಯಾಣ ಚೇಲಂ ದಾನ ದಾನ ಕಲಿತ ವಿಭವಾಧಿಕ್ಯನಂದ ಕುಜೇಲಂ ದೇಹಛಾಯಾ ಹಸಿತ ಜಲಮು ಕುಂಭಜಂ ವಾರಿವಾಲಂ ಕುಂಭಜಾಂ ಭಾರಿ ನೀಲಂ ಚಾಂಪೇಯಾಟವ್ಯಾಟನ ನಿಪುಣಂ ನೌಮಿ ಗೋಪಾಲ ಬಾಲಂ. ಆಚಾರ್ಯರು ಈ ಸ್ತೋತ್ರದಲ್ಲಿ ಗೋಪಾಲ ಬಾಲನಾಗಿರುವಂತಹ ಚಾಂಪೇಯ ಅಟವ್ಯಾ ಅಟನ ನಿಪುಣಂ, ಚಾಂಪೇಯ ಅಂತಂದ್ರೆ ಚಂಪಕಾರಣ್ಯ, ಈ ಚಂಪಕಾರಣ್ಯದಲ್ಲಿ ಅಟನ ನಿಪುಣನಾಗಿರುವಂತಹ ಆ ಪರಮಾತ್ಮ ಇಲ್ಲಿ ಗೋಪಾಲ ಬಾಲನಾಗಿದ್ದಾನೆ. ಅವನು ಚಾಂಪೇಯ ಅರಣ್ಯ ಕ್ಷೇತ್ರ ಅಂತ ಕೇಳಿದ್ರೆ ಅದೇ ಮನ್ನಾರಗುಡಿ ಸುತ್ತಮುತ್ತಲಿನ ಕಾಡಿನ ಪ್ರದೇಶ, ಆ ಪ್ರದೇಶಗಳಲ್ಲಿ ಓಡಾಡ್ತಾ ಇದ್ದವನು, ದಕ್ಷಿಣ ದ್ವಾರಕೆಯಲ್ಲಿ ಓಡಾಡ್ತಾ ಇದ್ದವನು. ಅವನು ಯಾವುದಕ್ಕೋಸ್ಕರ ಅಂದ್ರೆ ಅವನು ಬಂದಿದ್ದು ಕಂಸಧ್ವಂಸೆ ಕಲಿತ ಕುತುಕಂ, ಕಂಸಧ್ವಂಸಕ್ಕಾಗಿ ಬಂದವನು. ಅದಕ್ಕೆ ಕಂಜನ್ವಯತ್ತಿಲ್ಲ ಅಂತ ಹೇಳುವ ಆಂಡಾಳವರು ಹೇಳುವಾಗ ಆಂಡಾಳ್ ಹೇಳ್ತಾಳೆ, ಇವು ಕೃಷ್ಣ ಕೊಲ್ಲೆ ಇಲ್ಲ, ಅವನ ಹೊಟ್ಟೆಯಲ್ಲಿದ್ದಂತಹ ಹೊಟ್ಟೆ ಕಿಚ್ಚು ಅವನನ್ನ ಸುಡ್ತು ಅಂತ ಹೇಳ್ತಾಳೆ ಅದರಲ್ಲಿ. ಹಾಗೆ ಹೇಳುವಂತಹ ವಿಚಾರ ಕಂಸಧ್ವಂಸೆ ಕಲಿತ ಕುತುಕಂ ಕಾಂತ ಕಲ್ಯಾಣ ಚೇಲಂ ದಾನ ದಾನ ಕಲಿತ ವಿಭವಾಧಿಕ್ಯಾನ ನಂದತ್ ಕುಜೇಲಂ, ಆ ಕುಚೇಲನಿಗೆ ಅನುಗ್ರಹವನ್ನು ಮಾಡಿದವಳು ಅಂತಹ ಪರಮಾತ್ಮ ಈ ಚಾಂಪೇಯ ಅಥವಾ ಚಂಪಕಾರಣ್ಯದಲ್ಲಿ ಇದ್ದಾನೆ ಅಂತ ಆಚಾರ್ಯರು ಸ್ತೋತ್ರ ಮಾಡ್ತಾರೆ. ನದ್ಯಾಸ್ತೀರೇ ಜಲಮಧಿವಸನ್ ಗೋಪಿಕಾಚೇಲ ಜಾಲಂ ಹತ್ವಾ ಕುಂದ್ರುಮ ವಿಪಟಕಂ ತಾಸು ತದ್ವೀಡಿತಾಸು ಯಾಚಂ ತೇಷು ಸ್ವತ ಇಹ ಪುನಶ್ಚಂಚಲೀನ್ ಅಂಜಲೀನ್ ಯಾಚಮಾನಂ ದೇವಾದೀನಂ ಅವನ ಚತುರಂ ನಂದಸೂನುಮಾಮಿ. ಇದೊಂದು ಅತ್ಯಂತ ಮುಖ್ಯವಾದ ವಿಚಾರವನ್ನ ನಮ್ಮ ಆಚಾರ್ಯರುಗಳು ಗಮನಿಸಿದ್ದಾರೆ. ವೇದಾಂತ ದೇಶಿಕರು ಕೂಡ ತಮ್ಮ ಗೋಪಾಲ ವಿಂಶತಿಯಲ್ಲಿ ಇದೇ ರೀತಿಯಾದಂತಹ ಭಾವವನ್ನು ಹೇಳಿದ್ದಾರೆ. ಅಂಜಲಿಂ ಯಾಚಮಾನಃ ಅಂತ, ಅವನಿಗೆ ಬೇಕಾಗಿದ್ದು ಅಂಜಲಿ ಬೇಕಾಗಿತ್ತು ಅಷ್ಟೇ ಗೋಪಸ್ತ್ರೀಯರ ಹತ್ರ, ಯಾಕಂದ್ರೆ ಶರಣಾಗತಿ ಪೂರ್ವಕವಾಗಿ ಅವರನ್ನ ಮೋಕ್ಷಕ್ಕೆ ಕರ್ಕೋಬೇಕಾಗಿತ್ತು. ಆ ಅಂಜಲಿ ಶರಣಾಗತಿ ಇಲ್ಲದೆ ಹೋದ್ರೆ ಮೋಕ್ಷ ಅತ್ಯಂತ ದೂರ. ಆದ್ರಿಂದ ಪರಮಾತ್ಮನಿಗೆ ಒಂದು ದಾರಿಯಾದರೂ ನಾವು ಶರಣಾಗತಿಯನ್ನು ಮಾಡಬೇಕು, ಆಚಾರ್ಯರ ಮೂಲಕವಾಗಿ ಈ ಶರಣಾಗತಿಯನ್ನು ಮಾಡಬೇಕು ಅನ್ನೋದು ನಮ್ಮ ಆಚಾರ್ಯರುಗಳು ಕಂಡುಕೊಂಡ ಭಾವ. ಆದ್ರಿಂದ ಇಲ್ಲಿಯೂ ಕೂಡ ಹೇಗೆ ವೇದಾಂತ ದೇಶಿಕರು ತಮ್ಮ ಗೋಪಾಲ ವಿಂಶತಿಯಲ್ಲಿ ಅಂಜಲಿಂ ಯಾಚಮಾನಃ ಸಂವ್ರೀಡಾಭಿಸ್ ತದನುವಸನೆ ತಾಭಿರಭ್ಯರ್ಥಮಾನೆ ಕಾಮೀ ಕಶ್ಚಿತ್ ಕರಕಮಲಯೋ ಅಂಜಲಿಂ ಯಾಚಮಾನಃ ಅಂತ ಹೇಳಿದ್ರು. ಇಲ್ಲಿಯೂ ಕೂಡ ಆಚಾರ್ಯ ಮಣವಾಳ ಮಾಮುನಿಗಳು ಒಂದು ವಿಚಾರವನ್ನು ಹೇಳ್ತಾರೆ. ನದ್ಯಾಸ್ತೀರೇ ಜಲಮದಿವಸನ್, ಇದು ಗೋಪಿಕೆಯರು ವಸ್ತ್ರಾಪಹರಣ ಮಾಡಿದಂತಹ ಪ್ರಸಂಗ, ಅದನ್ನು ಹೇಳಿದ್ದಾರೆ. ಆದರೆ ಇಲ್ಲಿ
ಯಾಚಂತೀಷು ಸ್ವತೈಹ ತಾನೇ ಅವರ ಹತ್ರ ಹೋಗಿ ಪುನಃ ಅಂಜಲೀನ್ ಯಾಚಮಾನಂ ಅಂಜಲಿಯನ್ನ ಯಾಚಿಸ್ತ ಅಂತ ಅಂದ್ರೆ ಒಂದು ವ್ಯಾಜವನ್ನ ಇಟ್ಕೊಂಡು ಅವರಿಗೆ ಮೋಕ್ಷವನ್ನು ಉಂಟು ಮಾಡೋದಕ್ಕೋಸ್ಕರ ಪರಮಾತ್ಮನಾದಂತಹ ನಂದಸೂನು ತಾನೇ ವಸ್ತ್ರಾಪಹರಣ ಎಂಬ ವ್ಯಾಜದಿಂದ ವಸ್ತ್ರಾಪಹರಣ ಮುಖ್ಯವೇ ಅಲ್ಲ ಪರಮಾತ್ಮನಿಗೆ ಆದರೆ ವಸ್ತ್ರಾಪಹರಣದ ವ್ಯಾಜದಲ್ಲಿ ಅವನೇನ್ ಮಾಡ್ದ ಇವರ ಅಂಜಲಿಯನ್ನ ತೆಗೆದುಕೊಂಡು ಆ ಅಂಜಲಿಯ ಮೂಲಕ ಮೋಕ್ಷವನ್ನ ಕೊಟ್ಟ ಅನ್ನುವಂತಹದನ್ನು ತೋರಿಸಕ್ಕೋಸ್ಕರ ಈ ಸ್ತೋತ್ರದಲ್ಲಿ ಅವರು ಆಚಾರ್ಯರು ಮಾಡಿದ್ದಾರೆ ಜಾರಂ ಚೋರಂ ಸಕಲ ಭುವನಾಧಾರ ಮಾಧ್ಯಂ ಕಿಶೋರಂ ಸಾಲಂಕಾರಂ ವ್ರಜ ಯುವತಿ ಬಿಹಿ ಕ್ಲಿಪ್ತ ಸರ್ವೋಪಚಾರಂ ಕಾರಂ ಕಾರಂ ಧನುಜ ನಿಧನಂ ದಾರಯಂತಂ ನತಾರ್ತಿಂ ಧೀರೋದಾರಂ ಪ್ರತಿತ ಸುಗುಣಂ ನೌಮಿ ಸಾರಂ ಸುರಾಣಾಂ ಸುರರಿಗೆ ಸಾರವಾಗಿರುವಂತಹ ಜಾರನಾಗಿರುವಂತಹ ಚೋರನಾಗಿರುವಂತಹ ಯಾವ ಜಾರ ಯಾವ ಚೋರ ಎಲ್ಲರ ಕಷ್ಟಗಳನ್ನು ಕದಿಯುವವನು ಎಲ್ಲರ ಮನಸ್ಸನ್ನ ಸದಾಕಾಲ ಆಕ್ರಮಿಸಿಕೊಂಡಿರುವಂತಹ ಜಾರನಾಗಿರುವಂತಹ ಸಕಲ ಭುವನಾಧಾರ ಮಾಧ್ಯಂ ಕಿಶೋರಂ ಇಡೀ ವೇದಾಂತಾರ್ಥವೇ ಈ ಸ್ತೋತ್ರದಲ್ಲಿದೆ. ಚೋರ ಅಂತ ಹೇಳಿದ್ರೇನು? ಕಳ್ಳತನ ಮಾಡೋಣ. ಯಾವ್ದನ್ನ ಕಳ್ಳತನ ಮಾಡ್ತಾನೆ? ನಮಸ್ಕಾರ ಮಾಡುವ ಭಕ್ತರ ಪಾಪಗಳನ್ನು ಕಳ್ಳತನ ಮಾಡ್ತಾನೆ. ಜಾರ ಎಲ್ಲರ ಮನೆಯಲ್ಲಿರುವವನು. ಯಾವ ತರ ಜಾರ? ಭಕ್ತನಿಂದ ಯಾರು ಕರೀತಾರೋ ಅವ್ರ ಮನೆಗಳಲ್ಲಿರುವ ಅವನೇನವನು? ಸಕಲ ಭುವನಾಧಾರ, ಎಲ್ಲ ಜಗತ್ತಿಗೂ ಆಧಾರಭೂತನಾಗಿರುವನು. ಬೇರೆ ಯಾರಾದ್ರೂ ಇದಾರಪ್ಪ? ಇಲ್ಲ, ಅವನೊಬ್ಬನೇ ಆದ್ಯಂ. ಆದ್ರಿಂದ ಕಿಶೋರನು, ಕಿಶೋರ ರೂಪದಲ್ಲಿರೋ ಸಾಲಂಕಾರಂ ಸದ್ಗುಣ ಬ್ರಹ್ಮ. ಆದ್ದರಿಂದ ಸಾಲಂಕಾರಂ ವ್ರಜಯುತಿ ಬಿಹಿ ಕ್ಲುಪ್ತ ಸರ್ವೋಪಚಾರಂ. ಆದ್ದರಿಂದ ಏನು ಹೇಳ್ತಾನೆ? ಕಾರಂ ಕಾರಂ ಧನುಜ ನಿಧನಂ ದಾರಯಂತಂ ನತಾರ್ತಿಂ ನತ ಆರ್ತಿಂ. ಯಾರು ಆಶ್ರಯ ಮಾಡ್ತಾರೋ ಅವರ ಆರ್ತಿಂ ದುಃಖಗಳನ್ನು ಹೋಗಲಾಡಿಸ್ತಾನೆ. ಅಂತಹ ಧೀರೋದ್ಧಾರನಾದಂತಹ ಆ ಸುರನ ಸುರರಿಗೆ ಸಾರವಾದಂತಹ ಆ ಪರಮಾತ್ಮನಾದಂತಹ ಕೃಷ್ಣನನ್ನ ನಾನು ಆಶ್ರಯಿಸ್ತೇನೆ ಅಂತ ಹೇಳಿ ವೇದಾಂತಾರ್ಥವನ್ನ ತುಂಬಾ ಸ್ಪಷ್ಟವಾಗಿ ಈ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಅಭೀರಾಣಾಂ ಮಹತಿ ಸದಸಿ ಬ್ರಜಮಾನಂ ಪ್ರಕಾಮಂ ತತ್ ಪ್ರಾಧಾನ್ಯಾತ್ ಪ್ರಕಟಿತ ನಿಧಾಲಭ್ಯ ಸೌಲಭ್ಯ ಭಾಜಂ ಬಾಸ್ವಚ್ಚಂದ್ರಾತ್ಮಕ ನಿಜದೃಶಂ ಯಾದವಾನಾಮದೇಶಂ ಸೇವೆಯಾಹಂ ಸಭಜ ವಿನಯಂ ರಾಜಗೋಪಾಲಮೇನಂ. ಈಗ ಈ ಪರಮಾತ್ಮ ಬಂದನಲ್ಲ, ಇವನು ಯಾಕೆ ಅವತಾರಗಳನ್ನು ಮಾಡಿದ, ಯಾಕೆ ಕೃಷ್ಣನಾಗಿದ್ದ, ಯಾಕೆ ಯಾದವಾನಾಮದೀಶನಾಗಿದ್ದ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ನಿಜವಾಗಿಯೂ ಹೇಳೋದಾದ್ರೆ ಸೌಲಭ್ಯ ಭಾಜಂ ನಿಜಾಲಭ್ಯ ಸೌಲಭ್ಯ ಭಾಜಂ. ಈ ಸೌಲಭ್ಯ ಪರಮಾತ್ಮ ಎಲ್ಲರಿಗೂ ಕಾಣುವುದಕ್ಕೋಸ್ಕರ ಎಲ್ಲರಿಗೋಸ್ಕರ ಕೂಡ ಈ ಪ್ರಪಂಚಕ್ಕೆ ಅವತಾರ ಮಾಡಿ ಬಂದ ಅನ್ನೋದು ಈ ಸ್ತೋತ್ರದ ಮೂಲ ಉದ್ದೇಶ. ಅಂತಹ ಪರಮಾತ್ಮನಾದಂತಹ ರಾಜಗೋಪಾಲನನ್ನ ಸಭಯ ವಿನಯಂ ಭಯ ಮತ್ತು ವಿನಯದಿಂದ ನಾನು ಸೇವೆ ಯಾಹಂ ಸೇವೆಯನ್ನ ಮಾಡ್ತೇನೆ. ಪರಮಾತ್ಮನನ್ನು ಆಶ್ರಯಿಸುವುದಕ್ಕೆ ಭಯ ಬೇಕಾಗಿಲ್ಲ. ಆದರೆ ದೇವಸ್ಥಾನಗಳಲ್ಲಿ ಆಗಮಶಾಸ್ತ್ರದ ಪ್ರಕಾರ ಪೂಜೆಯನ್ನು ಮಾಡುವಾಗ ಒಬ್ಬ ರಾಜನ ಜೊತೆಯಲ್ಲಿ ಹೇಗೆ ಪೂಜೆ ಮಾಡಬೇಕು ಹಾಗೆ ಪೂಜೆ ಮಾಡಬೇಕು. ಯಾಕೆಂದ್ರೆ ಅವನು ಯಾದವಾನಾಮಧೀಶಂ, ಯಾದವರಿಗೆ ರಾಜ ಅವನು. ಅವನ ಪೂಜೆಯನ್ನು ಮಾಡುವಾಗ ರಾಜೋಪಚಾರ ಅಂತ ಕರಿತೀವಿ ಶಾಸ್ತ್ರಗಳಲ್ಲಿ. ರಾಜವದ್ ಉಪಚರೇತ್ ಅಂತ ಇದೆ ವಾಕ್ಯ. ರಾಜನಿಗೆ ಸೇವೆ ಮಾಡುವಾಗ ನಾವು ಗಮನವನ್ನು ತಪ್ಪಿದ್ರೆ ಏನಾಗುತ್ತೆ? ತಕ್ಷಣ ಅವನು ರಾಜ ಶಿಕ್ಷೆಯನ್ನು ಕೊಡ್ತಾನೆ. ಹಾಗೆ ನಾವು ದೇವಸ್ಥಾನಗಳಲ್ಲಿ ಪರಾರ್ಥ ಯಜನ, ಅದು ಸ್ವಾರ್ಥ ಯಜನ ಮನೇಲಿ ಮಾಡ್ಕೊಳ್ಳೋದು ಎಷ್ಟಾದ್ರೂ ಭಕ್ತಿಯಿಂದ ಹೇಗಾದ್ರೂ ಮಾಡ್ಕೊಳ್ಳಿ, ಆದರೆ ದೇವಸ್ಥಾನಗಳಲ್ಲಿ ಮಾಡುವಾಗ ನಿಷ್ಠೆಯಿಂದ ಮಾಡಬೇಕು. ಆದ್ದರಿಂದ ಸಭಯ ವಿನಯಂ ರಾಜಗೋಪಾಲನೇನಂ ಅನ್ನೋದನ್ನ ಹೇಳಿದ್ರು. ಮಿತ್ರೇರ್ಜುಷ್ಟೋ ಬ್ರಜಗಹವರಾನ್ ಸಂಪ್ರವಿಷ್ಟೋತಿ ಹೃಷ್ಟ ಶಿಕ್ಯೇ ಭಾಂಡಾನ್ಯಪಿ ನವಪಯೋ ದದ್ಯುಪೇತಾನಿ ಹೃತ್ವಾ ಈತ್ವಾ ಕೃಷ್ಣ ಸ್ವಯಮಪಿ ಚತನು ವಾಯಯನ್ ಪಾಲಯನ್ ಮಾ ಆಯಾ ಸತ್ಯದ್ಯುವತಿ ನಯನ ಕ್ಷೀರ ಭೂತ್ಕಾರಕಾರಿ. ಅಂತಹ ಪರಮಾತ್ಮ ಯಾರು ಬೆಣ್ಣೆಯನ್ನ ಕದಿಯುವಂತಹ ನೆಪದಲ್ಲಿ ಈ ಜಗತ್ತಿಗೆ ಬಂದೋ ಅಲ್ಲಿ ನವಪಾಯಾದು ಅವರ ಕಳ್ಳದ ನಮ್ಮ ಪಾಪಗಳನ್ನ ಅಪಹಾರ ಮಾಡ್ತಾ ಇದ್ನೋ. ಕೃಷ್ಣ ಸ್ವಯಮಪಿ ತಾನ್ ಪಾಯಯನ್ ಪಾಲಯನ್ ಮಾಂ. ಕೃಷ್ಣ ತಾನು ಕೂಡ ತಿಂತಿದ್ದ, ತನ್ನ ಮಿತ್ರರಿಗೂ ಕೂಡ ತಿನ್ನಿಸ್ತಾ ಇದ್ದ. ಅಂತಹ ಕೃಷ್ಣ ನಮ್ಮನ್ನ ಪಾಲಯನ್ ಪಾಲಯನ್ ಮಾಂ, ನಮ್ಮನ್ನ ನನ್ನನ್ನ ಅವನು ಕಾಪಾಡ್ಲಿ ಅನ್ನುವಂತಹ ಸ್ತೋತ್ರವನ್ನ ಇಲ್ಲಿ ಮಾಡಿದ್ದಾರೆ. ಮುಂದೆ 15ನೇ ಸ್ತೋತ್ರ ತಾವೆಲ್ಲರೂ ಗಮನಿಸಬಹುದು, ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ.
மித்ரைசாகம் நிஹிரதனயா வரிபூரே விஹாரான் வியாதம் வானாஹ சபதி சகலாஹ க்ஷாலயந் தத்பயோபிஹி பூயஸ்தஸ்யாஸ்தடபுவிதடாஸ்சாரஜன் ஹர்ஷ்டஜேதாஹ சாயம் சர்வா கிரஹமுபநயன் கோபடிம் கோபதாண்ணஹ. எல்ல பாகவதத ಪುರಾಣದ ಕಥೆಗಳನ್ನ ಕೃಷ್ಣನ ಅತ್ಯಾಶ್ಚರ್ಯಕರವಾದ ಲೀಲಾ ಚೇಷ್ಟತಿಗಳನ್ನ ಅಳ್ವಾರರುಗಳು ಹೇಗೆ ಆಡಿದಾರೆಯೋ, ಅವರ ದಿವ್ಯ ಪ್ರಬಂಧಗಳಲ್ಲಿ ಸ್ತೋತ್ರ ಮಾಡಿದಾರೆಯೋ, ಅದೇ ರೀತಿಯಾಗಿ ಈ ಸ್ತೋತ್ರವಲ್ಲಿಯೂ ಕೂಡ ಮಣವಾಳ ಮಾಮುನಿಗಳು ಅವನ ಅತ್ಯಾಶ್ಚರ್ಯಕರವಾದ ಚೇಷ್ಟೆಗಳನ್ನ ಹೇಳ್ತಾರೆ. ಆ ಬಾಲಕರನ್ನ ರಕ್ಷಿಸಿ ಮನೆಗೆ ಕರೆತಿಂದಿದ್ದಲ್ದನೆ ಬ್ರಹ್ಮಾದಿ ಶಾಪಗಳಿಂದ ರಕ್ಷಿಸಿದ, ಅನೇಕ ವಿಧವಾದಂತಹ ಚೇಷ್ಟೆಗಳನ್ನ ಮಾಡಿದ, ಇದನ್ನೇ ಆಚಾರ್ಯ ಕೂರತ್ತಾಳ್ವಾರರವರು ತಮ್ಮ ಅತಿಮಾನುಷಸ್ತವದಲ್ಲಿ ಅತಿಮಾನುಷಶೀಲ ವೃತ್ತೈಹಿ ಅಂತ ಆರಂಭಿಸಿ ಅತಿಮಾನುಷವಾದಂತಹ ಚೇಷ್ಟೆಗಳನ್ನು ಕೃಷ್ಣ ಮತ್ತು ರಾಮರದನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಮಣವಾಳ ಮಾಮುನಿಗಳು ಶ್ಲೋಕವನ್ನು ಮಾಡಿದ್ದಾರೆ. ಗೋಪಡಿಂಬೋವ ತಾನ್ನಹ, ಗೋಪಡಿಂಬ ಗೋಪ ಸ್ವರೂಪದಲ್ಲಿರುವಂತಹ ಮಗುವಾದಂತಹ ಶ್ರೀಕೃಷ್ಣನು ನಮ್ಮನ್ನು ಕಾಪಾಡಲಿ ಅನ್ನುವಂತಹ ಪ್ರಾರ್ಥನೆಯನ್ನು ನೀಡಿದ್ದಾರೆ. ಪ್ರಖ್ಯಾತಾಷ್ಟದ್ವಿಗುಣಿತ ಸಹಸ್ರೇಣ ಗೋಪಾಂಗನಾನಾಂ ತೋಯೇ ಕ್ರೀಡಾಂ ಸಹ ವಿರಚಯನ್ ಯಾಂ ಹಿ ಕುಲ್ಯಾಂ ಉಪೇತ್ಯ ಹರಿದ್ರಾಕ್ಯಾ ಸರ್ವಿದುತಾಂ ಕಾಪಯನ್ ತನ್ನಿಜಾಂಗೈಹಿ ಭೂಷಾಜಾಲೇರ್ಜಯಿತಲಲಿತೋ ರಾಜಗೋಪಾಲ ಬಾಲಃ. ಈ ಸ್ತೋತ್ರದಲ್ಲಿ 16,000 ಯುವತಿಯರನ್ನ ರಕ್ಷಿಸಿ ಅವರ ರಾಕ್ಷಸನ ಕಾಟದಿಂದ ಬಿಡುಗಡೆ ಮಾಡಿ 16,000 ಯುವತಿಯರಿಗೆ ಮೋಕ್ಷ ಮಾರ್ಗವನ್ನು ಉಂಟು ಮಾಡಿದ, ಅವರನ್ನು ಧ್ವರಿಸಿದ ವಿಚಾರವನ್ನು ಇಲ್ಲಿ ಹೇಳ್ತಾ, ಹಾರಿದ್ರ ಅನ್ನುವಂತಹ ನದಿಯಲ್ಲಿ ಸ್ನಾನ ಮಾಡಿ ಆ ಒಂದು ಅವರನ್ನು ರಕ್ಷಣೆ ಮಾಡಿದಂತಹ ಲಲಿತನಾದಂತಹ ಆ ರಾಜಗೋಪಾಲ ಬಾಲನು ಜಯಿಸ್ಲಿ ಅಂತ ಒಂದು ಸ್ತೋತ್ರವನ್ನು ಈ 16ನೆಯ ಶ್ಲೋಕದಲ್ಲಿ ಮಣವಾಳ ಮಾಮುನಿಗಳು ಗೋಪಾಲವಿಂಶತಿ ಎಂಬ ಈ ಸ್ತೋತ್ರದಲ್ಲಿ ರಾಜಗೋಪಾಲನ ವಿಷಯಕವಾಗಿ ಕೃಷ್ಣ ಚರಿತ್ರೆಯನ್ನು ಹೇಳಿದ್ದಾರೆ. 17ನೇ ಶ್ಲೋಕವನ್ನು ಗಮನಿಸಿ. ತೋಯ ಕ್ರೀಡಾ ಸಮಜಮಿಷತಾಭಿರಾಜೋಷಿಜ್ಜನಾನ ಭೂಷಾಜಾಲಂ ಮಣಿವಿಲಸಿತಂ ಸ್ವಸ್ಯ ಚ ಸ್ಥಾಪಯಿತ್ವಾ ತತ್ತದ್ಭೂಷಾ ಗ್ರಹಣ ಸಮಯೇ ರಾಜಗೋಪಾಲಡಿಂಬಃ ತಾಟಂಕಂಚ ದ್ಯುತಿವಿಲಸಿತಂ ಕುಂಡಲಂ ಚಾಭ್ಯದತ್ತ. ಇಲ್ಲಿಯೂ ಕೂಡ ತೋಯ ಕ್ರೀಡಾ ಸಮಯದಲ್ಲಿ ನೀರಿನಲ್ಲಿ ಆಟವಾಡುತ್ತಿರುವ ಸಮಯದಲ್ಲಿ ಯೋಷಿಜ್ಜನಾನಾಂ ಭೂಷಾಜಾಲಂ ಮಣಿವಿಲಸಿತಂ ಸ್ವಸ್ಯದ ಸ್ಥಾಪಯಿತ್ವಾ ಅಂತ ಹೇಳೋದ್ರಿಂದ ತತ್ತದ್ಭೂಷಾ ಗ್ರಹಣ ಸಮಯೇ ರಾಜಗೋಪಾಲಡಿಂಬಃ. ಅವರಲ್ಲಿ ಮೋಕ್ಷ ಮಾರ್ಗಕ್ಕಾಗಿ ಆ ಅತ್ಯಾಶ್ಚರ್ಯಕರವಾದ ಚೇಷ್ಟೆಗಳನ್ನು ಮಾಡಿದನೇ ಹೊರತು ಅವನು ಇನ್ನಾವುದೇ ಉದ್ದೇಶದಿಂದ ಮಾಡಲಿಲ್ಲ. ನಾ ಕೃಷ್ಣ ಪರಮಾತ್ಮ ಸಾಕ್ಷಾತ್ ಪರಬ್ರಹ್ಮ ಅನ್ನುವುದನ್ನು ಸೂಚಿಸುವುದಕ್ಕಾಗಿ ಈ ಎಲ್ಲ ವಿಚಾರಗಳನ್ನು ಆಚಾರ್ಯರು ಪ್ರಸ್ತಾಪಿಸಿ ಮನ್ನಾರ್ಗುಡಿಯ ಕ್ಷೇತ್ರದಲ್ಲಿ ಇರುವಂತಹ ಆ ರಾಜಗೋಪಾಲ ಸ್ವಾಮಿ ನಮ್ಮನ್ನು ರಕ್ಷಿಸಲಿ ಅಂತ ಹೇಳ್ತಾರೆ. ಭೂತ್ವಾ ಚಾನ್ಯೇರ್ ಮಣಿವಿಲಸತೈರ್ ಭೂಷಣೈರ್ ಭೂಷಿತಾಂಗೋ ವೇತ್ರಂ ಧೃತ್ವಾ ತ್ರಿಣತಿ ರುಚಿರಂ ಗೋವ್ರಜಾತ್ರಣ ಯೋಗ್ಯಂ ದೇವಶ್ರೀಮಾನ್ ತ್ರಿಣತಿ ಲಲಿತೋ ದಕ್ಷಿಣ ದ್ವಾರಕಾಯಾಂ ಆಸ್ತೆ ನಿತ್ಯಂ ಮಹಿತ ವಿಭವೋ ದೇವತಾ ಸಾರ್ವಭೌಮಃ. ಇಲ್ಲಿ ಪರಮಾತ್ಮ ದೇವತೆಗಳಿಗೆ ಸಾರ್ವಭೌಮನಾದಂತಹ ಸಾಕ್ಷಾತ್ ನಾರಾಯಣನಾದಂತಹ ಶ್ರೀಮನ್ ನಾರಾಯಣ ದೇವ ಪರತತ್ವಂ ಅಂತ ಹೇಳುವಂತಹ ವಿಶಿಷ್ಟಾದ್ವೈತ ಸಿದ್ಧಾಂತದ 3 ಮುಖ್ಯ ವಿಚಾರಗಳಾದಂತಹ ತತ್ವ ಇತ ಪುರುಷಾರ್ಥಗಳನ್ನು ಇಲ್ಲಿ ಹೇಳ್ತಾ, ತತ್ವ ದೇವತಾ ಸಾರ್ವಭೌಮನಾದಂತಹ ರಾಜಗೋಪಾಲ, ಹಿತ ನಮಗೆ ಅವನ ಧ್ಯಾನ, ಆಮೇಲೆ ಪುರುಷಾರ್ಥ ಅಂತ ಹೇಳಿದ್ರೆ ಅವನನ್ನು ಆಶ್ರಯಿಸುವುದು ಅಂತ ಹೇಳುವಂತಹ ವಿಚಾರಗಳನ್ನು ಹೇಳ್ತಾ ಇಲ್ಲಿ ಹೇಳ್ತಾರೆ. ವೇತ್ರಂ ಧೃತ್ವಾ ತ್ರಿಣತಿ ರುಚಿರ, 3 ವಿಷಯಗಳು 3 ಭಂಗಗಳಿಂದ ಕೂಡಿದಾನೆ. ಆ 3 ಭಂಗಗಳು ತ್ರಿಭಂಗ ಅಂತ ಹೆಸರು. ಪರಮಾತ್ಮ 3 ಭಂಗಗಳಿಂದ 3 ವಿಧವಾದಂತಹ ಅಂಕು ಡೊಂಕಾದಂತಹ ಒಂದು ಭಾವ ಭಂಗಿ ಶಾಸ್ತ್ರದಲ್ಲಿ ಹೇಳಿದೆ, ಶಿಲ್ಪಶಾಸ್ತ್ರದಲ್ಲಿ ಹೇಳಿರುವಂತಹ ವಿಚಾರ ತ್ರಿಭಂಗ.
ಇಲ್ಲಿ ತ್ರಿಭಂಗವನ್ನ ನೀವು ತತ್ವಹಿತ ಪುರುಷಾರ್ಥ ಅಂತ ತೆಗೆದುಕೊಳ್ಬಹುದು. ಅವನು ಕೈಯಲ್ಲಿ ವೇತ್ರನ್ ಧೃತ್ವ, ಕೈಯಲ್ಲಿ ಒಂದು ಚಾಟಿಯನ್ನು ಹಿಡ್ಕೊಂಡಿದ್ದಾನೆ. ತಾವೆಲ್ಲರೂ ರಾಜಗೋಪಾಲ ಸ್ವಾಮಿಯ ಚಿತ್ರವನ್ನು ನೋಡಿರ್ಬೋದು. ಕೈಯಲ್ಲಿ ಒಂದು ವೇತ್ರವನ್ನು ಹಿಡ್ಕೊಂಡಿದ್ದಾನೆ. ಆ ವೇತ್ರವನ್ನು ಹಿಡ್ಕೊಂಡಿರೋದು ಏನಕ್ಕಪ್ಪ ಅಂತ ಕೇಳಿದ್ರೆ, ಅವನು ನಮ್ಮನ್ನ ರಕ್ಷಿಸಿ, ಅವನು ಎಲ್ಲಿದ್ದಾನವನು, ದಕ್ಷಿಣ ದ್ವಾರಕಾಯ, ದಕ್ಷಿಣ ದ್ವಂದ್ವ ದಕ್ಷಿಣ ಪಾದ್ರಲ್ಲಿದ್ದಾನೆ, ದ್ವಾರಕೆಯಲ್ಲಿ. ಅಂತಹ ಪರಮಾತ್ಮ ದಕ್ಷಿಣ ದ್ವಾರಕೆಯಲ್ಲಿರುವ ಪರಮಾತ್ಮ, ಆ ದೇವತಾ ಸಾರ್ವಭೌಮ ನಮ್ಮನ್ನ ರಕ್ಷಿಸಿ ನಮಗೆ ಮೋಕ್ಷವನ್ನು ಉಂಟು ಮಾಡ್ಲಿ. ಅವನು ಆಸ್ತೆ ನಿತ್ಯಂ ಮಹಿತ ವಿಭವ, ತನ್ನ ವಿಭವಗಳನ್ನ ತೋರಿಸ್ತಾ ಅಲ್ಲಿ ನಿಂತಿದ್ದಾನೆ ಅಂತಂದ್ರೆ ಏನರ್ಥ ಅಂದ್ರೆ, ಅವನು ಬಾರಪ್ಪ ನನ್ನನ್ನು ಆಶ್ರಯಿಸು ಅಂತ ಹೇಳಿ ಆ ದೇವತಾ ಸಾರ್ವಭೌಮನು ಇದ್ದಾನೆ ಅನ್ನುವಂತಹ ಅರ್ಥವನ್ನ ಆಚಾರ್ಯರು ಇಲ್ಲಿ ನಮಗೆ ವಿಶದಪಡಿಸ್ತಾರೆ. ಪಾರ್ಶ್ವದ್ವಂದ್ವೇ ಸತತ ನಿವಸದ್ ರುಕ್ಮಿಣಿ ಸತ್ಯಭಾಮ ಪ್ರೇಮಾಲೋಕ ದ್ವಿಗುಣಿತ ತನು ಶ್ಯಾಮ ದಾಮಾಭಿರಾಮ ದೇವ ಸ್ವಯಂಭುವ ಪರ ವಿಮಾನಾಂತರೇ ಸನ್ನಿಧಾಯ ಬ್ರಹ್ಮಾರಾಧ್ಯೋ ವಿಲಸತಿ ಸದಾ ರಾಜಗೋಪಾಲ ನಾಮ. ಈ 19ನೇ ಸ್ತೋತ್ರದಲ್ಲಿ ಆಚಾರ್ಯ ಬಣವಾಳ ಮಾಮುನಿಗಳು ಎರಡು ವಿಚಾರಗಳನ್ನು ಹೇಳ್ತಾರೆ. ಕ್ಷೇತ್ರದಲ್ಲಿ ಪರಮಾತ್ಮ ಹೇಗಿದ್ದಾನೆ ಹಾಗೆಯೇ ಸ್ತೋತ್ರ ಮಾಡಿದ್ದಾರೆ. ಅದರಲ್ಲಿ ಒಂದು ಪಾರ್ಶ್ವದ್ವಂದ್ವೇ, ಎರಡು ಪಾರ್ಶ್ವಗಳಲ್ಲಿಯೂ ಬಲ ಮತ್ತು ಎಡದಲ್ಲಿ, ಸತತ ನಿವಸ ರುಕ್ಮಿಣಿ ಸತ್ಯಭಾಮ, ಲಕ್ಷ್ಮೀ ಮತ್ತು ಭೂಮಾದೇವಿ ಇಬ್ರು ಕೂಡ ಅಲ್ಲೇ ಇದ್ದಾರೆ. ರುಕ್ಮಿಣಿ ಸತ್ಯಭಾಮ, ಶ್ರೀದೇವಿ ಸ್ವರೂಪಳಾಗಿ ರುಕ್ಮಿಣಿ, ಭೂಮಾದೇವಿಯ ಸ್ವರೂಪಳಾಗಿ ಸತ್ಯಭಾಮ, ಇವರಿಬ್ರು ಇದ್ದಾರೆ. ಪ್ರೇಮಾಲೋಕ ದ್ವಿಗುಣಿತ ತನು ಶ್ಯಾಮ ದಾಮಾಭಿರಾಮ, ಶ್ಯಾಮನಾಗಿದ್ದಾನೆ, ಕಪ್ಪಾಗಿದ್ದಾನೆ. ಅಂತಹ ಅವನು ದೇವ ಸ್ವಯಂಭುವ ಬರ ವಿಮಾನ ಅಂತಾರೆ. ಚಂಪಕಾರಣ್ಯ ಕ್ಷೇತ್ರದಲ್ಲಿ ಮನ್ನಾರ್ಗುಡಿಯಲ್ಲಿರುವ ಕ್ಷೇತ್ರದಲ್ಲಿ ವಿಮಾನಕ್ಕೆ ಹೆಸರು ಸ್ವಯಂಭುವ ಬರ ವಿಮಾನ ಅಂತ ಹೆಸರು. ಸ್ವಯಂಭುವ ವರ ವಿಮಾನ ಅಂತ ಹೆಸರು ಆ ವಿಮಾನಕ್ಕೆ. ಅಂತಹ ವಿಮಾನದಲ್ಲಿ ಅವನಿದ್ದಾನೆ ಪರಮಾತ್ಮ. ಆದ್ದರಿಂದಾನೇ ಸ್ವಯಂಭುವ ವರ ವಿಮಾನ ಅಂತಾರೆ ಸನ್ನಿಧಾಯ ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ. கிளாரிட்டி இருந்தா வாய்ஸ்ல இருக்குதா? பார்ஷ்வத்வந்த்வே சதத நிவசத் ருக்மிணி சத்யபாமா பிரேமாலோக த்விகுணித தனு ஷ்யாம தாமாபிராம தேவஸ்வாயம் புவ பர விமானந்தரே சந்நிதாய பிரம்மாராத்யோ விலசதி சதா ராஜகோபால நாமா. ಅಪ್ಪೇರ್ಪಟ್ಟ ಪುರ ರಾಜಗೋಪಾಲ ಸ್ವಾಮಿಯು, ಅಂತಹ ರಾಜಗೋಪಾಲ ಸ್ವಾಮಿಯು
ಅಲ್ಲಿ ವಿಲಸತಿ ನಮಗೋಸ್ಕರ ಅವನು ಅಲ್ಲಿ ಬಂದು ಚಂಪಕಾರಣ್ಯ ಕ್ಷೇತ್ರದಲ್ಲಿ ಸ್ವಯಂಭುವ ವರ ವಿಮಾನದ ಕೆಳಗಡೆ ಬ್ರಹ್ಮಾರಾಧ್ಯನಾಗಿ ನೆಲೆಸಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳಲಾಯಿತು. ತಮ್ಮ 20ನೇ ಶ್ಲೋಕ ವಿಂಶತಿ ಅಂತಂದ್ರೆ 20, 20ನೇ ಕಡೆಯ ಸ್ತೋತ್ರದಲ್ಲಿ ತಪ್ತಸ್ವರ್ಣಾಂತರ ಹೊರಿಸಲ್ ದಿವ್ಯ ರತ್ನಾಭಿರಾಮೈ ಭೂಷಾಜಾಲೈ ಸುರುಚಿರತರೈ ಕೋಟಿಸೂರ್ಯ ಪ್ರಕಾಶೈ ಪ್ರಕಾಶೈ ದೀಪ್ಯನ್ ಮುಕ್ತ ಮಣಿವಿಲಸಿತೈ ಭೂಷಿತಾಂಗ ಪ್ರಕಾಮಂ ಗೋವಿಂದೋ ಗೋಪ್ರಲಯ ವಿನುತಃ ಪಾತು ಗೋಪಾಲನೇತ ಅಂತ ಹೇಳಿ ಆ ತಪ್ತಕಾಂಚನ ಸನ್ನಿಭನಾಗಿರುವಂತಹ ಪರಮಾತ್ಮ ಅನೇಕ ಅಲಂಕಾರಗಳಿಂದ ಕೂಡಿದನಾಗಿರುವನು, ಕೋಟಿ ಸೂರ್ಯ ಪ್ರಕಾಶನಾಗಿರುವನು, ಎಲ್ಲವನ್ನೂ ತನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಗೋವಿಂದನಾದಂತಹ ಆ ಗೋಪಾಲ ಬಾಲ ನಮ್ಮನ್ನ ಕಾಪಾಡಲಿ ಅಂತ ಹೇಳಿ 20ನೇ ಸ್ತೋತ್ರವನ್ನ ಮಾಡಿದ್ದಾರೆ. ಮುಂದೆ ಅವರ ಒಂದು ಸಾಧೂತ್ತಂಸಾವತಂಸಾಯಿತ ನಿಜ ಚರಣಾಂ ಭೋಜ ಯುಗ್ಮಾಭಿರಾಮಃ ಶ್ರೀಮಚ್ಚಾಂತೆ ಜಮನ್ಯಾಂತರ ಸತತ ನಿವಸ ರಾಜಗೋಪಾಲನಂದ ಪದ್ಯೈಹಿ ಹೃದ್ಯಾನವದ್ಯೈಹಿ ಸಮತಂತನುತಿಂ ಸೌಮ್ಯ ಜಾಮಾತೃಯೋಗಿ ಸೇವದ್ಧಂ ಪ್ರೇಮ ಭಕ್ತಃ ಪಠತ ನವರ ವರಾಃ ಸಂತತಂ ಮಂಗಲಂ ವಹ. ಮನವಾಲ ಮಾಮುನಿಗಳಿಂದ ಪದ್ಯಗಳು ಯಾವ ತರ ಇದೆ? ಹೃದ್ಯಾನವದ್ಯೈಹಿ, ದೋಷಗಳಿಂದ ಇಲ್ಲದೆ ಹೃದ್ಯವಾಗಿ ಮನಸ್ಸಿಗೆ ಅತ್ಯಂತ ಪ್ರೀತಿಯನ್ನು ಕೊಡುವಂತಹ ರೀತಿಯಲ್ಲಿ ಸ್ತೋತ್ರವನ್ನ ರಚನೆ ಮಾಡಿದ್ದಾರೆ. ಆ ಸ್ತೋತ್ರಗಳು ಯಾರ ಮೇಲಿದೆ? ಶ್ರೀಮತ್ ಚಾಂಪೇಜ ವನ್ಯಾಂತರ ಸತತ ನಿವಾಸ. ಯಾರು? ಚಾಂಪೇಜ ಎನ್ನುವ ವನದ ಮಧ್ಯದಲ್ಲಿರುವಂತಹ ನಿತ್ಯ ನಿವಾಸಿಯಾದಂತಹ ಆನಂದ ಸ್ವರೂಪನಾದ ರಾಜಗೋಪಾಲನ ಮೇಲೆ ಸ್ತೋತ್ರಗಳನ್ನು ರಚಿಸಿದ್ದಾರೆ. ಅಂತಹ ಸೌಮ್ಯಜ ಮಾತೃಯೋಗಿ ಸಮತನುತ ನುತಿಂ ಸೌಮ್ಯಜ ಮಾತೃಯೋಗಿ ನುತಿ ಸ್ತೋತ್ರ, ಆ ಸ್ತೋತ್ರವನ್ನ ಸಮತನುತ ಯಾರು ಮಾಡಿರುವುದು ಅಂದ್ರೆ ಸೌಮ್ಯಜ ಮಾತೃಯೋಗಿ ಸಾಕ್ಷಾತ್ ದ್ವಿಷದವಾಕ್ ಶಿಖಾಮಣಿಗಳಾದಂತಹ ರಾಮಾನುಜರ ಅಪರಾವತಾರವಾದಂತಹ ಮಣವಾಳ ಮಾಮುನಿಗಳು ಈ ಸ್ತೋತ್ರವನ್ನು ಮಾಡಿದ್ದಾರೆ. ಅಂತಹದ್ದನ್ನ ಸೇವದ್ವಂ ಪ್ರೇಮ ಭಕ್ತಾ ಪಠತ, ಈ ಸ್ತೋತ್ರವನ್ನು ಹೇಳೋದ್ರಿಂದ ಆ ರಾಜಗೋಪಾಲನನ್ನ ಸೇವನೆ ಮಾಡೋದ್ರಿಂದ ಅಂದ್ರೆ ಅವನನ್ನು ಆಶ್ರಯಿಸೋದ್ರಿಂದ ನರವರಾಹ ನರವರರಿಗೆ ಎಲ್ಲರಿಗೂ ಕೂಡ ಸಂತತಂ ಮಂಗಲಂ ವಹ, ನಮಗೆ ಮಂಗಳವು ಉಂಟಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಈ ಸ್ತೋತ್ರವನ್ನ ಶ್ರೀಮದ್ ಮಣವಾಳ ಮಾಮುನಿಗಳು ಆಚಾರ್ಯ ಮಣವಾಳ ಮಾಮುನಿಗಳು ರಾಜಗೋಪಾಲನ ಪಾದಗಳಿಗೆ ಸಮರ್ಪಿಸಿದ್ದಾರೆ. ಇದು ಪ್ರಖ್ಯಾತವಾದಂತಹ ಸ್ತೋತ್ರವಲ್ಲ, ಯಾಕೆಂದ್ರೆ ಮಣವಾಳ ಮಾಮುನಿಗಳ ಹೆಸರಿನಲ್ಲಿದ್ರೂ ಕೂಡ ಯಾರು ಕೂಡ ಇದನ್ನ ಅನುಸಂಧಾನವನ್ನು ಜಾಸ್ತಿ ಮಾಡದೇ ಇರೋದ್ರಿಂದ ಇದು ಮಣವಾಳ ಮಾಮುನಿಗಳ ಸ್ತೋತ್ರ ಇತ್ತು ಅನ್ನೋದು ಯಾರಿಗೂ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿ ಇದೆ. ಎಲ್ಲರೂ ಈ ಸ್ತೋತ್ರವನ್ನ ಹೆಚ್ಚು ಪಠನ ಮಾಡಿ ಆ ರಾಜಗೋಪಾಲನ ಅನುಗ್ರಹಕ್ಕೆ ಪಾತ್ರರಾಗಿ ಆ ರಾಜಗೋಪಾಲನ ಕೃಪೆಯಿಂದ ಸತ್ಸಂತಾನ ಸೌಭಾಗ್ಯಾದಿಗಳನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಇವತ್ತು ಈ ಸ್ತೋತ್ರಗಳನ್ನ ಇಲ್ಲಿ ಪ್ರಸ್ತುತಪಡಿಸಲಾಯಿತು. ಸ್ವಾಮಿ ಆಚಾರ್ಯರಾದಂತಹ ಯದಗಿರಿ ಯತಿರಾಜ ಜಿಯರ್ ಸ್ವಾಮಿಗಳ ಅನುಗ್ರಹದಿಂದ ಈ ಕಾರ್ಯ ಸಂಪನ್ನವಾಯಿತು, ಇದು ಸಾಧ್ಯವಾಯಿತು. ಎಲ್ಲರೂ ಕೂಡ ಮತ್ತೊಮ್ಮೆ ಇದನ್ನ ಪರಿಶೀಲಿಸಿ ಈ ಸ್ತೋತ್ರಗಳನ್ನ ಮತ್ತೆ ತಾವು ಕೂಡ ಅನುಸಂಧಾನ ಮಾಡುವುದು ನಮಗೆ ಅತ್ಯಂತ ಶ್ರೇಯಸ್ಕರವಾದದ್ದು ಅಂತ ನಾನಾದ್ರೂ ಭಾವಿಸಿ ಈ ಮಣವಾಳ ಮಾಮುನಿಗಳ 650ನೇ ವರ್ಷದ ಈ ಕೈಂಕರ್ಯದಲ್ಲಿ ಅವರು ರಚಿಸಿದಂತಹ ಈ ಒಂದು 20 ಶ್ಲೋಕಗಳನ್ನುಳ್ಳಂತಹ ಯತಿರಾಜ ವಿಂಶತಿಯನ್ನ ಸಾದರಪಡಿಸಿದ್ದು ನನಗೂ ಕೂಡ ಅತ್ಯಂತ ಸಂತೋಷವನ್ನ ತಂದಿದೆ. ಹೀಗೆ ಮಣವಾಳ ಮಾಮುನಿಗಳು ಮನ್ನಾರ್ಗುಡಿ ಕ್ಷೇತ್ರದಲ್ಲಿದ್ದು ಆ ಪರಮಾತ್ಮನಾದಂತಹ ರಾಜಗೋಪಾಲನನ್ನ ಮಾಡಿ ಅವನ ಅನುಗ್ರಹಕ್ಕಾಗಿ ಈ ಒಂದು ಸ್ತೋತ್ರವನ್ನ ರಚಿಸಿದ್ದಾರೆ. ಈ ಸ್ತೋತ್ರದಲ್ಲಿ ಯಥಾಮತಿ ಯಥಾಶಕ್ಯವಾಗಿ ಇದು ಅತ್ಯಂತ ವಿಚಾರವನ್ನ ಇದರಲ್ಲಿ ಹೊಸದಾಗಿ ಹೇಳಲಾಗಿದೆ. ಎಲ್ಲರಿಗೂ ಮಂಗಳಗಳನ್ನ ಉಂಟಾಗಲಿ ಅಂತ ನಾನಾದರೂ ಪ್ರಾರ್ಥಿಸಿ ಶ್ರೀ ಶ್ರೀ ಪರಮ ಪೂಜ್ಯ ಯದಗಿರಿ ಯತಿರಾಜ ಸ್ವಾಮಿಗಳ ಚರಣಾರ್ವಿಂದಗಳಲ್ಲಿ, ಹಾಗೆಯೇ ಪರಮ ಪೂಜ್ಯರಾದ ದೇವರಾಜ ಸ್ವಾಮಿಗಳ ಚರಣಾರ್ವಿಂದಗಳಲ್ಲಿ ನಾನು ನನ್ನ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೀನಿ. ಶ್ರೀಮತೇ ಸೌಮ್ಯಜಾ ಮಾತೃ ಮುನೀಂದ್ರಾಜ ಮಹಾತ್ಮನೇ ಶ್ರೀರಂಗವಾಸಿನೇ ಭೂಯಾಹ ನಿತ್ಯಶ್ರೀರ್ ನಿತ್ಯ ಮಂಗಳಂ ಎನ್ನುವಂತಹ ನಿತ್ಯ ಮಂಗಳ ಪ್ರಾರ್ಥನೆಯನ್ನ ಎಲ್ಲರಿಗೂ ಮಾಡ್ತಾ ಸ್ವಾಮಿ ರಾಮಾನುಜರು ತಮ್ಮೆಲ್ಲರ ಮೇಲೆ ಕೃಪೆಯನ್ನು ಮಾಡಲಿ, ಎಲ್ಲ ಶ್ರೀ ವೈಷ್ಣವ ಬಂಧುಗಳಿಗೆ ಆ ಪರಮಾತ್ಮನ ಅನುಗ್ರಹ ಉಂಟಾಗಲಿ, ಶ್ರೀ ಯದಗಿರಿ ಯತಿರಾಜ ಸ್ವಾಮಿಗಳ ಕೃಪೆಯಿಂದ ಮತ್ತೆ ನಮ್ಮ ಶ್ರೀ ವೈಷ್ಣವ ಸಿದ್ಧಾಂತ ಹೆಚ್ಚು ವರ್ಧಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಯಥಾಮತಿ
ನಾನು ಹೇಳಿದ್ದನ್ನ ತಾವು ಹಂಸಕ್ಷೀರ ನ್ಯಾಯದಂತೆ ಪರಿಗಣಿಸಿ ಯಾವುದು ಹಂಸ ತೆಗೆದುಕೊಳ್ಳಬಹುದೋ ಕ್ಷೀರ ಅದನ್ನ ಕ್ಷೀರವನ್ನ ತೆಗೆದುಕೊಂಡು ಜಲವನ್ನು ವರ್ಜಿಸಬೇಕಾಗಿ ನಾನು ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರ ಪಾದಾರವಿಂದಗಳಲ್ಲಿ ನಾನು ನಮಸ್ಕಾರಗಳನ್ನು ಮಾಡ್ತೇನೆ. ಎಲ್ಲವೂ ಮಂಗಳವಾಗಲಿ. ನಮಸ್ಕಾರ. அதற்கு பிறகு ஒரு ஒரு ஸ்லோகமாக எடுத்து காட்டினார். மற்றொரு எதிர் கோபால விம்சதி உண்டு. அது சுவாமி ஸ்ரீ வேதாந்த தேசிகன் அனுகிரகித்ததாய் இருக்கக்கூடிய அற்புதமான 20 ஸ்லோகங்கள். அந்த 20 ஸ்லோகங்களுக்கும் இந்த 20 ஸ்லோகங்களுக்கும் என்ன வித்தியாசம்? சாமியம் அநேகம் இருக்கிறது. இரண்டிலுமே கிருஷ்ண சரித்திரம் சொல்லப்படுகிறது. இரண்டிலுமே கிருஷ்ணனுடைய பாலலீலைகள் இத்தியாதி எல்லாம் சொல்லப்படும். ஆனாலும் கூட ஸ்ரீ தேசிகன் அனுகிரகித்ததாய் அருள் இருக்கக்கூடியது அது கிருஷ்ணாவதாரம் விபவாவதார தப்பத்தின விஷயமாக அமைந்திருக்கிறது. கண்ணன் பெருமான் விபவத்திலே, அதுவும் கூட அந்த எம்பெருமான் கோபாலனாக சிறுபிள்ளையாக கம்சவதத்துக்கு முன்பாக என்னென்ன அனுகிரகித்தானோ, என்னென்ன சேட்டிதங்கள் பண்ணினானோ அதை விவரிக்கக்கூடிய முகத்தாலே அமைந்திருக்கிறது. ஆனால் மாமுனிகள் சாதித்திருக்கக்கூடிய இந்த கோபால விம்சதியானது எப்படி அமைந்திருக்கிறதுனால், மன்னார்குடி ராஜகோபாலன் விஷயமாக அர்ச்சாவதார தெம்பெருமானுடைய விபவலீலைகளை காட்டுகிறது. விபவாவதார தெம்பெருமானுடைய விபவலீலைகளை ஸ்ரீ தேசிகனுடைய கிரந்தம் காட்டுகிறது. இந்த கிரந்தமோ அர்ச்சாவதார தெம்பெருமானான மன்னார்குடி ராஜகோபாலனுடைய விபவலீலைகளை காட்டும் முகத்தாலே அமைந்திருக்கிறது. அதனால்தான் ஆரம்பத்திலேயே சம்பகாரண்ய க்ஷேத்திரம்னு காட்டினார். அதற்கு அடுத்தபடியாக அவர் அந்த ஹரித்ரா நதி என்னும்படியான அந்த நதியினுடைய பிரஸ்தாவத்தை காட்டினார். ஆண்டாள் நாச்சியார் காட்டக்கூடிய அற்புதமான திருவாக்கு, தூய பெருநீர் யமுனை துறைவனை. ஆக தூய பெருநீர் யமுனை துறைவனை. யமுனா நதியானது தூய்மையை பெற்றது. அதுக்கு காரணம் என்னன்னா, கோபிகள் என்ன கண்ணன் என்ன இருவரும் ஒருத்தருக்கொருத்தர் ஜலத்தை வாயிலே கொண்டு, அந்த யமுனை நதி ஜலத்தை கொண்டு ஒருத்தருக்கொருத்தர் மீது ஒப்பளித்துக் கொண்டு அவர்களுடைய திருமேனி சம்பந்தத்தாலும் அவர்களுடைய திரு அதரத்தினுடைய சம்பந்தத்தாலும் அதிலிருந்து வெளிப்பட்டினான தீர்த்த சம்பந்தத்தாலும் புனிதமாக ஆயிற்று தூய பெருநீர் யமுனைன்னு ஆண்டாள் நாச்சியாருடைய திருவாக்கு. இங்கிருக்கக்கூடிய ஹரித்ரா நதி கண்ணன் பெருமானுடையவும் 16,000 தேவிமார் பார்த்திருப்பா துவரை என்னும் அதில் நாயகராய் வீற்றிருந்தார். ஏனென்றால் இது தட்சிண துவாரகை. இங்கும் கூட 16,000 தேவிமார்கள் இருக்கிறார்கள். ருக்மிணி சத்யபாமாபியாம் சகிதம் கிருஷ்ணமாஸ்ரயே என்று சொல்ற விதத்துல அங்கு ருக்மிணி பிராட்டி சத்யபாம பிராட்டி இருவருடைய திருத்தோள்களிலேயும் திருக்கைகளை இட்டுக்கொண்டு எம்பெருமான் தான் உலவுவதாக அனுபவம் அற்புதமாக அமைந்திருக்கிறது. அதனால 16,000 தேவிமார்களோட அந்த அற்புதமாக இருக்கக்கூடிய திருக்குளமான ஹரித்ரா நதியிலே எம்பெருமான் தான் ஸ்நானம் கண்டருளினான், திருமஞ்சனம் கண்டருளினான் என்னால் அதனாலே புனிதமடைந்தது என்ன அதனை ஸ்பஷ்டமாக காட்டியிருக்கக்கூடிய அற்புதமான பிரபந்தமாக அமைந்திருக்கு. மேலும் இந்த க்ஷேத்திரத்தினுடைய விமான பிரஸ்தாவம் சுவயம்பூ விமானம், சுவயம்பூ விமானம் என்று அதனுடைய பிரஸ்தாவத்தையும் காட்டியிருக்கிறார்.
அப்ப பார்க்கிற போது அர்ச்சாவதாரத்து கோபால விம்சதி இந்த கோபால விம்சதி இன்றைய அனுபவத்துக்கு விஷயமாயிருந்தது. ஆனால் மற்றொரு கோபால விம்சதி என்பது விபவாவதார கோபாலனுடைய விம்சதியாக 20 ஸ்லோகமாக அமைந்திருக்கிறது. இதனுடைய அனுபவம் ஆச்சரியமான அனுபவம். முதல்லயே ஒரு அற்புதமான சுவாபதேசார்த்தத்தை எடுத்து காட்டினார் சுவாமி. ஒண்ணுமில்ல, கண்ணனும் பெருமானுடைய வேணுநாதத்தை கேட்டது, பசுக்கள்லாம் கேட்டது. இத பெரியாழ்வார் அற்புதமாக வர்ணிக்கிறார். நாவலம் பெரிய தீவினில் வாழும் நங்கமீர்கள் இதோர் அற்புதம் களீர், தூவலம்புரியுடைய திருமால் தூயவாயில் குழலோச வழியே கோவலர் சிறுமியர் இளங்கொங்க குதுகலிப்பா உடலுட விழுந்து எங்கும் காவலும் கடந்து கயிறு மாலையாகி வந்து கவிழ்ந்து நின்னாரேன். அந்த வேணுகானத்தை பறவைகள்லாம் கேட்டது, மான்கள்லாம் கேட்டன, பசுக்கள்லாம் கேட்டன, தேவர்கள்லாம் கேட்டார்கள், திலோத்தமை முதலான அறம்பெயர் முதலான அப்சர ஸ்திரீகள்லாம் கேட்டார்கள், நாரதர் கேட்டார், தும்புரு கேட்டார், கிண்ணற மிதுரங்கள் கேட்டன, எல்லாம் கேட்டார்கள் கேட்டார்கள்னு வர்ணிக்கிறார். அதுல மான் விஷயமா ஒண்ணு சொல்றார், பசு விஷயமா ஒண்ணு சொல்றார். ரெண்டுத்தையும் இந்த கோபால விம்சதியிலே அனுபவிக்கும்படியான ஒரு அற்புதமான விஷயம் ஏற்பட்டது. மருண்டு மான்கணங்கள் மேகமறந்தும் மேய்ந்த புல்லும் கடைவாய் வழிசோர இரண்டு பாடும் துலுங்கா புடவேரா எழுது சித்திரங்கள் போல நின்னனவே. மான்கள் மேய்ந்தன, மேய்ந்த புல்லெல்லாம் கீழே வந்து விட்டது, அவைகள் இரண்டு பக்கமும் பார்க்காமல் இருந்தனா. இது ஒரு பாசுரத்துல காட்டுறார். மற்றொரு பாசுரத்துல கரவையின் கணங்கள் கால்பரப்பிட்டு கவிழ்ந்திறங்கி செவியாட்ட இல்லாவே, பசுக்கணங்கள் கால பரப்பி கொண்டு செவியை ஆட்டவில்லை. இந்த ரெண்டுத்தையும் பசுவினிடத்திலேயே வைத்து இந்த ஸ்தோத்திரத்திலே காட்டப்பட்டிருக்கிறது. பசுக்கள் மேய்ந்த புல்லை புல் கவளங்களை அப்படியே வெளியிலே விட்டு விடுகின்றன, செவியை ஆட்டவில்லை என்ன. அப்போ கண்ணனுடைய வேணுகானத்தை கேட்டவர்கள் இங்க பசுன்னு ஆறுனா பசுப்பிராயர்களாக, இதத்தான் சுவாமி காட்டின சுவாபதேசம் அற்புதமாக காட்டினார். பசுப்பிராயர்களாய் அமைந்திருக்கக்கூடிய இந்த சேதனர்கள், இந்த சேதனர்களுக்கு எம்பெருமானுடைய அதராமிருதமாய் இருக்கக்கூடிய திருவாக்குகளான வேணு நாதம் அது விழுந்ததேயானால் லௌகிகத்தில் இருக்கக்கூடிய ஆசைகள் அத்தனையும் விட்டு விடுகிறார்கள். எப்படி வாயிலே இருக்கிற புல்லானது பசுவனுடைய வாயிலிருந்து கீழே விழுந்ததோ அதே மாதிரியாக மார்பால் மனம் சுழிப்ப மங்கையர்தோள் கைவிட்டு என்கிற சுவாபதேசார்த்தத்தை சுவாமி அற்புதமாக எடுத்து காட்டியிருக்கக்கூடிய அதிவிலட்சணமான உபன்யாசத்தை தான் ஸ்ரீமத் வேதமார்க்க பிரதிஷ்டாபனாச்சாரிய உபயவேதாந்தாச்சாரியரான ஸ்தானிகம் செல்வப்பிள்ளையங்கார் சுவாமி அற்புதமான நிகழ்த்தி எழுதினார். அந்த சுவாமியினுடைய திருவடி தாமரைகளுக்கு ஸ்ரீமடத்தின் சார்பாகவும் எதிராஜ மேதா மல்டி வெர்சிட்டியினுடைய சார்பாகவும் கிருதஜதா பூர்வகமான பிரணாமத்தை தெரிவித்துக் கொள்ளுகிறேன். இன்றைய தினம் இந்த நிகழ்ச்சியை வழங்கியவர்களாக இருக்கக்கூடியவர்கள் ஸ்பான்சரர்ஸ் பத்மினி அண்ட் ஸ்ரீராம் ஸ்ரீ ஸ்ரீஹரி ஸ்ரீராம் என்பவர்களாக இருக்கக்கூடியவர்கள். இவர்களுக்கு எல்லா நலன்களும் இவர்கள் பெற வேண்டும். பகவத் பாகவத ஆச்சாரிய அனுகிரக விசேஷத்தாலே ஸ்ரீ சுவாமியினுடைய கிருபையாலும் பெற வேண்டும், ஜிஎஸ் சுவாமியுடைய கிருபையாலும் பெற வேண்டும் என்று பிரார்த்தித்துக் கொள்ளுகிறேன். நாளை தினம் உபன்யாசம் மாமுனிகளின் ஞானசார வியாக்கியானம். ஞானசாரம் என்கிற அருளாளப் பெருமாள் எம்பெருமானாருடைய திவ்ய கிரந்தத்துக்கு மாமுனிகள் வியாக்கியானம் அனுகிரகித்தருளியிருக்கிறார். அந்த வியாக்கியானத்தினுடைய வைபவத்தை ஸ்ரீமத் வேதமார்க்க பிரதிஷ்டாபனாச்சாரிய உபயவேதாந்தாச்சாரியரான திருமலை மிஞ்சிமூர் ஸ்ரீவில்லிபுத்தூர் வெங்கடாச்சாரிய சுவாமி சாதிக்க இருக்கிறார். கோஷ்டியார் எல்லோரும் எழுந்தருளி திருச்சவி சாத்த வேணுமாய் பிரார்த்திக்கிறேன். நாளை காலை 10 மணிக்கு சந்திக்கலாம்.